ಸರ್, ನಾನು ಮಹಾರಾಷ್ಟ್ರನಿಂದ ಸರ್. ಹೇಳವ್ವ. ಸರ್, ನಿಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀನಿ ಸರ್. ನಿಮ್ಮ ತುಂಬಾ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದಗಳು ತಾಯಿ. ಹೌದು ಸರ್, ನನ್ನ ಹೆಸರು ಸುಮಂಗ್ಲಾ ಅಂತ ಸರ್. ನಾನು ಬ್ಲೈಂಡ್, ನನಗೆ ಕಣ್ ಕಾಣಿಸಲ್ಲ ಸರ್. ಏನವ್ವ ನಿಮ್ ಧ್ವನಿ ಒಳ್ಳೆ ಗನ್ ಗನ್ ಇದ್ದಂಗ ಐತೆ ಸರ್. ಎಲ್ಲ ನಿಮ್ಮ ಆಶೀರ್ವಾದ ಸರ್, ನಮ್ಗೆಲ್ಲ ನಿಮ್ಮ ಆಶೀರ್ವಾದ ಸರ್. ದೇವರ ಆಶೀರ್ವಾದ ನವ್ವ, ಒಳ್ಳೇದಾಗ್ಲಿ. ಎಷ್ಟು ವರ್ಷ ನಿಮಗೆ ಸರ್? ನನಗೆ ಇವಾಗ 28-29 ವರ್ಷ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ್ವ? ಸರ್, ನಾನು ಕಾರ್ಯಕ್ರಮ 1.5 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ನನಗೆ ನಮ್ಮ ಅಣ್ಣ ಕೂಡ ಕಣ್ ಕಾಣಿಸಲ್ಲ ಸರ್. ನಮ್ಮ ಅಣ್ಣನೇ ನಮ್ಗೆ ಈ ಕಾರ್ಯಕ್ರಮ ಎಲ್ಲ ತೆಗೆದುಕೊಟ್ಟಿದ್ದು. ಈ ತರ ಚೆನ್ನಾಗಿದ್ದಾರೆ, ಈ ತರ ಸೋನು ಸರ್ ಇದ್ದಾರೆ, ಎಲ್ಲ ಹೆಣ್ಮಕ್ಳು ನೊಂದ ಮನ್ಸಿಗೆಲ್ಲ ಅವರು ಚೆನ್ನಾಗಿ ಶಾಂತವನ್ನು ಹೇಳ್ತಾರೆ. ಅವ್ರ ಹತ್ರ ನೀನು ಮಾತಾಡು, ನೀನು ಚೆನ್ನಾಗಿ ನೀನು ಒಂಥರ ಏನಾರು ಸ್ವಲ್ಪ ಏನಾದ್ರು ಅವರಿಂದ ಪರಿಹಾರ ಸಿಗ್ಬೋದೇನ ಅಂತ ಹೇಳ್ಕೊಂಡು ನಮ್ಮ ಅಣ್ಣ ಹೇಳಿದ್ರು ಸರ್. ನಮ್ಗೆ ಓಹೋ, ನಿಮ್ಮ ಅಣ್ಣವ್ರು ಏನ್ ಮಾಡೋದು ಸರ್? ಅವ್ರಲ್ಲಿ ಮಠದಲ್ಲಿ ಸಂಗೀತ ಹೇಳ್ಕೊಡ್ತಾರೆ ಸರ್. ಅವರು ಸಂಗೀತ ಎಲ್ಲ ಇದೆ ಸರ್. ಅವ್ರಿಗೆ ಯಾವ ಯಾವ ಮಠದಲ್ಲಿ? ಗದಗ ಮಠ ಸರ್, ಪಂಚಾಕ್ಷರ ಗದಗ ಮಠ ಸರ್. ಓ, ಸಂತೋಷ ಸಂತೋಷ. ಅಂದ್ರೆ ನೀವು ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರ ಅಂದ್ರಿ ಸರ್? ನಮ್ಮ ಊರು ಮಹಾರಾಷ್ಟ್ರ ಅಂತ ಅಲ್ಲ ಸರ್, ಬಿಜಾಪುರ ದೇಶಕ್ಕೆ ಸಿಂದಗಿ ತಾಲೂಕು. ಬಿಜಾಪುರ ದೇಶ ಸಿಂದಗಿ ತಾಲೂಕು ಸರ್. ನೀವಿರೋದು ಎಲ್ಲಿ? ಈಗ ನಾವಿರೋದು ಮಹಾರಾಷ್ಟ್ರದಲ್ಲಿ ಸರ್. ಓಕೆ, ನಿಮ್ ತವ್ರ ಮನೆ ಇದು, ಬಟ್ ಗಂಡನ ಮನೆ ಮಹಾರಾಷ್ಟ್ರ? ಇಲ್ಲ ಸರ್, ಗಂಡನ ಮನೆ ಅಬ್ಜತ್ಪುರ ಡಿಸ್ಟಿಕ್ ಹಳ್ಳಿ ಸರ್. ನಮ್ ಗಂಡನ ಮನೆ ಇರೋದು. ನೀವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದೀಯವ್ವ? ಹಾ ಸರ್, ನಾನು ಕಾರ್ಯಕ್ರಮದಲ್ಲೇ ಮಾತಾಡ್ತಾ ಇದ್ದೀನಿ ಸರ್. ಆಯ್ತು ತಾಯಿ, ಹೇಳವ್ವ, ಏನಾದ್ರೂ ಹಂಚ್ಕೊಳ್ಳೋದಿದೆಯಾ? ಹೌದು ಸರ್, ನಾನು ತುಂಬಾ ಹಂಚ್ಕೋಬೇಕು ಸರ್. ನನ್ಗೆ ನಿಜವಾಗ್ಲೂ ನೀವು ದೇವ್ರು ಸಿಕ್ಕದಂಗೆ ಸಿಕ್ಕಿದ್ರಿ ಸರ್. ನಾನು ದಿನ ಕಣ್ಣೀರ್ ಹಾಕ್ತಾ ಇರ್ತೀನಿ ಸರ್. ನನ್ಗೆ ನನ್ಗೆ ಯಾರು ಶಾಂತವನ್ನ ಹೇಳ್ತಾರೆ, ನನ್ಗೆ ಯಾರು ಧೈರ್ಯ ಕೊಡ್ತಾರೆ, ನನ್ಗೆ ಯಾರು ನನ್ನ ಕಷ್ಟಕ್ಕೆ ಫಾಲೋ ಮಾಡ್ತಾರೆ ಅಂತ ತುಂಬಾ ನಾನು ಒಬ್ಬರೇ ಕುತ್ಕೊಂಡು ಕಣ್ಣೀರ್ ಹಾಕ್ತಿದ್ದೆ ಸರ್. ಇವಾಗ ನಿಮ್ಮಂತವ್ರು ಸಿಕ್ಕಿದ್ರಂದ್ರೆ ನನ್ನ ಪುಣ್ಯ ಸರ್ ಇವತ್ತು. ಒಳ್ಳೇದಾಗ್ಲವ್ವ, ಧೈರ್ಯ ತಂದಕ್ಕು ಹೇಳು ತಾಯಿ. ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್. ನಾನು ನನ್ಗೆ ಗುಲ್ಬರ್ಗದಲ್ಲಿ 1-6 ವರೆಗೂ ನಾನು ಗುಲ್ಬರ್ಗದಲ್ಲಿ ಓದ್ದೆ ಸರ್. ನಾನು ಆಮೇಲೆ 7th, 8th, 9th, 10th ರಾಮನಗರ ಬ್ಲೈಂಡ್ ಸ್ಕೂಲಲ್ಲಿ ನಾನು ಓದ್ದೆ ಸರ್. ನಾನು ಆಮೇಲೆ 2nd PC ಡೈರೆಕ್ಟ್ ಅತ್ತಣಿ ಮಾಡ್ಕೊಂಡೆ. ಅತ್ತಣಿಯಲ್ಲಿ ನಾನು 2nd PC ಮಾಡಿದೆ ಸರ್. ನಾನು ಅಂದ್ರೆ ನೀವು ಹುಟ್ಟಿನಿಂದ ದೃಷ್ಟಿಹೀನರ? ಹಾ ಸರ್, ನಾನು ಹುಟ್ಟಿನಿಂದಾನೇ ಎಲ್ಲ ಹೇಳ್ತಾ ಇದ್ದೀನಿ ಸರ್. ನಾನು ಮತ್ತೆ ನಾನು ಮತ್ತೆ ಡೀಟೇಲ್ಸ್ ಆಗಿ ನಾ ಎಲ್ಲ ಹೇಳ್ಬೇಕಲ್ಲ ಸರ್. ನಮ್ಮ ಅಪ್ಪನಿಗೆ ನಾನು 5 ಜನ ಮಕ್ಳು ಸರ್. ನಾನು 5 ಜನ ಮಕ್ಕಳಲ್ಲಿ ನಮ್ಮ ಅಕ್ಕ ನಮ್ಮ ಅಣ್ಣ ಚೆನ್ನಾಗಿ ನಾರ್ಮಲ್ ಇದ್ರು ಸರ್. ಅದ್ರಲ್ಲಿ ನಮ್ಮ ಅಣ್ಣ ಡ್ರಿಂಕ್ ಮಾಡ್ಕೊಂಡು ತೀರೋಗ್ಬಿಟ್ರು. ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವ್ರು ನಾರ್ಮಲ್ ಸರ್. ಅವರು ಮತ್ತೆ ನಮ್ಮ ಅಣ್ಣ ಮತ್ತೆ ನಮ್ಮ ತಮ್ಮ ನಾನು 3 ಜನ ಬ್ಲೈಂಡ್ ಸರ್. ನಾವು ನಮ್ ಕಣ್ ಕಾಣಿಸಲ್ಲ ಸರ್. ಒಟ್ಟು 5 ಜನರಲ್ಲಿ ಒಬ್ರು ತೀರೋದ್ರು, ಇನ್ 4 ಜನ ಅದ್ರಲ್ಲಿ ಒಬ್ರು ಚೆನ್ನಾಗಿದ್ದಾರೆ, ಇನ್ನು 3 ಜನ ನಿಮ್ಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್. ಹಾ ಸರ್, ಇಲ್ಲ ಸರ್, ಅವ್ರ ಹುಟ್ಟಿನಿಂದ ಕಣ್ ಪ್ರಾಬ್ಲಮ್ ಸರ್. ಕಣ್ ಕಾಣಿಸಲ್ಲ ಅವರಿಗೆ. ಯಾರಿಗೆ? ನಮ್ಮ ಅಣ್ಣಗೆ ಮತ್ತೆ ನಮ್ಮ ತಮ್ಮಗೆ, ನನಗೆ ಸರ್. ಅದೇ 3 ಜನಕ್ಕೆ ಹಂಗೆ, ಇನ್ನು ಒಬ್ರು ಚೆನ್ನಾಗಿದ್ದಾರೆ. ಹಾ ಹೌದು ಹೌದು ಸರ್. ಮತ್ತೆ ಇನ್ನೊಬ್ರು ತೀರೋದ್ರು? ಹಾ, ಇನ್ನೊಬ್ರು ಅವ್ರು ಡ್ರಿಂಕ್ಸ್ ಮಾಡ್ಕೊಂಡು ತೀರೋಗ್ಬಿಟ್ರು ಸರ್. ಆಯ್ತು, ಈಗ ಚೆನ್ನಾಗಿರೋರು ಏನ್ ಮಾಡ್ಕೊಂಡಿದ್ದಾರೆ? ಚೆನ್ನಾಗಿದ್ದಾರೆ ನಮ್ಮ ಅಕ್ಕ, ಅವ್ರಿಗೆ ಅವರಿಗೆಲ್ಲ ಮದುವೆ ಆಗಿದೆ ಸರ್. ನಮ್ಮ ಅಕ್ಕರಿಗೆಲ್ಲ ಮದುವೆ ಆಗಿದೆ, ಅವ್ರಿಗೆಲ್ಲ ಗಂಡ್ ಮಕ್ಳು ಇದಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ ಸರ್. ಆಯ್ತು, ಹೇಳವ ನಿನ್ ಕತೆ ಹೇಳ್ತಾಯಿ. ಅದೇ ಸರ್, ನಂದೆಲ್ಲ ಆಯ್ತು. ಮತ್ತೆ ಮೈಸೂರಲ್ಲಿ ನಾನು 2 ವರ್ಷ DED ಅನ್ನೇ ಕೂಡ ನಾನು ಮಾಡ್ಕೊಂಡೆ ಸರ್. ಸ್ಪೆಷಲ್ DED ಅಂತ ಎಲ್ಲ ಕೆಲವು ಶಿಕ್ಷಕರ ಕೇಂದ್ರ ಪ್ರೇಮ್ ಕ್ಷೇತ್ರ ಕಿಡಕ್ ನಗರ ಅಂತ. ಅದ ಆಯ್ತು ಸರ್, ಎಲ್ಲ ಆಯ್ತು. ಮತ್ತೆ ನಾನು 2017 ಬಾಗಲಕೋಟೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ನಾನು ಬ್ಲೈಂಡ್ ಟೀಚರ್ ಅಂದ್ರೆ ಬ್ಲೈಂಡ್ ಸ್ಕೂಲಲ್ಲಿ, ಅಲ್ಲಿ 1-5 ವರ್ಷ ನಾನು ಕೆಲಸ ಮಾಡಿದೆ ಸರ್. ಆಮೇಲೆ ಸ್ವಲ್ಪ RCI ಆಗಿದ್ರಿಂದ ಪ್ರಾಬ್ಲಮ್ ಆಗಿದ್ರಿಂದ ನಾನು ಒಂದ್ ಸ್ವಲ್ಪ ಮನೆಯಲ್ಲಿದ್ದೆ ಸರ್. ಇವಾಗ ಏನಾಗಿದೆ ಸರ್, ನನಗೆ 2020 ನನಗೆ December 10th ಎಲೆಕ್ಷನ್ ಇತ್ತು ಸರ್. ನಮ್ಮ ಊರಲ್ಲಿ ಅಂದ್ರೆ ಬಿಜಾಪುರ ಜಿಲ್ಲಾ ಸಿಂಗಿ ತಾಲೂಕದಾಗಂತೆ ಒಂದು ಊರು, ಅಲ್ಲಿ ಎಲೆಕ್ಷನ್ ಇತ್ತು ಸರ್. ನಾನು ಹೋಗಿದೀವಿ, ನಮ್ಮಮ್ಮ ನಾನು ಓಟಿವಿ ಅಂತೇಳಿ ನಾವು ಓಟ್ ಹಾಕಲಕ್ಕಂತ ನಮ್ಮ ಊರಿಗೆ ಹೋಗಿದೀವಿ ಸರ್. ನಾನು ಊರಿಗೆ ಹೋಗ್ಬೇಕಾದ್ರೆ ಸರ್ ಅಂದ್ರೆ ಒಬ್ರು ನಮ್ ರಿಲೇಷನ್ ಅಲ್ಲೇ ಒಬ್ರು ಬಂದ್ರು ಸರ್, ಒಂದ್ ಇಬ್ರು ಬಂದ್ರು. ಯಾರು ಅಪ್ಪ ಅಂದ್ರೆ ನಮ್ ನಾದಿನಿ, ಅಲ್ಲೇ ನಮ್ ನಾದಿನಿಗೆ ನಮ್ ರಿಲೇಷನ್ ಅಲ್ಲೇ ನಮ್ ನಾದಿನಿಗೆ ಕೊಟ್ಟಿದ್ದಾರೆ ಸರ್. ಮತ್ತೆ ಅವ್ರ ನಾದಿನಿ ಗಂಡ ಮತ್ತೆ ನಾದಿನಿ ಗಂಡನ ಅಪ್ಪನ ತಮ್ಮನ ಹೆಣಸಿ ಸರ್. ಇವ್ರಿಬ್ರು ಬಂದ್ರು ಸರ್, ನಮ್ ನಾದಿನಿ ಗಂಡ ಅಪ್ಪನ ತಮ್ಮನ ಹೆಣಸಿ ಅಂದ್ರೆ ನಮ್ ನಾದಿನಿ ಗಂಡನಿಗೆ ಅವ್ರು ಚಿಕ್ಕಮ್ಮ ಆಗ್ಬೇಕು.
ಬಂದು ಬಂದ್ರು ಸರ್, ನಾವೆಲ್ಲ ಕೂತಿದ್ದೆವು, ಮತ್ತೆ ನಮ್ಮ ಅಣ್ಣರ್ನು ಬಂದಿದ್ರು, ಮತ್ತೆ ಅವ್ರಿಗೆ ನಮ್ಮ ಅಣ್ಣವ್ರನ್ನ ಮದುವೆ ಆಗಿದಿಲ್ಲ ಸರ್, ಅವ್ರಿಗೆ ಕಣ್ ಕಾಣ ಅಂದ್ರೆ ಅವ್ರು ಮದುವೆ ಆಗಿದೆ, ಅವ್ರಿಗೆ ಮ್ಯಾರೇಜ್ ಆಗಿದೆ ಸರ್. ಬಂದ್ರು ಅಂದ್ರು ಸರ್ ಹೊರ ಚೆನ್ನಾಗಿದೆ, ಹುಡುಗಿ ಹುಣ್ಣು ನೋಡಿದೀನಿ ಒಳಗ್ ಚೆನ್ನಾಗಿದ್ದಾರೆ, ಕಣ್ ಕಾಣ್ಸಲ್ಲ ಅವ್ನಿಗೆ, ಅಂದ್ರೆ ನನಗಂದ್ರೂ ಕಣ್ ಕಾಣ್ಸಲ್ಲ ಸರ್, ಚೆನ್ನಾಗಿದ್ದಾನೆ ಅವನಿಗೇನು ಒಂದು ಚಟ ಇಲ್ಲ, ಎಲ್ಲಿ ಅಡಿಕೆ ಆಡ್ಕೊ ಹಾಕೊಳ್ಳಲ್ಲ, ಡ್ರಿಂಕ್ಸ್ ಮಾಡಲ್ಲ, ಅವರು ತಂಬಾಕ್ ತಿನ್ನಲ್ಲ, ಎಲ್ಲ ಚಟ ಇದೆ. ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, 20,000 ರೂಪಾಯಿ 30,000 ರೂಪಾಯಿ ಸಂಬಳ ಇದೆ, ಅದಕ್ಕೆ ನಿನ್ ಮಗಳು ಕೊಡಿ ಸುಖವಾಗಿರ್ತಾಳೆ ಅಂತೇಳಿ ಅಂದ್ರು ಸರ್. ಹಂಗಿದ್ಮೇಲೆ ನಾ ಎಲ್ಲರೂ ಒಪ್ಕೊಂಡ್ರು ಸರ್, ನಮ್ ಕಾಸು ಅದನ್ನ ಇಟ್ಟು ಮಾಡೇ ಬಿಡೋಣ, ನಮ್ ಜಾತಿ ಒಳಗಿಂದ ಇಟ್ಟು ಬಿಡಬೇಡ ಮಾಡೇ ಬಿಡೋಣ ಅಂತ ಎಲ್ಲರೂ 4 ಮಂದಿ ಒಪ್ಕೊಂಡ್ರು ಸರ್. ಒಪ್ಕೊಂಡಾದ್ಮೇಲೆ ಇವರು ನಮ್ ನಾದಿನಿ ಗಂಡ ಮತ್ತೆ ನಮ್ ನಾದಿನಿ ಚಿಕ್ಕಮ್ಮ ಇವರೆಲ್ಲ ಫೋಟೋ ಕಳ್ಸರು ಸರ್, ಯಾರಿಗೆ ನಮ್ ನಾದಿನಿಗೆ ನಾನ್ ಫೋಟೋ ಕಳ್ಸರು, ಅಂದ್ರೆ ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿ ಹಿಂಗಿದ್ದಾಳೆ, ಮಾಡೇ ಬಿಡೋಣ ಅಂತ. ಆಮೇಲೆ ನಮ್ ನಾದಿನಿನ ಒಪ್ಕೊಂಡ್ರು ಸರ್, ನಮ್ ನಾದಿನಿ ಒಪ್ಕೊಂಡ್ರು. ಆಮೇಲೆ ನಮ್ ನಾದಿನಿನ ಒಂದು ಅವ್ರ ತಮ್ಮನ ಫೋಟೋ ಕಳ್ಸರು ಸರ್, ಅವ್ರ ಫೋಟೋ ಕಳ್ಸರು, ಅವ್ರ ಕಣ್ ಕಾಣ್ಸಲ್ಲ, ಚೆನ್ನಾಗಿದ್ದಾರೆ, ಇಬ್ರು ಹೊತ್ಕೊಂಡು ಹೋಗ್ತಾರೆ, ಚೆನ್ನಾಗಿದ್ದಾರೆ, ಇಬ್ರು ಜೋಡಿ ಹಾಕ್ತಾರೆ, ಯಾಕಂದ್ರೆ ಇವನಿಗೂ ಕಣ್ ಕಾಣ್ಸಲ್ಲ, ಅವಳಿನೂ ಕಣ್ ಕಾಣ್ಸಲ್ಲ, ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ, ಮಾಡೇ ಬಿಡೋಣ ಅಂತ ಅನ್ಕೊಂಡ್ರು ಸರ್. ಅಂದ್ರೆ ನನಗೂ ಏನು ಇತ್ತಂದ್ರೆ ಸರ್, ನನಗೆ ಕಣ್ ಕಾಣಿಸ್ಲವ್ರ ಕಣ್ ಕಾಣಿಸಲ್ಲ ಅಂತವ್ರು ನನಗೆ ಬೇಕಾಗಿತ್ತು, ಯಾಕಂದ್ರೆ ನಾನ್ ನಾರ್ಮಲ್ ಅವ್ರಿಗೆ ಮದುವೆ ಮಾಡ್ಕೊಂಡ್ರೆ ಎಲ್ಲಿ ಮೋಸ ಮಾಡ್ಕೊಂಡು ನಾನು ಬಿಟ್ಟು ಹೋಗ್ತಾರ ಅನ್ಬಿಟ್ಟು, ಆ ದೃಷ್ಟಿಯಿಂದ ನಾನು ಕಣ್ ಕಾಣಿಸ್ತಾ ಇದ್ದು ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅವ್ರ ಜೊತೆನೆ ನಾನು ಮದುವೆ ಮಾಡ್ಕೊಡ್ತೀನಿ ಅಂತೇಳಿ ನಾನು ಒಪ್ಕೊಂಡೆ ಸರ್. ಒಪ್ಕೊಂಡೆ, ಎಲ್ಲ ಮಾತುಕತೆ ಆಯ್ತು ಸರ್, ಎಲ್ಲ ಆಯ್ತು. ಮತ್ತೆ ಆಮೇಲೆ ಅವರು ಮರ್ದಿಸ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡಕ್ ಬಂದ್ರು, ನೋಡಕ್ ಬಂದು ನನ್ ಮಗನಿಗೆ ಒಂದ್ ಮಾತು ಕೇಳ್ತೀನಿ, ಯಾಕಂದ್ರೆ ಅವ್ರು ನನ್ ಮಗ ಒಪ್ಪಿದ್ರೆ ನಾನು ಮದುವೆ ಮಾಡ್ತೀನಿ ಅಂತೇಳಿ ಅಂದ್ರು ಸರ್ ಅವ್ರು. ಆಮೇಲೆ ಆಯ್ತು ಸರ್, ಅವರು ಮತ್ ಇವ್ರೇನು ಬಂದಿದ್ರಲ್ಲ ಸರ್, ಅವ್ರು ಹೊಲಕ್ ಹೋಗಿದ್ರಲ್ಲ, ಮತ್ತೆ ಅವ್ರು ಸಂಜೆ ಬಂದ್ರು, ಸಂಜೆ ಬಂದ್ಬಿಟ್ಟು ಅವ್ರೇನಂದ್ರೆ ಸರ್ ಬಂದ್ರ ನೋಡಕ್ ಬಂದ್ರ ಏನಂತಂದ್ರು ಅಂತಂದ್ರು ಸರ್, ಯಾರು ನಮ್ ನಾದಿನಿ ಗಂಧ ಮತ್ತೆ ನಮ್ ನಾದಿನಿ, ಅದೇ ನಮ್ ನಾದಿನಿ ಗಂಧನ ಚಿಕ್ಕಮ್ಮ ಇದ್ರಲ್ಲ ಸರ್, ಅವ್ರು ಬಂದ್ರು, ಬಂದು ನೋಡಕ್ ಏನಾಯ್ತು ನೋಡ, ಅವ್ರ ಅಪ್ಪ ಅಮ್ಮ ನೋಡಕ್ ಬಂದಿದ್ರ ಏನಾಯ್ತು ಅಂತ ಕೇಳಿದ್ರು. ನೋಡಕ್ ಬಂದಿದ್ರು, ಮತ್ತೇನ ಅವ್ರ ಮಗನಿಗೆ ಒಂದ್ ಮಾತು ಕೇಳ್ತಾರಂತೆ, ಮತ್ತೆ ಹುಡುಗಿ ಚೆನ್ನಾಗಿದ್ದಾಳಂತೆ, ಮತ್ತೆ ನನ್ನ ಅವ್ರ ಮಗ ಒಪ್ಕೊಂಡ್ರೆ ಮತ್ತೆ ಮಾಡೋಗ್ ಬಿಡೋಣ ಅಂತೇಳಿ ಅಂದಿದಾರಂತೆ, ಹೇಳೋದ್ರು ಸರ್ ಅಂತೇಳಿ ನಾವೊಂದ್ ಹೇಳ್ ಸರ್. ಆಮೇಲೆ ಆಯ್ತು, ಹಿಂಗಾಗಲ್ಲ, ನಾವ್ ಮಾಡೇ ಬಿಡೋಣ, ನಾವ್ ಮಾಡೇ ಬಿಡ. ಮತ್ತೆ ನಮ್ ನಾದಿನಿ ಗಂಡ ಅವ್ರ ಅಳಿಯನ್ ಜೊತೆ ಮಾತಾಡ್ದೆ ಸರ್, ಅಂದ್ರೆ ನಮ್ ನಾದಿನಿ ತಮ್ಮ ಹುಡುಗಿ, ಅವ್ರಿಗೆ ಅವ್ರಿಗೆ ಅಳಿಯ ಆಗ್ಬೇಕಲ್ಲ ಸರ್, ಅಳಿಯನ್ ಜೊತೆ ಮಾತಾಡ್ದ್ರಿ, ಇನ್ನೋರು ಈ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗಿ ಮಾಡ್ಕೋ, ಬಾಗಲಕೋಟೆಯಲ್ಲಿ ತುಂಬಾ ಕೆಲಸ ಮಾಡ್ತಾಳೆ, ಅವ್ರಿಗೆ ತಿಂಗಳ ಸಂಬಳ, ನನಗೆ ಆ ಸಂಬಳ ಟೈಮ್ ನನಗೆ 8,000 ರೂಪಾಯಿ ಸಂಬಳ ಇತ್ತು ಸರ್, ಎಂಟು ಸಾವಿರ ರೂಪಾಯಿ ಸಂಬಳ ಇದೆ, ಮಾಡ್ಕೋ. ಮತ್ತೆ ಅವಳಿಗೆ ನನಗೆ ಹಳ್ಳಿಯಲ್ಲಿ ಸ್ವಲ್ಪ ಏನಾದ್ರೂ ಬಾತ್ರೂಮ್ ಇದ್ರೆ ಸರ್ ಚೆನ್ನಾಗಿರುತ್ತೆ, ಯಾಕಂದ್ರೆ ನಾನು ಎಲ್ಲ ಹೇಳ್ದು, ನಾ ಬಾತ್ರೂಮ್ ಇದ್ರೆ ಮದುವೆ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಹಳ್ಳಿಯಲ್ಲಿ ಸ್ವಲ್ಪ ನನ್ನ ಬಡವರ ಕಷ್ಟ ಆಗುತ್ತೆ, ನನಗೆ ಬಾತ್ರೂಮ್ ಬೇಕು, ನನ್ ಬಾತ್ರೂಮ್ ಕಟ್ಟಿಸ್ಬೇಕು ಅಂತ ನಾನು ಅರ್ಥ ಮಾಡಿದ್ವಿ. ಆಯ್ತು, ಬಾತ್ರೂಮ್ ಎಲ್ಲ ಕಟ್ಟಿಸ್ತಾರೆ, ಎಲ್ಲ ಮಾಡ್ತಾರೆ, ನಿನ್ ಮದುವೆಗೆ ಒಪ್ಪು ಅಂತೇಳಿ ಎಲ್ಲ ಮದುವೆಗೆ ಒಪ್ಪು ಸರ್. ಸರ್ ಆ ಹುಡುಗನು ಒಪ್ಕೊಂಡ, ಎಲ್ಲ ಮಾಡ್ಕೊಂಡ, ನನ್ ಜೊತೆ ನಾ ಹುಡುಗ ಮಾತಾಡ್ತು ಸರ್, ನಾನು ಆ ಹುಡುಗನ ಜೊತೆ ನಾನು ಮಾತಾಡ್ದೆ, ನೋಡು ನೀನ್ ಇಷ್ಟ ಇದ್ರ ನೀನ್ ಮದುವೆ ಮಾಡ್ಕೊ, ಆಮೇಲೆ ಕಷ್ಟ ನೀನ್ ಎಲ್ಲ ನಿನ್ ಬಲವಂತ ಮಾಡ್ತಾರ ಅಂತೇಳಿ ನೀನ್ ಮದುವೆ ಮಾಡ್ಕೊಳಕ್ ಹೋಗ್ಬೇಡ, ನೀನ್ ಇಷ್ಟ ಇದ್ರೆ ಮದುವೆ ಮಾಡ್ಕೊ, ಇಲ್ಲಾದ್ರೆ ನೀನ್ ಮಾಡ್ಕೋಬೇಡ ಅಂತ ನಾನು ಹೇಳ್ದೆ ಸರ್. ಇಲ್ಲ ಇಲ್ಲ ಆಯ್ತು, ನಾನು ಮದುವೆ ಮಾಡ್ಕೋತೀನಿ ಅಂತೇಳಿ ಅವ್ರು ಒಪ್ಕೊಂಡ್ರು ಸರ್. ಆ ಹುಡುಗ ಸರ್ ಕಣ್ ಕಾಣಲ್ಲ ಅಂದ್ರು ತುಂಬಾ ಡ್ರಿಂಕ್ಸ್ ಮಾಡೋದು ಸರ್, ಡ್ರಿಂಕ್ಸ್ ಮಾಡೋದು, ಗುಟ್ಕಾ ತಿನ್ನೋದು, ಎಲ್ಲ ತಂಬಾಕ್ ಚಟ, ಎಲ್ಲ ಚಟ ಇದೆ ಸರ್. ಏನು ಇಲ್ಲ ಅಂದ್ರು ಸರ್, ಎಲ್ಲ ತಿನ್ನೋದೆಲ್ಲ ಚಟ ಇದೆ ಸರ್. ಅಲ್ಲ ಅಲ್ಲ, ಹೇಳ್ಬೇಕಾದ್ರೆ ಏನು ಇಲ್ಲ ಅಂದಿದ್ರಲ್ವಾ? ಇಲ್ಲ ಸರ್, ಅವ್ರು ಹೇಳಿದ್ರು ಏನು ಹೇಳ್ಬೇಕಾದ್ರೆ ಏನು ಇಲ್ಲ ಅಂತ ಹೇಳಿದ್ರು ಸರ್. ನನಗೆ ಮದುವೆ ಆದ್ಮೇಲೆ ಗೊತ್ತಾಯ್ತು ಸರ್, ಮದುವೆ ಇಟ್ಕೊಂಡಿದ್ರು ಸರ್, 9 ತಾರೀಕು ಜನವರಿ 9 ತಾರೀಕು ಮದುವೆ ಇಟ್ಕೊಂಡ್ರು ಸರಿ. ಆಮೇಲೆ ಇವರು ಮತ್ತೆ ನಮ್ ಮದುವೆಕ್ಕಿಂತ ಮುಂಚೆ ನಮ್ಮಪ್ಪ ಇದಿಲ್ಲ ಸರ್, ನಮ್ಮಅಮ್ಮ ಇರೋದು, ನಮ್ಮ ಅಮ್ಮ ಮತ್ತೆ ನಮ್ಮ ಅಮ್ಮನ ತಂಗಿ ಚಿಕ್ಕಮ್ಮ ಇವರೆಲ್ಲ ನೋಡಕ್ ಮತ್ತೆ ಹುಡುಗನ್ ಮನೆಗೆ ಹೋದ್ರು ಸರ್. ಹುಡುಗನ್ ಮನೆಗೆ ಹೋಗಿ ಅಲ್ಲಿ ಕೂಡ ಮಾತುಕತೆ ಆಯ್ತು, ಮತ್ತೆ ನಮ್ ಸಾದ್ರಮ್ಮ ಕೂಡ ಬಂದಿದ್ರು, ಇವರೆಲ್ಲ 4 ಮಂದಿ ಬಂದಿದ್ರು, ಹೊಲ ಇದೆ, ಮನಿ ಇದೆ, ಹೊಲ ಇದೆ, ಆದ್ರೆ ಹೊಲ ಇದೆ ಅಂತ ಹೇಳಿದಾರೆ ಸರ್, ಈ ಹೊಲದ ಮೇಲೆ ಸಾಲ ಇದೆ ಅಂತ ಏನು ಹೇಳಿಲ್ಲ ಸರ್ ನಮ್ಗೆ. ಹೊಲದ ಮೇಲೆ ಸಾಲ ಇದೆ ಅಂದ್ರೆ ಸರ್ 10-15 ಲಕ್ಷ ಸಾಲ ಇದೆ ಸರ್ ಹೊಲದ ಮೇಲೆ ಅವ್ರಿಗೆ. ಅಯ್ಯೋ, ಅಷ್ಟೊಂದು ಏನಕ್ಕೆ ಮಾಡಿದ್ರು ಅವರು? ಗೊತ್ತಿಲ್ಲ ಸರ್, ಅವ್ರು ಏನೋ ಹಿಂದಪ್ಪ ಅದೇನೋ ಹೊಲ ಏನೋ ಸರ್, ಹಿಂಗ ಪೈಕ್ ಲೈನ್ ಅಂತಾರಲ್ಲ ಸರ್, ಹಂಚ್ಕೊಳ್ಳೋದು ಹೊಲ ಅಂದ್ರೆ ಅವ್ರಿಗೆ ಇಬ್ರು ಅಣ್ಣ ತಮ್ಮದಂತೆ ಸರ್ ಅವರು, ಮತ್ತೆ ಅವ್ರ ಅಣ್ಣಗರ್ದ ಪಾಲು ಕೊಡ್ಬೇಕಂತೇಳಿ ಅವ್ರ ಹೊಲನ ಹಂಚ್ಕೊಂಡಿರುತ್ತೆ ಸರ್. ಅಷ್ಟು ಅವ್ರಿಗೆ ಅಷ್ಟು ಬಡ್ಡಿಗಂತ ಸೇರ್ಕೊಂಡು 10-15 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟೈತೆ ಸರ್. ಅವ್ರೆಲ್ಲ ಅವ್ರ ಅಣ್ಣದರೆಲ್ಲ ತೀರ್ಸಿದಾರೆ ಸರ್, ಅವ್ರ ನೆಗೆನಿ ಅವ್ರ ಅಣ್ಣನ ಅಂತ ಎಲ್ಲ ತೀರ್ಸಿದಾರೆ ಸರ್ ಅವ್ರು.
ಆದ್ರೆ ಇವ್ರು ತೀರ್ಸಕ್ ಆಗ್ತಿಲ್ಲ ಸರ್. ಇವ್ರು ಅವ್ರ ಅಪ್ಪ ಅಮ್ಮನಿಗೆ ವಯಸ್ಸಾಯ್ತು, ಮತ್ತೆ ಇವ್ನು ಇವನು ಕಣ್ ಕಾಣಲ್ಲ. ಈ ತರ ಏನು ಸಾಲನೂ ತುಂಬಾ ಇದೆ ಸರ್. ಇವಾಗ ಸುಳ್ಳು ಹೇಳಿ ನನ್ ಮದುವೆ ಮಾಡಿದ್ರೆ ಸರ್, 2021 ಶನಿವಾರ ಸರ್, ಶನಿವಾರ ನನಗೆ 2 ಗಂಟೆಗೆ ಅಕ್ಷತೆ ಕಳಗಿದೆ ಸರ್, 9:30. 2 ಗಂಟೆಗೆ? ಹಾ ಸರ್. ನಮ್ಮ ಅಂದ್ರೆ ನಮ್ ಫಾದರ್ ಮನೆ ಮಾಡ್ಕೊಟ್ರು ಸರ್, ಅಂದ್ರೆ ನಮ್ಮ ತವ್ರ ಮನೇಲಿ ಸರ್. ಅಲ್ಲವ ಇದೇನು 2 ಗಂಟೆ ಅಂದಲ್ಲ, ಅದೇನದು? 2 ಗಂಟೆ ಅಂದ್ರೆ ಮಧ್ಯಾಹ್ನ 2 ಗಂಟೆ ಸರ್. ತಾಳಿ ಕಟ್ಟಿದ್ದ? ಹಾ ಸರ್, ತಾಳಿ ಕಟ್ಟಿದ್ದು. ಅಯ್ಯೋ, ಅಂದ್ರೆ ಜಗತ್ ಗುರುಗಳು ಬರ್ತಾರೆ, ಮತ್ತ ಅಲ್ಲೇ ಇಟ್ಕೊಳ್ಳೋಣ ಅಂತೇಳಿ ಗುಡಿಯಲ್ಲಿ ಜಗತ್ ಗುರುಗಳು ಬಂದಿದ್ದಾರೆ. ಮತ್ತೆ ಚೌಡ ಅಂದ್ರೆ ನಮ್ಮ ಊರಲ್ಲಿ ಒಂದು ಚೌಡಯ್ಯನ ಗುಡಿ ದೇವಸ್ಥಾನ ಇತ್ತು ಸರ್ ಅಲ್ಲಿ. ಹ್ಮ್, ಆ ದೇವಸ್ಥಾನ ಓಪನಿಂಗ್ ಇದೆ, ಮತ್ತೆ ಅಲ್ಲಿ ಓಪನಿಂಗ್ ಇದೆ, ಮತ್ತೆ ಅಲ್ಲೇ ನಾವು ಅಕ್ಷತೆ ಕಾಳ ಹಾಕೋದು ಇಟ್ಕೊಳ್ಳೋಣ, ಮದುವೆ ಕೂಡ ಇಟ್ಕೊಳ್ಳೋಣ. ಜಗತ್ ಗುರುಗಳು ಬರ್ತಾರೆ, ಮತ್ತೆ ಅಲ್ಲೇ ಅವ್ರ ಆಶೀರ್ವಾದ ಮಾಡ್ತಾರೆ ಇಬ್ರಿಗೆ ಅಂತೇಳಿ ಅವರು ನಮ್ಮ ಅಮ್ಮರಲ್ಲೇ ಒಪ್ಕೊಂಡಿರು ಸರ್. ಜಗತ್ ಗುರುಗಳ? ಹಾ ಸರ್. ಏನೋ ಜಗತ್ ಗುರುಗಳು ಬಂದಿದ್ರಂತೆ ಸರ್ ಆ ಗುಡಿ, ಆ ದೇವಸ್ಥಾನಕ್ಕೆ. ಹಂಗಂದ್ರೆ ಏನು ಅಂದ್ರೆ ಅವರು ಎಲ್ಲಿಂದ ಒಬ್ರು ಗುರುಗಳು ಬಂದಿದ್ರಂತೆ ಸರ್, ಹಿಂಗ ದೇವ್ರ ಗುಡಿಯಲ್ಲಿ. ಏನೋ ಅವ್ರಿಗೆ ಜಗತ್ ಗುರುಗಳು ಅಂತ ಹೇಳ್ತಾರೆ ಸರ್ ಅವರು. ಜಗತ್ ಗುರು ಅಂದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಏನ್ ಅಂತಾರ ಸರ್ ನನ್ಗೂ ಗೊತ್ತಿಲ್ಲ, ಒಟ್ ನಮ್ ಕಡೆಗೆ ಜಗತ್ ಗುರುಗಳು ಅಂತ ಹೇಳ್ತಾರೆ ಸರ್ ಅವರಿಗೆ. ಕೃಷ್ಣಂ ಒಂದೇ ಜಗದ್ ಗುರುಂ. ಹಾ ಸರ್, ಹೌದೌದೌದು, ಕೃಷ್ಣ ಒಬ್ಬನೇ ಜಗದ್ ಗುರು, ಇನ್ ಮಿಕ್ದವರೆಲ್ಲ ಗುರು ಅಷ್ಟೇ. ಹ್ಮ್, ಆತರ ನಮ್ ಕಡೆಗೆ ಆತರ ಪದಗಳನ್ನ ಬಳಸಿದಾರೆ ಸರ್, ಅವರೆಲ್ಲ ಬಂದಿದ್ರು ಸರ್. ಆಯ್ತವ ಸರ್, ಬಂದ್ರು ನಮ್ಗೆ ಗುಡಿಯಾಗೆಲ್ಲ. ನನ್ಗೆ ಚೌಡನ ಗುಡಿಯಲ್ಲಿ ನಮ್ಮ ಅವ್ನ ತವ್ರ ಮನೇಲಿ, ಬಿಜಾಪುರ ಜಿಲ್ಲಾ ಸಿಮಿಗಿ ತಾಲೂಕದಾಗೆ ನಮ್ಮ ಅವ್ನ ತವ್ರ ಮನೆಗ್ ಕೂಡ ಬರ್ತದೆ ಸರ್. ಅಲ್ಲೇ ನನಗೆ ಮದುವೆ ಇಟ್ಕೊಂಡಿದೆ ಸರ್. 9:00 ಎಲ್ಲ ಮದುವೆ ಆಯ್ತು, ಎಲ್ಲ ಆಯ್ತು ಸರ್. ನನಗೆ ಮದುವೆ ಆದ್ಮೇಲೆ ಅಲ್ಲೇ ಗುಡಿಯಲ್ಲೇ ಪ್ರಸಾದ ಇತ್ತು ಸರ್, ಗುಡಿಯಲ್ಲೇ ದೇವ್ರ ಪ್ರಸಾದನೇ, ಅದನ್ನೇ ಸ್ವೀಕಾರ ಮಾಡಿದ್ರು ಸರ್ ಎಲ್ಲರು. ಮತ್ತೆ ಏನಿಲ್ಲ ಅಂದ್ರೆ ನನಗೆ ಪಾತ್ರ ಸಾಮಾನ್ ಎಲ್ಲ ಕೊಟ್ರು ಸರ್. ಏನಿಲ್ಲ ಅಂದ್ರೆ 2 ಚೀಲ ಬಾಂಡೆ ಎಲ್ಲ ಪಾತ್ರ ಸಾಮಾನ್ ಎಲ್ಲ ಕೊಟ್ರು ಸರ್ ನನಗೆ. ಕೊಟ್ಟೆಲ್ಲ ಗಂಡನ ಮನೆಗೆಲ್ಲ ಕೊಟ್ಟು ಕಳ್ಸರು. ಮತ್ತೆ ನಮ್ ಗಂಡನ ಮನೇಲಿ ಕೊಟ್ಟು ಕಳ್ಸ್ಬೇಕಾದ್ರೆ ಒಬ್ರು ನಮ್ ಜೊತೆ ಬರ್ತಾರ ಸರ್, ನಮ್ ಮನೇಲಿ ಯಾರು ಒಬ್ರು. ನಮ್ಮ ಅತ್ತಿಗೆ ಬಂದಿದ್ರು ಸರ್, ನಮ್ಮ ಅಣ್ಣನ ಹೆಂಡತಿ ಏನ್ ಹಿರಿಯ ಅಣ್ಣನ ಹೆಂಡತಿ ಸರ್, ಅವ್ರೇನ್ ಡ್ರಿಂಕ್ಸ್ ಮಾಡಿ ತೀರೋಗ್ಬಿಟ್ರು ಅಂದೆಲ್ಲ ಸರ್. ಅವ್ರು ಬಂದಿದ್ರು ನಮ್ಮ ಅತ್ತೆ. ಹಾ, ನಮ್ಮ ಅತ್ತೆ ಬಂದ್ರು ಅವಾಗ, ಅವರು ನನ್ ಜೊತೆ 2 ದಿನ ಇದ್ರು. ಅಂದ್ರೆ ನಮ್ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಸರ್, ಅವ್ರ ಮನೆ ಸುತ್ತಮುತ್ತ ಯಾವ್ಯಾವ ದೇವಸ್ಥಾನ ಇದೆ, ಅವ್ರ ಮನೆ ಅವ್ರ ಮನೆಯಲ್ಲಿ ಯಾವ್ಯಾವ ದೇವ್ರುಗಳಿದೆ ಆ ದೇವ್ರಿಗೆಲ್ಲ ನಮ್ ಕರ್ಕೊಂಡು ಹೋಗ್ತಾರೆ ಸರ್. ಫಸ್ಟ್ ಇದ್ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಆ ದೇವ್ರಿಗೆಲ್ಲ ಕರ್ಕೊಂಡು ಹೋದ್ರು ಸರ್. ಎಲ್ಲ ಆಯ್ತು, 2 ದಿನ ನಾನು ಹೋದೆ, ಸಂಜೆಗೆ ಹೋದೆ, ಮರ್ದಿಸ ದೇವ್ರಿಗೆಲ್ಲ ಕರ್ಕೊಂಡು ಹೋದ್ರು, ಎಲ್ಲ ಆಯ್ತು. 3ನೇ ದಿವಸಿಗೆ ಏನಾಯ್ತು, ಮತ್ತೆ ನನ್ ತವ್ರ ಮನೆಗೆ ಕರ್ಕೊಂಡ್ ಬರೋ ಸಂಪ್ರದಾಯ ಇತ್ತು ಸರ್. ಯಾಕಂದ್ರೆ ನನ್ಗ 5 ದಿವಸನ ನಮ್ ಕಲ್ಲಿ 5 ದಿವಸನ ಕರ್ಕೊಂಡು ಹೋಗ್ತಾರೆ ಗಂಡನ ಮನೆ. ಅವಾಗ ಅಡವ ಏನ್ ಬಂತು ಅಂದ್ರೆ ಸರ್, ಅಮಾವಾಸ್ಯೆ ಬಂತು ಅಂದ್ರೆ ಏನೋ ಮೂವತ್ತು ಚೆನ್ನಾಗಿರಂಗಿಲ್ಲ. ಅಮಾವಾಸ್ಯೆ ಆದ್ಮೇಲೆ ಗಂಡನ ಮನೆಯವರು ತವ್ರ ಮನೆಗೆ ಕಳ್ಸಂಗಿಲ್ಲ, ತವ್ರ ಮನೆಯವರು ಗಂಡನ ಮನೆಯಿಂದ ಸೊಸೆ ಇದು ಮಗಳನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಇತ್ತು ಸರ್. ಹಂಗಾಗಿ ಅದಕ್ಕೆ ಈಗ ಏನಿದ್ದ ಅಮಾವಾಸ್ಯೆ, ಇನ್ನ ಅಮಾವಾಸ್ಯೆ 4 ದಿನದಲ್ಲೇ ನನ್ ಕರ್ಕೊಂಡು ನನ್ ತವ್ರ ಮನೆಗೆ ಬಂದ್ಬಿಟ್ರೆ ಸರ್. 3 ತಿಂಗಳ ತನಕ ಎಲ್ಲಿ ಕರ್ಕೊಂಡು ಹೋಗಂಗ ಇದ್ದಿದ್ದಿಲ್ಲ ಸರ್. 3 ತಿಂಗಳ ತನಕ ಇವ್ರು ಕರ್ಕೊಂಡು ಹೋಗಪ್ಲೆ ಇದ್ದಿದ್ದಿಲ್ಲ. 3 ತಿಂಗಳ ತನಕ ನನ್ ತವ್ರ ಮನೆಯವ್ರು ಕೂಡ ಇಲ್ಲಿಗೆ ಗಂಡನ ಮನೆ ಕಳ್ಸಪ್ಲೇನೆ ಇದ್ದಿದ್ದಿಲ್ಲ. ಹಂಗಾಗಿ 3 ತಿಂಗಳ ತನಕ ನನ್ಗೆ ಇಲ್ಲಿ ತವ್ರ ಮನೆ ಕರ್ಕೊಂಡ್ ಬಂದ್ರು ಸರ್. ಕರ್ಕೊಂಡ್ ಬರ್ನ 3 ತಿಂಗಳ ತನಕ ಇದ್ದೆ, ಎಲ್ಲ ಇದ್ದೆ. ಮೊನ್ನೆ ಲಾಕ್ಡೌನ್ ದಾಗ ಒಂದ್ ಜೂನ್ ಬಂತು ಸರ್, ಇವ್ರು ಕರ್ಲಿಕ್ಕೆ ಬರ್ಲಿಲ್ಲ ಸರ್. ಒಟ್ಟ ನನ್ಗೆ ಕರ್ಲಿಕ್ಕೆ ಬರ್ಲಿಲ್ಲ ಸರ್. ನಮ್ಗೆ ಕರ್ಲಿಕ್ ಬರ್ಬೇಕಾದ್ರೆ ಇವ್ರಿಗೆ ಹೋಳಿಗೆ ಹಾಕೊಂಡು ನಮ್ ತವ್ರ ಮನೆಯಿಂದ ಹೋಳಿಗೆ ಹಾಕೊಂಡು ನಾವ್ ಹೋಗ್ತೀವಿ ಸರ್. ಅಂದ್ರೆ ಇವ್ರು ಹೋಳಿಗೆ ಹಾಕೊಂಡು ನಮ್ ಕಳ್ಸ್ಬೇಕಾದ್ರೆ ಇವ್ರು ಒಬ್ರು ಜೋಡಿ ಬರ್ತಾರೆ, ಅವ್ರು ಒಬ್ರು ಕರಿ ಬಿಡೋದಕ್ಕೆ ಅವ್ರು ಬರ್ತಾರೆ. ಇವ್ರು ಯಾರು ಬರ್ಲಿಲ್ಲ ಸರ್, ಕರಿಯಕ್ ಬರ್ಲಿಲ್ಲ ಸರ್. ಆಮೇಲೆ ಏನಾಯ್ತು, ಅವಾಗ ನಮ್ ತಮ್ಮನಿಗೆ ಅವ್ರಿಗೆ ಕಣ್ ಕಾಣಿಸಲಿಲ್ಲ ಸರ್. ಅವ್ರಿಗೆ ಕೂಡ ಒಂದ್ ಮದ್ವೆ ಹುಡುಗಿ ನೋಡ್ಕೊಂಡ್ ಬರಬೇಕತ್ತೆ, ಹುಡುಗಿ ಆದಂತ ಹೇಳಿದ್ರು ಸರ್. ಅದೇ ಹುಡುಗಿ ನೋಡ್ಕೊಂಡ್ ಬರಕ್ ಹೊಂಟಿದ್ರು ಸರ್, ಅದೇ ಗಡಗ ನನಗೆ ಗಂಡನ ಮನೆ ಬಿಟ್ಟು ಬರಕ್ಕೆ ಕರ್ಕೊಂಡು ಹೊಂಟಿದ್ರು ಸರ್. ಆಮೇಲೆ ನಮ್ ಕಡೆಗೆ ಹೋಳಿಗೆ ಮಾಡೋದಾಗ್ಲಿಲ್ಲ. ಲಾಡು ಅಲ್ಲಿ ಒಂದು 600 ಮನಿಗಳಿದೆ, ಲಾಡು ಹಾಕ್ ಕೊಟ್ ಕಳಿಸಿ ಅಂತಂದ್ರು ಸರ್ ಅವ್ರು. 600 ಮನಿಗಳಿದೆ, ಇಲ್ಲ 1,000 ಇದೆ ಮನಿಗಳು ಅಂದ್ರೆ ಲಾಡು ಹಾಕ್ ಕೊಟ್ ಕಳ್ಸಿದ್ರೆ ಮನಿ ಮನಿಗೆ ಹೋಗಿ ಹಂಚೋದು ಸರ್. ಲಾಡು ಮತ್ತೆ ಕಡ್ಲೆಪುರಿ ಇರ್ತಾರ ಸರ್, ಲಾಡು ಮತ್ತೆ ಕಡ್ಲೆಪುರಿ ಅದು ಹಂಚೋದು ಸರ್. ಅದು ನಾವು ಏನ್ ಮಾಡಿದ್ರು, ಇಲ್ಲಿಂದ ಲಾಡು ಹಾಕಿ ಇವೆಲ್ಲ ಕಡ್ಲೆಪುರಿ ಹಾಕಿ ನಮ್ಗೆ ಕೊಟ್ ಕಳ್ಸಿದ್ರು ಸರ್. ಗಂಡನ ಮನೆಗೆ ಹೋದೆ, ಕೊಟ್ ಕಳ್ಸಿದ್ರು ಅವ್ರು. ಇವ್ರು ಗಂಡನ ಮನೆ ಕರಕ್ಕೆ ಬಂದಿಲ್ಲ, ಇವ್ರು ನಮ್ ತಮ್ಮಗೇನು ಹುಡುಗಿ ಎಂಗೇಜ್ಮೆಂಟ್ ಮಾಡ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಸರ್. ಅದೇ ಗಡಗ ನಾನು ಹೋದೆ, ಹೋಗಿ ನಮ್ ನಾದಿನಿ ಊರ್ ತಕ್ಕ ತಂದ್ ಬಿಟ್ರು ಸರ್. ನಮ್ ನಾದಿನಿ ಊರ ಸಿನಿಗಿ ತಾಲೂಕದಲ್ಲೇ ಬರ್ತೈತಿ ಸರ್ ನಮ್ ನಾದಿನಿ ಊರು.
ಅಲ್ಲಿ ಬಸ್ ಸ್ಟ್ಯಾಂಡ್ ವರೆಗೂ ತಂದು ಬಿಟ್ಟೋದ್ರು. ಆಮೇಲೆ ನಮ್ ನಾದಿನಿ ಗಂಡ ಬಂದು ಕರ್ಕೊಂಡು ಹೋದ್ರು, ಎರಡನೇ ನಾದಿನಿ ಗಂಡ, ನಮ್ಗೆ ಮೂರ್ ಮಂದಿ ನಾದಿನಿ ಬೇರೆ ಸರ್. ಕರ್ಕೊಂಡು ಹೋದ್ರು ಸರ್, ಆಯ್ತು. ಅಲ್ಲಿಂದ ಇವ್ರು ನನ್ನ ಗಂಡನ ಮಂದಿಯಿಂದ ನಮ್ಮ ನಾದಿನಿ ಊರಿಗೆ ತಮ್ಮ ಇದು ಒಂದು ವಾಹನ ಮಾಡಿ ಕಳ್ಸಿದ್ರು ಸರ್. ಅವ್ರು ಇವ್ರು ಇವ್ರಿಗೆ ಕರ್ಕೊಂಬರ್ಬೇಕತ್ತೆ ನನಗೆ. ಅವರು ಆಯ್ತು, ನಮ್ ನಾದಿನಿ ಅಲ್ಲಿಂದ ಮತ್ತೆ ನನ್ನ ಗಂಡನ ಮನೆಗೆ ಕೊಟ್ಟು ಕಳ್ಸಿದ್ರು ಸರ್, ಗಾಡಿ ಕೊಟ್ಟು ಕಳ್ಸಿದ್ರು. ಹಲೋ, ಹೇಳುವ ಅದನ್ನೆಲ್ಲ ಬಿಡವ, ವಿಷಯಕ್ಕೆ ಬರವ. ಹಾ ಸರ್, ಕೊಟ್ಟು ಕಳ್ಸಿದ್ರು ಸರ್. ಆಮೇಲೆ ನನ್ನ ಗಂಡನ ಮನೆಗೆ ಬಂದೆ ಸರ್. ಗಂಡನ ಮನೆಗೆ ಬಂದೆ, ಒಂದ್ ಸ್ವಲ್ಪ ದಿವಸ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಎಲ್ಲ ಮಾಡಿದ್ರು ಸರ್. ನಾನು ಒಂದ್ ತಿಂಗಳಾದ್ಮೇಲೆ ಮತ್ತೆ ನಾ ಮತ್ತೆ ಕಿರ್ಕುಳ ಸರ್, ನನ್ಗೆ ಕಿರ್ಕುಳ ಕೊಡೋದು, ಕಿರ್ಕುಳ ಕೊಡೋದು, ರೊಟ್ಟಿ ಮಾಡುವನರು, ರೊಟ್ಟಿ ಮಾಡ್ತಿದ್ದೆ ಸರ್. ರೊಟ್ಟಿ ಮಾಡ್ರೆ ನನಗೆ ರೊಟ್ಟಿ ಬಿಡ ಕಷ್ಟ, ಯಾಕಂದ್ರೆ ಸರ್ ನನ್ ಕಣ್ ಕಾಣಿಸಲ್ಲ, ರೊಟ್ಟಿ ನಮ್ ಕಡೆಗೆಲ್ಲ ತೆಳ್ಳಗ ರೊಟ್ಟಿ ಬಿಡ್ತಾರ ಸರ್. ನನಗೆ ರೊಟ್ಟಿ ಮಾಡಕ್ ಕಷ್ಟ, ರೊಟ್ಟಿ ದಪ್ಪ ದಪ್ಪ ಬರ್ತಿದ್ದೆ ಸರ್. ನನಗೆ ಜೋಳದ ರೊಟ್ಟಿನ, ಹಾ ಸರ್, ಜೋಳದ ರೊಟ್ಟಿ ಸರ್, ದಪ್ಪ ದಪ್ಪ ಬರ್ತಿದ್ದೆ ಸರ್. ರೊಟ್ಟಿ ಮಾಡುವಂತ ನಿನಗೆ ರೊಟ್ಟಿ, ಆಮೇಲೆ ರೊಟ್ಟಿ ಮಾಡಿದೆ ಸರ್. ದಪ್ಪ ದಪ್ಪ ಬರ್ತಿದ್ವು. ನಿನ್ಗೆ ಏನ್ ಕಲ್ಸ್ಯಾಳ ನಿಮ್ ಮಮ್ಮಿ, ನಿಮ್ ಅಮ್ಮ ಏನ್ ಕಲ್ಸಿದಾರೆ ನಿನ್ಗೆ? ಒಂದ್ ರೊಟ್ಟಿ ಮಾಡಕ್ ಬರಲ್ಲ, ನೀಟಾಗಿ ನಿನ್ಗೆ ಅಡಿಗೆ ಮಾಡಕ್ ಬರಲ್ಲ, ನಿನ್ಗೆ ಏನ್ ಕಲ್ಸಿದಾರೆ ಸರ್? ನಾನು ಅಡಿಗೆ ಮಾಡ್ತೀನಿ, ಅವ್ರು ಅಡಿಗೆ ಮಾಡಿದ್ರು ಆತ್ ನಮ್ಗೆ ಹೆಸರು ಇಡ್ತಿದ್ರು ಸರ್ ನನ್ಗೆ. ಆಮೇಲೆ ಬಟ್ಟೆ ಒಗಿ ಅಂತ ಕೊಡೋದು, ಬಟ್ಟೆ ಒಗಿಲಿ ಅಂದ್ರೆ ನನ್ನ ಮುಖದ ಮೇಲೆ ಬಿಸಾಕೋದು, ಎಕಡೆ ಬಟ್ಟೆ ಒಗಿತೀಯ, ಏನ್ ಮಾಡ್ತೀಯ ಅಂತ ಮುಖದ ಮೇಲೆಲ್ಲ ಬಿಸಾಕೋದು ಸರ್. ಮತ್ತೆ ಒಂದ್ ದಿನ ನಮ್ಮ ಮನೆಯವರು ನನಗೆ ನನ್ ಬಿಟ್ಟು ಬೆಂಗಳೂರಿಗೆ ಹೋದ್ರು ಸರ್. ಒಂದ್ ದಿನ, ಒಂದ್ ತಿಂಗಳ, ಒಂದ್ ಹದಿನೈದು ದಿನ ಬಿಟ್ಟು ನಮ್ಮ ಮನೆಯವ್ರ ಕೆಲ್ಸ ಇದೆ, ಹಂಗಿದೆ ಹಿಂಗಿದೆ ಅಂತ ಬಿಟ್ಟು ಬೆಂಗಳೂರಿಗೆ ಹೋದ್ರು ಸರ್. ಅವ್ರು ಬೆಂಗಳೂರಿಗೆ ಹೋಗೋಣ, ಇವ್ರು ನಮ್ಮ ಮತ್ತೆ ಸುಮ್ನೆ ಇದ್ದಿಲ್ಲ ಸರ್. ಒಳಗಡೆ ಬೆಳಗ್ಗೆಯಿಂದ 9 ಗಂಟೆ ಕೊಲ್ಲಕ್ ಹೋದವ್ರು, 6 ಗಂಟೆ ಬರ್ತಿದ್ರಲ್ಲ ಸರ್, ಆ ಟೈಮ್ ನನಗೆ ಒಳಗಡೆ ಕೂಡಕ್ ಬಿಟ್ಟು ಹೋಗ್ತಿದ್ರು ಸರ್. ನನಗೆ ಕೂಡಕ್ಕೆ ಬೀಗ ಹಾಕ್ ಬಿಟ್ಟು ಹೋಗ್ತಿದ್ರು ಸರ್. ಅವ್ರು ನನಗೆ ಹೊಟ್ಟೆ ಬೆಳಗ್ಗೆ ಏನು ಊಟ ಮಾಡ್ತಿದ್ರು ಅತ್ತೆ ಕರೆ ಸರ್. ಮನೆಯಲ್ಲಿ ಅದಕ್ಕೆ ಸಿಕ್ತಿದ್ರು ಮನೆ, ಅದ್ರಲ್ಲೇ ಒಲೆ, ಮತ್ತೆ ಅದ್ರಲ್ಲೇ ಒಂಥರ ಸ್ನಾನ ಮಾಡೋದು ಬಸ್ಲ ಎಲ್ಲ ಅದ್ರಲ್ಲೇ ಇತ್ತು, ಅದ್ರಲ್ಲೇ ಮನ್ಸ ಹೊಗೆ ಹೊಗೆ ಹೇಳ್ತಿತ್ತು ಸರ್. ಅಂತರ್ದಾಗ ನನಗೆ ಕೂಡಕ್ ಹೋಗ್ತಿದ್ರು ಸರ್. ಅವ್ರು ಅಲ್ಲ, ನಿಮ್ ಗಂಡ ಮಾಡ್ತಿದ್ರು? ಅವ್ರು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಸರ್. ಕೆಲಸ ಇದೆ ಅಂತೇಳಿ ಅವಾಗ ಕೆಲ್ಸಕ್ಕೆ ಹೋಗ್ತಿಲ್ಲ ಸರ್. ಸುಮ್ ಹದಿನೈದು ದಿನ ಬೆಂಗಳೂರಿಗೆ ಹೋಗ್ತಿದ್ರು, ಮತ್ತೆ ಬರ್ತಿದ್ರು ಸರ್ ಅವರು. ಅಲ್ಲ ಅಂದ್ರೆ ಗಂಡ ಹೆಂಡತಿ ನೀವು ಒಟ್ಟಿಗೆ ಇರ್ಲಿಲ್ಲ? ಇಲ್ಲ ಸರ್, ಅವ್ರು ನನ್ ಗಂಡ ನನ್ ಜೊತೆ ಹದಿನೈದು ದಿವಸ ಇದ್ರು, ಆಮೇಲೆ ಬಿಟ್ಟು ಹೋದ್ರು ಸರ್ ಅವರು. ಓಕೆ, ನೀವು ನಿಮ್ಮ ಅತ್ತೆ ನಿಮ್ಮ ಮಾವ? ಹಾ ಸರ್, ನಮ್ಮ ಮಾವ ಸ್ವಲ್ಪ ಚೆನ್ನಾಗಿದ್ರು, ಆದ್ರೆ ನಮ್ಮ ಅತ್ತೆನ ತುಂಬಾ ಕಿರುಕುಳ ಕೊಡ್ತಿದ್ರು ಸರ್. ಬಟ್ ನಿಮಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತ ನಿಮ್ಮ ಅತ್ತೆಗೆ? ಗೊತ್ತಿತ್ತು ಸರ್, ಎಲ್ಲ ಏನೇ ಮಾಡಿದಾರೆ ಸರ್, ನನ್ ಕಣ್ಣು ಕಾಣಿಸಲ್ಲ, ಎಲ್ಲ ಮತ್ತೆ ಬ್ಲೈಂಡ್ ಇದ್ದೀವಿ, ಮತ್ತೆ ಹೆಂಗ್ ನೋಡತ್ತ ನಮ್ಮ ನಾದಿನಿಗೆ ಎಲ್ಲ ಇದೆ ಸರ್, ನಮ್ ದೊಡ್ಡ ನಾದಿನಿಗೆ ಎಲ್ಲ ಇಡಿದೀವಿ ಸರ್. ನಾವು ನಮ್ ದೊಡ್ಡ ನಾದಿನಿ ಅಂದ್ರೆ ನಿನ್ ಕಣ್ಣಲ್ಲ ಇದನ್ನ ಪರವಾಗಿಲ್ಲ, ಸುಮ್ನೆ ಎರಡು ಮಕ್ಳು ಅದು ಅಂದ್ರೆ ನಿನ್ ಕರ್ಕೊಂಡು ಹೋಗ್ತಾರೆ, ಗೈಡ್ ಕರ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಸಾಕು ಸುಮ್ನೆ ಸುಮ್ನೆ ನೀ ಅಡಿಗೆ ಮಾಡಿ ಅಂದ್ರೆ ಪರವಾಗಿಲ್ಲ, ಸುಮ್ನೆ ಊಟ ಮಾಡು, ಸುಮ್ನೆ ಆರಾಮ್ ಕುತ್ಕೋ, ಗಂಡನ ಜೊತೆ ಚೆನ್ನಾಗಿರೋ ಸಾಕಂತ ಇವ್ರೇ ಲಗ್ನ ಮದ್ವೆ ಮಾಡ್ಬಿಟ್ಟಿದಾರೆ ಸರ್ ಇವರು. ಈ ತರ ಹೇಳ್ಬಿಟ್ಟು ಸುಮ್ನೆ ಮನೇಲಿ ಇದ್ರೆ ಸಾಕು, ಏನ್ ಕೆಲಸ ಮಾಡೋದು ಬೇಡ ಅನ್ನೋ ಮನಸ್ಥಿತಿಲಿ ಹೇಳಿದ್ರು ಅವರು. ಹಾ ಇದ್ರು ಸರ್, ಕಣ್ ಕಾಣಿತ್ತು ಅವ್ರಿಗೆ ಕಣ್ ಕಾಣಿಸಲ್ಲ, ಇವನಿಗೂ ಕಣ್ ಕಾಣಿಸಲ್ಲ, ಇಬ್ರು ಒಟ್ನಲ್ಲಿ ಚೆನ್ನಾಗಿದ್ರೆ ಸಾಕು. ಈಗ ನೀವು ಅದೇ ಮನಸ್ಥಿತಿಯಲ್ಲಿ ಓಕೆ ಏನು ಕೆಲಸ ಮಾಡಂಗಿಲ್ಲ ಅಥವಾ ಫೈನ್ ಇಷ್ಟಿದ್ರೆ ಸಾಕು ಅನ್ನೋ ಮನಸ್ಥಿತಿಲಿ ನೀವು ಮದ್ವೆ ಆದ್ರಿ? ಅಲ್ಲ ಸರ್, ನಾನು ಇಷ್ಟೇ ಇದ್ರೆ ಸಾಕು ಅಂತ ಮದ್ವೆ ಆದೆ, ಆದ್ರೆ ನನ್ ಕೆಲಸ ಎಲ್ಲ ಬರ್ತಿತ್ತು ಸರ್. ಆಯ್ತು, ಏನ್ ತೊಂದ್ರೆ ಇಲ್ಲ ಅಂತ ಮಾಡಿದ್ರಿ, ಬಟ್ ಆ ನಡುವೆ ನಿಮ್ಮನ್ನ ಸರಿಯಾಗಿ ನಡ್ಸ್ಕೊಳ್ತಿರ್ಲಿಲ್ಲ ಅಂತ? ಹಾ ಸರ್, ನಡ್ಸ್ಕೊತಾ ಇರ್ಲಿಲ್ಲ ಸರ್, ನನಗೆ ತುಂಬಾ ನಡ್ಸ್ಕೊತಾ ಇರ್ಲಿಲ್ಲ, ತುಂಬಾ ಕಿರುಕುಳ ಕೊಡ್ತಾ ಇದ್ರು. ಒಳಗಡೆ ಕೂಡಾಕ್ಬಿಟ್ಟು ಹೋದ್ರು ಒಂದ್ ಹದಿನೈದು ದಿನ, ಆ ಬೆಳಗ್ಗೆ 9 ಗಂಟೆ ಬಿಟ್ಟು ಹೋದರು, 6 ಗಂಟೆವರೆಗೂ ನನಗೆ ಒಳಗಡೆನೆ ಕೂಡಾಕ್ಬಿಟ್ಟು ಹೋದ್ರು ಸರ್. ತುಂಬಾ 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 ಕಷ್ಟಪಟ್ಟೆ ಸರ್, ತುಂಬಾ ಕಷ್ಟ. ಒಂದ್ ಕೊನೆಗೆ ಕೂಡಾಕ್ಬಿಟ್ಟು ಹೋಗಿದ್ರು ಸರ್, ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ. ಅವಾಗ ಏನಾಯ್ತು ಸರ್, ಹೊಲದಲ್ಲಿ ಹೋಗಿದ್ರಂತೆ ಬರೋ ಟೈಮಲ್ಲಿ ಅವಳಿಗೆ ನಾಯಿ ಕಚ್ಚಿಬಿಟ್ಟಿದೆ ಸರ್. ಅವಳಿಗೆ ನಮ್ಮ ಅತ್ತೆಗೆ ನಾಯಿ, ಹಾ ಸರ್, ನಾಯಿ ಕಚ್ಚಿಬಿಡ್ತು ಸರ್ ಅವರಿಗೆ, ನಾಯಿ ಕಚ್ಚಿಬಿಡ್ತು. ಮನೆಗ್ ಬಂದ್ರೆ 7 ಗಂಟೆ ಆಗಿದೆ ಸರ್, ಇನ್ನೂ ಮನೆ ಬರ್ತಾರ, ನಾನ್ ಬೇಕಾದ್ರೆ ಒಳಗಡೆ ಕೂತಿದ್ದೀನಿ ಸರ್. 7 ಗಂಟೆ ಆದ್ರೂ ಬರ್ಲಿಕ್ತಾ ಇರ್ಲಿಲ್ಲ, ಯಾಕೆ ಬಂದಿಲ್ಲ ಇನ್ನು ನಮ್ಮ ಅತ್ತೆ ಯಾಕೆ ಬಂದಿಲ್ಲ, 7 ಗಂಟೆ ಆಗಿದೆ, ಒಳಗಡೆ ಹೊರಗಿಂದ ಬೇರೆ ನಮ್ದು ಈಗ ಹೋಗಿದ್ದಾರೆ, ಇನ್ನೂ ಬಂದಿಲ್ಲಲ್ಲ, ಯಾಕೆ ಅಂತ ನೆನ್ಸ್ಕೊತಾ ಇದ್ದಂಗೆ ಬಂದ್ರು ಸರ್ ನಮ್ಮ ಅತ್ತೆ. ಬಂದು ಬಾಗಿಲು ತೆರೆದ್ರು, ಅವಾಗ ನೋಡ್ತೀನಿ ಸರ್ 7 ಗಂಟೆ ಆಗಿದೆ. ನಾನು ಸಾಯಂಕಾಲ ಎಲ್ಲ ತಲೆ ಬಾಚ್ಕೋತಿದ್ದೆ ಸರ್, ತಲೆ ಬಾಚ್ಕೊಂಡಿಲ್ಲ ಸರ್. ಅವ್ರು ತುಂಬಾ 7 ಗಂಟೆ ಆಗಿದೆ, ಸಾಯಂಕಾಲ ಆಗಿದೆ, ಯಾಕೆ ಇಷ್ಟೊಂದು ಲೇಟ್ ಮಾಡ್ರಿ ಅತ್ತೆ ಅಂತ ಕೇಳಿದಾಗ ನನ್ನ ನಾಯಿ ಕಚ್ಚುತ್ತವ, ಅದಕ್ಕೆ ನಾನು ಬರಕ್ಕಾಗ್ಲಿಲ್ಲ ಅಂತ ಹೇಳಿದ್ರು. ಆಯ್ತು, ಅದು ಆಯ್ತು, ಹೋಲ್ ಬಿಡು ಅಂತೇಳಿ ಏನಾಯ್ತು, ನಮ್ ನಾದಿನಿ ಊರಿಗೆ ಕರ್ಕೊಂಡು ಹೋದ್ರು ಸರ್ ಮತ್ತೆ ನನಗೆ, ಯಾಕೆಂದ್ರೆ ನಾಯಿ ಕಚ್ಚಿದೆ, ನನಗೇನು ಮಾಡಕ್ಕಾಗಲ್ಲ. ನಮ್ ನಾದಿನಿ ಅಂದ್ರೆ ನಾನು ಒಲೆ ಮೇಲೆ ನನ್ಗೆ ಜಾಸ್ತಿ ಮಾಡಕ್ ಬರ್ತಿಲ್ಲ ಸರ್, ನನ್ಗೆ ಜಾಸ್ತಿ ಉಳಿರೋದು ನನ್ ಗ್ಯಾಸ್ ಮೇಲೆ ಸರ್. ನಮ್ಮ ಅತ್ತೆ ಮನೆಗೆ ಅವಾಗ ಗ್ಯಾಸ್ ಇದಿಲ್ಲ ಸರ್, ಒಲೆ ಇತ್ತು, ಮಾಡ್ತಿದ್ದೆ ಸ್ವಲ್ಪ ಮ್ಯಾಗಿಂದು ಏನಾದ್ರು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆದು ಮಾಡಿದ್ರು, ಒಂಥರ ಏನು
ಹೆಸರು ಇಡ್ತಿದ್ರು ಸರ್, ನಿನಗ್ ಚೆನ್ನಾಗಿ ಮಾಡಕ್ ಬರ್ಲ, ನಿನ್ ಕಣ್ ಕಾಣ್ಸಲ್ಲ, ನಿಮ್ಮ ಅವ್ವ ಅಪ್ಪ ಏನ್ ಕಲ್ಸ್ಯಾರ ನಿನಗ ಅಂತೇಳಿ ಹೆಸರು ಇಡ್ತಿದ್ರು ಸರ್ ನನ್ಗೆ. ಮತ್ತೆ ನನ್ನ ನಾದಿನಿ ಊರಿಗೆ ಕರ್ಕೊಂಡು ಹೋದ್ರು ಸರ್, ನನ್ ಗಂಡ ಅವಾಗ ಬಂದ್ರು ಸರ್, ನನ್ ಗಂಡ ಬಂದ್ರು. ಮತ್ತೆ ನನ್ ಬಲ್ಲಿ ಒಂದು ಮೊಬೈಲ್ ಇತ್ತು ಸರ್, ಒಂದು ರೆಡ್ಮಿ ಅಂತ ಒಂದು ಮೊಬೈಲ್ ಇತ್ತು. ನಮ್ ನಾದಿನಿ ಗಂಡ ಏನ್ ಮಾಡ್ದ, ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂದ. ನಾನೇನ್ ಮಾಡ್ದೆ, ಸುಮ್ನೆ ತಮಾಷೆ ಮಾಡ್ತಾರ, ತಗೋರಿ ನೀನ್ ತಗೋರಿ, ನಾವ್ರಿ ಚಿಕ್ಕಪ್ಪ ಅಂತಿದ್ದೆ ಸರ್. ನನ್ನ ನಾದಿನಿ ಗಂಡ ಚಿಕ್ಕಪ್ಪ ಆಗ್ತಾರೆ, ಚಿಕ್ಕಪ್ಪ ಅಂತಿದೆ ನಮ್ನ ಎರಡನೇ ನಾದಿನಿ ಗಂಡ, ತಗೋರಿ ಮೊಬೈಲ್ ತಗೋರಿ ಅಂತ ನಾನು ಕೊಟ್ಟೆ ಸರ್. ನಾನು ಹೊರಗಿಂದ ಇರೋದೆಲ್ಲ, ನಂದು ಸ್ಕೂಲ್ ಅಲ್ಲಿ ಇರೋದೆಲ್ಲ ನಂಬರ್ ಗಳಿದ್ದು ಸರ್, ಅದೆಲ್ಲ ಡಿಲೀಟ್ ಮಾಡಾಕಿದ್ದಾರೆ ಸರ್. ಡಿಲೀಟ್ ಮಾಡಾಕಿ ಎಲ್ಲ ನನ್ನ ಮೊಬೈಲ್ ಎಲ್ಲ ತಗೊಂಡು ಎಲ್ಲ ಅವರೇ ಬಳಸ್ಕೊಂಡ್ ಬಿಟ್ರು ಸರ್. ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ ಸರ್. ಕುಡಿ ಅಂತ ಕೇಳ್ಬೇಕ್ ಸರ್. ಕೇಳಿದ್ರೆ ನಮ್ ನಾದಿನಿ ಅಂದ್ರೆ ನಿಮ್ ಕಾಕ ಕೊಟ್ಟಿದ್ ಮೊಬೈಲ್, ನನ್ನ ಮಗಳು ಮಗಳು ಅಂತ ತುಂಬಾ ಒಂಥರ ರೇಗಿಸ್ತಿದ್ರು ಸರ್. ಮಗಳು ಅಪ್ಪ ಯಾವಾದ್ರೂ ಮೊಬೈಲ್ ಬಿಡ್ತಾರ, ಮಗಳು ಮೊಬೈಲ್ ಕೊಟ್ಟಿದ್ದಾಳೆ, ಮಗಳು ಮೊಬೈಲ್ ಕೊಟ್ಟಿದ್ದಾಳೆ, ಯಾಕೆ ಮೊಬೈಲ್ ಬಿಡ್ತೀಯ, ಯಾಕೆ ಬಿಡ್ತೀಯ ಅಂತ ನಮ್ ನಾದಿನಿ ನನ್ಗೆ ಇದು ಒಂಥರ ರೇಗಿಸ್ತಿರ್ಲಿ, ಇದು ಒಂಥರ ಇದು ಮಾಡ್ತಿರ್ಲಿ ಸರ್. ನನಗೆ ಬೈತಿರ್ಲಿ ನಮ್ ನಾದಿನಿ, ಅಪ್ಪ ಮೊಬೈಲ್ ಕೊಟ್ಟಿದ್ದಾಳೆ ಇಸ್ಕೋತಾರ ಅಂತೇಳಿ ಬೈತಿರ್ಲಿ ಸರ್ ನಮ್ ನಾದಿನಿ ನನ್ಗೆ. ಇಷ್ಟೆಲ್ಲ ಆಯ್ತು ಸರ್. ನನ್ ಇನ್ನೊಂದ್ ಚಿಕ್ಕ ಮೊಬೈಲ್ ಇತ್ತು ಸರ್ ನನ್ ಹತ್ರ, ಅದಕ್ಕೆ ನನ್ನ ಮೊಬೈಲ್ ನನ್ ಗಂಡ ತಗೊಂಡ್ಬಿಟ್ಟ ಸರ್. ನಂದು ತಗೊಂಡ್ಬಿಟ್ಟ ಸರ್ ನನ್ಗೆ ಬಾಗಲಕೋಟೆಯಲ್ಲಿ. ನಾನ್ ಕೆಲ್ಸ ಮಾಡ್ತಿದ್ನಲ್ಲ ಸರ್, ನನಗೆ ಲಾಕ್ಡೌನ್ ಅಲ್ಲಿ ತುಂಬಾ ಸಂಬಳ ಬಂದಿತ್ತು ಸರ್. ಏನಿಲ್ಲ ಅಂದ್ರೆ ನನಗೆ ಅಕೌಂಟ್ ನಲ್ಲಿ 80,000 ರೂಪಾಯಿ ಜಮಾ ಆಗಿತ್ತು ಸರ್ ನನಗೆ. ಅದ್ರಲ್ಲಿ ನನಗೆ 39,500 ರೂಪಾಯಿ ಕೊಟ್ಟಿದ್ರಲ್ಲ ಸರ್, ಕೊಡ್ತಿದ್ರು ಅವರು. ಇವರು ನಂದು ಕಾಲ್ ನಮ್ಮ ನನಗೆ ಕಾಲ್ ಮಾಡಿದಾರೆ ಸರ್. ನನ್ಗೆ ಕಾಲ್ ಮಾಡಿ ನನ್ನ ಗಂಡ ಏನ್ ಮೊಬೈಲ್ ತಗೊಂಡ ಅಂತ ಏನಲ್ಲ ಸರ್, ಅದು ಸಿಮ್ ಇದು ನಮ್ಮ ಅತ್ತೆ ಮೊಬೈಲ್ಗೆ ನಮ್ಮ ಮೊಬೈಲ್ ಅಲ್ಲಿ ಹಾಕಿದ್ದಾರೆ ಸರ್ ಅವ್ರು. ಹಾಕ್ಬಿಟ್ಟು ಅವಾಗ ನನ್ ಕಾಲ್ ಮಾಡಿದ್ರು, ಕಾಲ್ ಮಾಡ ನಮ್ಮ ಅತ್ತೆ ಮೊಬೈಲ್ಗೆ ಹೋಯ್ತು. ಹೋಗ ನಮ್ಮ ಅತ್ತೆ ಕೊಟ್ರು, ಫೋನ್ ಬಂದಿದೆ ನೋಡು ಸ್ಕೂಲಿಂದ ಕಾಲ್ ಮಾಡಿದ್ದಾರೆ, ಕೇಳು ಯಾಕೆ ಅಂತ ಕೇಳಿದ್ರು. ನಿನ್ ಅವ್ರು ನಾನ್ ಕೇಳ್ದಾಗ ಸರ್ ಅವ್ರು ಸ್ವೀಕಾರ ಇಟ್ಟಿದ್ದಾರೆ ಸರ್, ತುಂಬಾ ಜೋರಾಗಿಟ್ಟಿದ್ದಾರೆ. ನೋಡು ನಿನ್ ದುಡ್ಡು ಬಂದಿದೆ ಮತ್ತೆ ನಿನ್ ತಗೊಂಡೋಗು ಮತ್ತೆ ಅಂತ ಹೇಳಿದ್ರು ಸರ್. ನಮ್ ಶಾಲೆಯಲ್ಲಿ ಎಲ್ಲ ಲಾಕ್ಡೌನ್ ಅಲ್ಲೆಲ್ಲ ದುಡ್ಡು ಬಂದಿದೆ, ನೀನ್ ತಗೊಂಡೋಗು ಅಂತ ಹೇಳಿದ್ರು ಸರ್ ಅವರು. ಅವಾಗ ನನ್ ಗಂಡನ್ ಕರ್ಕೊಂಡು ನಾನ್ ಸ್ಕೂಲಿಗೆ ಹೋದೆ. ಅದ್ರಾಗ ನಾನೇನ್ ತಪ್ಪು ಮಾಡ್ಬಿಟ್ಟೆ ಸರ್, ಅದ್ರಲ್ಲಿ 80,000 ರೂಪಾಯಿ ಜಮಾ ಆಗಿತ್ತು ಅಕೌಂಟ್ನಾಗ. ಅವ್ರ ಸಂಸ್ಥೆಗಲ್ಲಿ ಅರ್ಧ ತಗೋತಾರೆ ಸರ್, 80,000ರಲ್ಲಿ ಅರ್ಧ ತಗೋತಾರೆ, ಅರ್ಧ ನನಗೆ ಸಂಸ್ಥೆಯಲ್ಲಿ ಅರ್ಧ ತಗೊಂಡು ನನಗೆ 39,500 ರೂಪಾಯಿ ಕೊಟ್ರು ಸರ್. ನನ್ಗೆ ಆಯ್ತು ಕೊಟ್ರು ಸರ್, ತಗೊಂಡ್ ಬಂದೆ. ನಾನು ಏನ್ ಮಾಡ್ಲೆ, ನಮ್ಮ ಅಪ್ಪಗೆ ನಮ್ಮ ಅಮ್ಮನಿಗೆ ಯಾರಿಗೆ ಒಂದು ಫೋನ್ ಮಾಡ್ಲಿಲ್ಲ ಸರ್, ಇಷ್ಟ ರೊಕ್ಕ ಬಂದವ ಇಷ್ಟ ದುಡ್ಡು ಬಂದದ ಅಂತ. ನಾ ಫೋನ್ ಮಾಡ್ಲಿಲ್ಲ ಸರ್, ನನ್ನ ಗಂಡ ಚೆನ್ನಾಗಿದ್ದಾನೆ, ನನ್ನ ಗಂಡ ಚಲೋ ನೋಡ್ಕೋತಾನೆ ಅನ್ಬಿಟ್ಟು ನಾನು ದುಡ್ಡು ಒಯ್ದು ಅಷ್ಟೊಂದು ದುಡ್ಡು ನನ್ನ ಗಂಡನ ಕೈಲಿ ಅಷ್ಟು ದುಡ್ಡು ಒಯ್ದು ನನ್ನ ಗಂಡ ಕೊಟ್ಟೆ ಸರ್. ನಾನು ನನ್ನ ಗಂಡ ಕೊಟ್ಟೆ ಸರ್, ನನ್ನ ಗಂಡ ಎಲ್ಲ ಓದಿದ ದುಡ್ಡೆಲ್ಲ ಬಳಸ್ಕೊಂಡ್ ಬಿಟ್ರು ಸರ್. ನನ್ನ ಬರಾಗ ಒಂದು 1,000 ರೂಪಾಯಿ ಕೊಟ್ಟಿದ್ದಾರೆ ಸರ್, ಮಾತ್ರ 1,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ನನ್ಗೆ ಮತ್ತೆ ನಾನು ಬಾಗಲಕೋಟೆಗೆ ಬಂದೆ ಸರ್. ನಮ್ಮ ಅಮ್ಮ ಕೊಟ್ಟಿದ ಖರ್ಚಿಗೆ 1,000 ರೂಪಾಯಿ ಕೂಡ ಅವ್ರ ಸುದಕ್ಕೆ ಕಟ್ಕೊಂಡ್ ಬಿಟ್ಟಿದ್ದಾರೆ ಸರ್ ಅವ್ರು. ಈ ತರ ಮಾಡಿದ್ರು ಸರ್ ನಾನು. ಆಮೇಲೆ ಬಾಗಲಕೋಟೆ ಸ್ಕೂಲ್ ಸ್ಟಾರ್ಟ್ ಆಯ್ತು, ಬಾಗಲಕೋಟೆಗೆ ಬಂದೆ. ಅವಾಗ ನಾನು 2 ತಿಂಗಳು ಕಷ್ಟಪಟ್ಟು ದುಡ್ದು ಕೆಲ್ಸ ಮಾಡಿ ಫೋನ್ ತಗೊಂಡು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಇಟ್ಟಿಟ್ಟೆಲ್ಲ ಹೇಳಿದೆ. ಮತ್ತೆ ನನ್ ದುಡ್ಡೆಲ್ಲ ಇಟ್ಟು ಬಂದಿತ್ತು, ನಾನೆಲ್ಲ ನಾ ಕೊಟ್ಬಿಟ್ಟೆ ಅಂತ ಹೇಳಿದ್ರು. ನಮ್ಮ ಅಮ್ಮ ಬೈದ್ರು, ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ಎಲ್ಲ ಬೈದ್ರು, ನೀ ಯಾರಿಗೆ ಕೇಳಿದ್ರೆ ಇಷ್ಟೊಂದು ಗಂಡನ ಮನೆಗೆ ದುಡ್ಡು ಕೊಟ್ಟೆ, ನಮ್ಗೆ ಒಂದ್ ಚೂರು ನೀನ್ ಏನಿದ್ ಕೇಳಿಲ್ಲಲ್ಲ, ನೀ ಯಾಕೆ ಹಿಂಗ್ ಮಾಡಿದೆ, ನೀ ಎಲ್ಲ ಉಷ್ಟು ರೊಕ್ಕ ಕಾಲ ಮಾಡ್ಕೊಂಡು ಕೊಟ್ರೆ ನಿನ್ಗೆ ಯಾರು ನೋಡ್ತಾರೆ ಅಂದ್ಬಿಟ್ಟು ನಮ್ಮ ಅಣ್ಣ ಏನ್ ಮಾಡ್ದ, ನನ್ನ ಹೆಸರು ಮೇಲೆ ಒಂದು LIC ಮಾಡಿಸ್ಬಿಟ್ರು ಸರ್ ನಮ್ಮ ಅಣ್ಣ. ಅವ್ರು ಕಣ್ ಕಾಣಲ್ಲ ಸರ್, ಅವ್ರು ನನಗೆ LIC ಮಾಡಿಸ್ಬಿಟ್ರು. ಈಗ ನಿನ್ನ ಹೆಸರ ಮೇಲೆ ಒಂದು LIC ಮಾಡಿಸ್ಬಿಡ್ತೀನಿ, ನಿನ್ ಗಂಡನಿಗೆ ಹೇಳ್ಬೇಡ ಅಂತೇಳಿ LIC ಮಾಡಿಸ್ಬಿಟ್ರು ಸರ್ ನನಗೆ. LIC ಮಾಡಿಸ್ಬಿಡೋಣ ಸರ್. ಅದು LIC ಅಂದ್ರೆ 6 ತಿಂಗಳಿಗೆ 15,000 ರೂಪಾಯಿ ತುಂಬೇಕು LIC. ವರ್ಷಿಗೆ 30,000 ರೂಪಾಯಿ ಅಂದ್ರೆ 16 ವರ್ಷ ತುಂಬೇಕಂತೆ ಸರ್. 25 ವರ್ಷಿಗೆ ಅದೇನೋ 25 ಲಕ್ಷದ 16,000 ರೂಪಾಯಿನೂ ಬರ್ತದಂತ ಹೇಳಿದ್ರು ಸರ್ ಅವರು. ಅದಕ್ಕೆ ನಮ್ಮ ಅಣ್ಣ ಏನ್ ಮಾಡಿದ್ರು, LIC ಮಾಡ್ತಿದ್ರು, ಸುಮ್ಮನೆ ನೀ ರೊಕ್ಕ ಹಾಳು ಮಾಡ್ತಿ ಅಂದ್ಬಿಟ್ಟು LIC ಮಾಡ್ತಿರು. ಮತ್ತೆ LIC ಆಯ್ತು ಸರ್, ಎಲ್ಲ ಆಯ್ತು. ಮತ್ತೆ ಸ್ಕೂಲಿಗೆ ಬಂದೆ, ಮೊಬೈಲ್ ತಗೊಂಡ. ಅದಕ್ಕೆ ನನ್ ಗಂಡ, ನೀನ್ ರೊಕ್ಕ ಏನ್ ಮಾಡ್ತೀಯಾ, ನಿನ್ ತಿಂಗಳ ಪಗಾರ ಬಂದಿದ್ ಏನ್ ಮಾಡ್ತಾ ಇದೀಯಾ, ನೀ ಯಾಕೆ ನನ್ ಪಗಾರ ಬಂದಿದ್ ನೀನ್ ಹೇಳ್ತಾ ಇಲ್ಲ ಅಂತೇಳಿ ತುಂಬಾ ನನಗೆ ತಾಕಿಯರ್ ಕುಲಕ್ ಸ್ಟಾರ್ಟ್ ಮಾಡಿದ್ರು ಸರ್, ಕುಡ್ದು. ಅವಾಗ ನಾನು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ ನಾನು ಸೂ ಹೇಳಿದೆ, ನಾನು ಏನ್ ಮಾಡಿದೆ, ನನ್ನ ಮದುವೆಕ್ಕಿಂತ ಮುಂಚೆ ನಾನು LIC ಮಾಡ್ತಿದ್ದೀನಿ, ನಾನು ಅಂದ್ರೆ ಮದುವೆ ಆದ್ಮೇಲೆ ಮಾಡ್ತೀನಿ ಅಂತ ನಮ್ಮ ಅಣ್ಣ ಹೇಳ್ಬಡಂದಿದ್ರು. ಮತ್ತ ಅದಕ್ ನೀನ್ ಹೇಳ್ದೆ ಅಂದ್ರೆ ನಿನ್ ದುಡ್ಡೆಲ್ಲ ಕಚ್ಕೊಂಡ್ ಬಿಡ್ತಾರೆ ಅಂತೇಳಿ ಹೇಳ್ಬಡಂದಿದ್ರು ಸರ್. ನಾನೇನ್ ಮಾಡ್ದೆ, ನಾನ್ ಮದುವೆಕ್ಕಿಂತ ಮುಂಚೆ LIC ಮಾಡ್ಸಿದೀನಿ, ನಾನು
ನಾನು ಕೊಡಲ್ಲ, ನಾನು ಎಲೆಕ್ಕೆ ತುಂಬ್ತಾ ಇದ್ದೀನಿ, ನಾನು ಕೊಡಲ್ಲ ಅಂದಿದ್ದಕ್ಕೆ ದಿನ ಸ್ಟಾರ್ಟ್ ಮಾಡಿದ್ರಿ ಸರ್. ಸ್ಟಾರ್ಟ್ ಮಾಡಿ ಆಯ್ತು, ಹಂಗ ಹಿಂಗೋ ಆಯ್ತು ಸರ್. ಬಾಂಡ್ ಕೇಳಿದ್ರು, ಬಾಂಡ್ ಬೇಕು ಬಾಂಡ್ ಬೇಕು ಅಂತೇಳಿ. ನಮ್ಮ ಅಣ್ಣ ಬಾಂಡನು ಕೊಟ್ರು ಸರ್ ನನ್ನ ಕೈಯಲ್ಲಿ, ಬಾಂಡನು ಕೊಟ್ರು ಅಂದ್ರೆ ನಿನ್ ಗಂಡನ್ ತೋರಿಸ್ಬೇಡ ಅಂತೇಳಿ. ಸುಮ್ನೆ ನಮ್ಮ ಅಣ್ಣ ಸುಮ್ನೆ ಬಾಂಡ್ ಕೊಟ್ರು, ಅದು ಇಟ್ಕೊಂಡು ಕೂತ್ಯ ಸರ್. ಅದು ಆಯ್ತು ಸರ್, ಎಲ್ಲ ಆಯ್ತು. ಮತ್ತೆ ನನಗೆ 30,000 ರೂಪಾಯಿ ಬಂತು ಸರ್, ಯಾವಾಗ ಅಕ್ಟೋಬರ್ ಸುತ್ತಿಗೆ ಹೋಗೋ ಟೈಮಲ್ಲಿ 36,000 ರೂಪಾಯಿ ಬಂತು ಸರ್ ನನಗೆ. ಮತ್ತೆ ಅವಾಗ ಏನ್ ಮಾಡಿದೆ ಸರ್, ನನ್ನ ಗಂಡ ಸುಮ್ಮನೆ, ನನ್ನ ಗಂಡ ಒಳ್ಳೆನ ಅನ್ಬಿಟ್ಟು ನಾನ್ ಮತ್ತೋಗಿ ತಪ್ಪು ಮಾಡ್ಬಿಟ್ಟು 6,000 ರೂಪಾಯಿ ತಗೊಂಡು 30,000 ರೂಪಾಯಿ ಮತ್ತೆ ನನ್ನ ಗಂಡನಿಗೆ ಕೊಟ್ಟೆ ಸರ್. ನಾನು ಇಷ್ಟೆಲ್ಲ ಕೊಟ್ಟೆ ಸರ್, ಆಯ್ತು. ನನ್ ಎಲ್ ಐ ಸಿ ಹತ್ರ ಬಂತು, ಎಲ್ ಐ ಸಿ ತುಂಬಾದ ದುಡ್ಡು ಕೊಡು ಅಂದ್ರೆ ದುಡ್ಡು ಕೊಡ್ಲಿಲ್ಲ. ಆಯ್ತು, 20,000 ರೂಪಾಯಿ ತಗೊಂಡ್ರು. ಆಮೇಲೆ ಅಕ್ಕಡಿ ಕಡೆ ಏನ್ ಖರ್ಚು ಮಾಡಿದ್ರು ಮಾಡಿದ್ರು. ಮೊನ್ನೆ ನಮ್ಮ ಅಂದ್ರೆ ಅವ್ರ ಅಣ್ಣನ ಹೆಂಡತಿ ಇದಾರಲ್ಲ ಸರ್, ಅವ್ರನ್ನ ಅವ್ರಿಗೆ ಒಳಗೆ ಹಾಕಿಸ್ಬೇಕು, ಅವ್ರು ಸರಿ ಇಲ್ಲ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ನನ್ ರೊಕ್ಕದಿಂದ ತಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ಎಲ್ಲ ಕೊಟ್ರು, ಎಲ್ಲ ಮಾಡಿದ್ರು ಸರ್. ನನ್ ರೊಕ್ಕನು ಹಾಳಾಯ್ತು ಸರ್, 30,000 ರೂಪಾಯಿನು ಹಾಳಾಯ್ತು. ಏನಿಲ್ಲ ಅಂದ್ರೆ 70,000-80,000 ರೂಪಾಯಿ ಮನೆಗೆ ಕೊಟ್ಟಿನಿ ಸರ್ ದುಡ್ದು. ಈಗ 70,000-80,000 ರೂಪಾಯಿ ಮನೆ ಕೊಟ್ಟೆ ಸರ್. ಅದಾದ್ಮೇಲೆ ಈಗ ಸರ್ ನನ್ ಕರ್ಕೊಂಡನು ಹೋಗ್ಲಿಲ್ಲ, ಏನು ಮಾಡ್ಲಿಲ್ಲ. ಈಗ ಏನಾಯ್ತು ಸರ್, ನಾನು ಇವಾಗ ಮೊನ್ನೆ ಮನಿ ಮಾಡಿದ್ರು ಸರ್ ಅವ್ರು ನನಗೆ. ಮನಿ ಮಾಡಿ ಒಂದ್ 4 ತಿಂಗಳು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ಸರ್ ದಿನ ಕುಡಿಯಕತ್ರು, ತಾತ್ಯಾರ ಕೊಡಕತ್ರು, ದಿನ ಹೊಡಿಯೋದು ಬಡಿಯೋದು ಮಾಡಕತ್ರು ಸರ್. ದಿನ ಎಲ್ಲ ಚಟ ಇದೆ ಸರ್, ಅವ್ರಿಗೆ ಗುಟ್ಕಾ ಚಟ ಇದೆ, ತಂಬಾಕ್ ಚಟ ಇದೆ. ಹಂಗಾಗಿ ಒಂದ್ ಅಡಿಗೆ ಮಾಡಿದ್ರೆ ಎಲ್ಲ ಮಾಡ್ತಿದ್ರು ಸರ್. ಅಡಿಗೆ ಮಾಡ್ರೆ, ಚಪಾತಿ ಮಾಡ್ರೆ, ಅನ್ನ ಮಾಡ್ರೆ, ನೀನ್ ಅಷ್ಟ ಅಡಿಗೆ ಚೆನ್ನಾಗಿ ಮಾಡಕ್ ಬರ್ಲ, ಏನು ಮಾಡಕ್ ಬರ್ಲ ಅಂತ ಹೇಳಿದ್ರು ಸರ್. ಹಂಗಾಗಿ ಹೊಡೆಯಕತ್ರು ಬಡಿಯಕತ್ರು. ನಾನೇನ್ ಮಾಡಿದೆ, ನಮ್ಮ ಅಮ್ಮ ಕಾರ್ಯಕ್ರಮ ಇಟ್ಕೊಂಡಿರ ಸರ್, ನಮ್ಮ ಅಮ್ಮರು, ನಮ್ಮ ಅಣ್ಣ ಅಣ್ಣ ಸರ್, ಅವ್ ಕಾರ್ಯಕ್ರಮ ಇಟ್ಕೊಂಡ್ರೆ ನಾನು ನೆವನ ಮಾಡ್ಕೊಂಡು ಬಂದ್ಬಿಟ್ಟೆ ಸರ್. ಇವಾಗ ಎರಡ್ ಸಲತಿ ಊರಿಗೆ ಬಂದಿದ್ದಾರೆ ಸರ್, ಬಂದು ಕರ್ಕೊಂಡು ಹೋಗ್ಲಿಕ್ಕೂ ತಯಾರಿಲ್ಲ ಸರ್ ಇವಾಗ. ಮತ್ತ ನಮ್ಮ ಅತ್ತೆ ಫೋನ್ ಮಾಡಿದ್ರೆ ಅವರು ನಮ್ಮ ನಾದಿಂದ ಈ ತರ ಮಾತಾಡ್ತಾರೆ, ನಿಮಗೆ ಕಪಾಳ ಕೊಡ್ತೀನಿ, ಅದು ಮಾಡ್ತೀನಿ ಅಂತೇಳಿ ಅಂತ ಇದಾರೆ ಸರ್. ಇವಾಗ ನನಗೆ ನಿಮ್ಮಿಂದ ಒಂದ್ ಪರಿಹಾರ ಬೇಕು ಸರ್. ಈಗ ನಾನು ಗಂಡನ ಮನೆಗೆ ಹೋಗ್ಬೇಕಾ ಅಥವಾ ನಾನು ಏನಾದ್ರೂ ಕೆಲಸ ಮಾಡ್ಕೊಂಡು ಬದುಕ್ಬೇಕಾ, ಏನ್ ಮಾಡ್ಬೇಕು ಸರ್? ನನಗೆ ಇದು ಗೊತ್ತಾಗ್ತಿಲ್ಲ. ಕೆಲ್ಸಕ್ ಬೇರೆ ಕರಿತಾ ಇದಾರೆ ಸರ್, ಕೆಲ್ಸ ಇದೆ ಸರ್, ನನ್ನ ಕೆಲ್ಸಕ್ಕೆ ಕರಿತಾ ಇದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಏನ್ ಕೆಲ್ಸ? ಹಾ ಸರ್, ಏನ್ ಕೆಲ್ಸ ನಮ್ಮ ಅಂದೆ ಸರ್? ಇಲ್ಲಿ ನಂದೇ ಆರ್ ಸಿ ಎಂ ಮುಗಿದಿದೆಯಲ್ಲ ಸರ್, ಇವಾಗ ನನಗೆ ಒಬ್ರು ಸರ್ ಇದ್ದಾರೆ, ಅವ್ರು ಕರಿತಾ ಇದಾರೆ ಸರ್. ಯಾಕಂದ್ರೆ ನೀನು ಒಳ್ಳೆ ಸಾಂಗ್ ಆಡ್ತೀಯ, ಸುಮ್ನೆ ಬಾ. ಯಾಕಂದ್ರೆ ನಾವು ಸುಮ್ನೆ ನಿನ್ಗೆ ಎಲ್ಲಾರು ಫಂಕ್ಷನ್ ಇದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಸುಮ್ನೆ ನಾನು ಆರ್ ಸಿ ಎಂ ಮುಗಿದಿಲ್ಲ ಸರ್, ಡಿ ಆರ್ ಆರ್ ಸಿ ಆಗತಕ್ಕ ನಮ್ ಜೊತೆಲಿ ಇರು. ಮತ್ತೆ ನಿನ್ಗೆ ಆಮೇಲೆ ನೀನು ಒಳ್ಳೆ ಸಾಂಗ್ ಆಡ್ತೀಯ, ಎಲ್ಲ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ನಿನ್ ದುಡ್ಡು ಆಗ್ತದ, ಬಾ ಅಂತ ಹೇಳ್ತಾ ಇದಾರೆ ಸರ್. ಇವಾಗ ಅಲ್ಲ, ಕಾರ್ಯಕ್ರಮ ಕರ್ಕೊಂಡು ಹೋದ್ ಸರಿ, ಹಾಡೋದ್ ಸರಿ, ಪರ್ಮನೆಂಟ್ ಅಂತ ಏನ್ ಕೆಲ್ಸ ಇದೆಯವ ಸರ್? ಪರ್ಮನೆಂಟ್ ಅಂತ ಏನ್ ಕೆಲ್ಸ ಇದೆಯವ ಅಂದೆ ಸರ್. ಅದು ಅರ್ಸಿ ಅದ ನಂದು ಆಯ್ತಂದ್ರೆ ಬಾಗಿಲು ಕೊಟ್ಟೆ ಸ್ಕೂಲಿಗೆ ಪಾಠ ಮಾಡೋದು ಸರ್. ಅಂದ್ರೆ ಕೇಳಿಸ್ಕೊ ಆಯ್ತು ಅಂದ್ರೆ ಅಲ್ಲ, ಈಗ ನಾನ್ ನಿರ್ಧಾರ ಹೇಳ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅದ ಆಯ್ತು ಅಂದ್ರೆ ಅದು ಭವಿಷ್ಯದ್ದು, ಈಗ ಏನ್ ಕೆಲ್ಸ? ಅದ ಸರ್ ಇವಾಗ ಅದೇ ಅವರು ಸರ್ ಕರಿತಾ ಇದಾರೆ. ಹಾಸ್ಟೆಲ್ ಮಾಡಿದಾರಂತೆ ಸರ್. ಅವರು ಹಾಸ್ಟೆಲ್ ಮಾಡಿದಾರೆ, ನಾವು ಹಾಸ್ಟೆಲ್ ಮಾಡಿದೀವಿ, ಇಷ್ಟಿತ್ತು ತಂಡ ಇಟ್ಕೊಂಡಿವಿ ಸರ್. ಏನಾರು ದೊಡ್ಡ ದೊಡ್ಡ ಫಂಕ್ಷನ್ಗಳು ಇದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ಬೇಕಾದ್ರೆ ನೀ ದಿನ ಸಾಂಗ್ ಆಡಿದ್ರೆ 500 ಕೊಡ್ತೀವಿ. ಮತ್ತೆ ಏನಾದ್ರು ಮತ್ತೆ ಹಂಗೆ ತಿಂಗಳ ನಿಂಗೆ 4,000-5,000 ರೂಪಾಯಿ ಕೊಡ್ತೀನಿ. ಬಾ ಬಂದ್ ಕೆಚಿಂದ ನೀ ಒಳ್ಳೆ ಸಾಂಗ್ನು ಆಡ್ತೀರಿ, ಎಲ್ಲಾನು ಆಡ್ತೀರಿ, ಬರ್ರಿ ಅಂತ ಅಂತ ಇದಾರೆ ಸರ್. ಅಂದ್ರೆ ಅವ್ರು ನಮ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಗೊತ್ತಿದೆ ಸರ್, ಅವ್ರು ಸಂಗೀತ ಟೀಚರ್ ಸರ್ ಅವರು. ಅದಕ್ಕೆ ಅವ್ರು ಬಾ ಅಂತ ಇದಾರೆ ಸರ್. ಇವಾಗ ಪ್ರೋಗ್ರಾಮ್ಗಳು ಡೈಲಿ ಇರ್ತಾವ ಗೊತ್ತಿಲ್ಲ ಸರ್, ಒಟ್ಟೆ ಪ್ರೋಗ್ರಾಮ್ ಹಿಂಗೇನಾರ ಹಿಂಗೆ ಹಬ್ಬ ಹುಣ್ಣಿಮೆ ಬಂದಾಗ ಬದುಕು ನಡ್ಸಕ್ ಅವೆಲ್ಲ ಅಲ್ಲ, ಅವೆಲ್ಲ ನಿನ್ ಹವ್ಯಾಸ, ಅವು ಫ್ಯಾಷನ್, ಅದು ಬೇರೆ. ಅದು ನಾನು ಗಂಡನನ್ನ ತ್ಯಜಿಸಿ ಅಥವಾ ಅವನನ್ನು ದೂರ ಇಟ್ಟು ನಾನು ಒಂದು ಕಡೆ ನಿಲ್ಲಬೇಕು ಅಂದಾಗ ಅದಕ್ಕೆ ಅದು ಬಯಸುವ ಅಥವಾ ಅದು ಕೇಳ್ತಾ ಇರೋ ಜಾಬ್ ಬೇರೆ, ನೀನು ಹೇಳ್ತಿರೋದು ಬೇರೆ. ವ್ಯತ್ಯಾಸ ತಿಳ್ಕೊಳ್ಬೇಕು ಮೊದಲು ನೀನು. ಅದು ಪರ್ಮಿ ಆಮೇಲೆ ಸಿಗುತ್ತೆ, ನಾನು ಟೀಚರ್ ಆಗ್ತೀನಿ, ಅದು ಭವಿಷ್ಯದ್ದು, ಇನ್ನು ನಿಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಯಾರ್ದು ನಂಬ್ಕೊಂಡಿದೀಯಲ್ಲ, ಪ್ರೋಗ್ರಾಮ್ ಸಿಗ್ತವೆ ಅವಾಗವಾಗ ಕರ್ಕೊಂಡು ಹೋಯ್ತೀವಿ ಅಂದ್ರೆ ಅವಾಗವಾಗ ಅಂದ್ರೆ ಬದುಕು ನಡೆಯೋದು ಬೇಡವಾ? ಕರ್ಕೊಂಡು ಹೋಗ್ತಾನೆ ಇಲ್ಲ. ಈಗ ನೋಡಿ ಸರ್, ಮೊನ್ನೆ ನಾನು 15,000 ರೂಪಾಯಿ ತಗೊಂಡ್ರು, ಮತ್ತೆ 15,000 ರೂಪಾಯಿ ತಗೊಂಡು ಕುಡಿಯಕ್ಕೆ ಹೋಗ್ತಾರೆ ಸರ್. ಕೇಳಿಸ್ಕೊಳ್ಳುವ, ನಾನಿನ್ನು ಅಲ್ಲಿಗೆ ಹೋಗೇ ಇಲ್ಲ. ನಾನು ಮಾತಾಡ್ತಿರೋದು, ನೀನು ಒಂದು ವೇಳೆ ಬಿಟ್ರೆ ನಿನ್ನ ದಿನನಿತ್ಯದ ಜಾಬ್ ಅಥವಾ
ಬೆಳಗ್ಗೆ ಹೋಗಿ ಸಂಜೆ ಬರೋದಕ್ಕೆ ಏನ್ ಜಾಬ್ ಇದೆ ನಿನ್ನ ಹತ್ರ? ಇವಾಗ ಅದಕ್ಕೆ ಸರ್ ಇವಾಗ ಕರಿತಾ ಇದಾರೆ, ನಾನು ಅದಕ್ಕೆ ಹೋಗ್ಲೋಬೇಡ ಅಂತ ನಿಮ್ಗೆ. ಅವ್ರು ಕರಿತಾ ಇರೋದು ಡೈಲಿ ಕೆಲಸ ಇರುತ್ತಾ ಇಲ್ಲ ಅವಾಗವಾಗ ಪ್ರೋಗ್ರಾಮ್ ಇರುತ್ತೆ ಅವಾಗವಾಗ ಕರಿಯೋದ? ಅದು ನಾನು ಹೇಳೋದು ಏನು, 50 ಸತಿ ಹೇಳ ನಾನು ಡೈಲಿ, ಎಸ್ ಡೈಲಿ ಇಷ್ಟು ದುಡಿಮೆ ಇದ್ದೇ ಇರುತ್ತಪ್ಪ ಫಿಕ್ಸ್ ಅನ್ನೋ ಜಾಬ್ ಅದು. ಅಥವಾ ಅವ್ರು ಹೇಳ್ತಿರೋದು ಏನಾದ್ರೂ ಪ್ರೋಗ್ರಾಮ್ ಇದ್ದ ಕರ್ಕೊಂಡು ಹೋಗ್ತೀನಿ ಅಂತಲ್ಲ. ಅದೇ ಸರ್ ಡೈಲಿ ಇರುತ್ತೆ, ತಿಂಗಳ ದಿನಕ್ಕೆ 500 ರೂಪಾಯಿ ಆಗುತ್ತೆ, ತಿಂಗಳ 4-5 ಸಾವಿರ ರೂಪಾಯಿ ಆಗುತ್ತೆ ಬಾ ಅಂತ ಹೇಳ್ತಾ ಇದಾರೆ ಸರ್. ಡೈಲಿ ಹೆಂಗಿರುತ್ತವ ಡೈಲಿ ಹಾಡು? ಅದು ನಾನು ಇನ್ನು ಹೋಗಿಲ್ಲ ಸರ್, ಅದಕ್ಕೆ ಅವ್ರು ಹೇಳಿದ್ದಾರೆ. ಮತ್ತೆ ಎಲ್ಲ ನಂಬ್ಕೊಳ್ಬೇಡ, ನಿನಗೆ ಬೆಳಿಗ್ಗೆ ಹೋಗಿ ತಿಂಗಳು ಎಂಡಲ್ಲಿ ತಿಂಗಳು ಕೊನೆಯಲ್ಲಿ ಸಂಬಳ ಎಣಿಸ್ಕೊಳ್ಳೋ ಒಂದು ಕೆಲಸ ಹುಡುಕೊಂಡ ನೀನು ಸಪ್ರೇಟ್ ಹೋಗು. ಇಲ್ಲ ನಾನು ಇವರು ಪ್ರೋಗ್ರಾಮ್ ಸಿಕ್ಕ ಕರಿತೀನಿ ಅದೆಲ್ಲ ನಂಬಿಕೊಂಡು ನೀನು ಒಬ್ಬರನ್ನು ತ್ಯಜಿಸಿ ಅಥವಾ ಗಂಡನನ್ನು ಎದುರಾಕೊಂಡು ಅಥವಾ ಅವರನ್ನು ಬಿಟ್ಟು ಇಂಥವನ್ನೆಲ್ಲ ನಂಬ್ಕೊಂಡು ನೀನು ಬದುಕೋಕ್ಕಾಗಲ್ಲ. ನಾನು ಹೇಳೋದಕ್ಕೆ ಎದುರಾಕೊಳ್ಳೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅದನ್ನ ಬಿಟ್ಟು ನೀನು ಯಾರಿಗೂ ಭಾರವಾಗದಂಗೆ ಬದುಕಬೇಕು ಅಂದ್ರೆ ನಿಂದೇ ಆದ ಒಂದು ಜಾಬ್ ಇರಬೇಕು. ಮಾಡ್ಕೊಟ್ಟಾಗ ಹೇಳು, ಈಗ ಅದನ್ನ ನಂಬ್ಕೊಳ್ಬೇಡ. ಯಾಕಂದ್ರೆ ಮನುಷ್ಯನಿಗೆ ಎಲ್ಲಾ ಕಷ್ಟಗಳು ಕೂಡ ಯಾವಾಗ ತುಂಬಾ ಅಂದ್ರೆ ನಿನ್ನ ಕಾಲ ಬೆರಳಿಗಿಂತ ಚಿಕ್ಕದಾಗಿ ಸಮಸ್ಯೆಗಳು ಯಾವಾಗ ಕಾಣ್ತವೆ ಅಂದ್ರೆ ನೀನು ಆರ್ಥಿಕವಾಗಿ ಸದೃಢವಾಗಿದ್ದಾಗ. ಹೌದಲ್ಲ, ಹಣಕಾಸಿನ ವಿಚಾರದಲ್ಲಿ ಅಥವಾ ಒಂದೊಳ್ಳೆ ಜಾಬ್ ಒಂದೊಳ್ಳೆ ಸಂಬಳ ಅಂದ್ರೆ ಓಕೆ, ನಿನ್ ಬದುಕನ್ನ ನಿನ್ ತವ್ರ ಮನೆಗೂ ಯಾರಿಗೂ ಭಾರ ಆಗದಂಗೆ ನಿನ್ ದುಡಿಮೇಲೆ ನೀನು ಬದುಕಬೇಕು ಅನ್ನೋ ಮಿನಿಮಮ್ ಆದ್ರೂ ನಾನು ಮಾಡ್ಕೊಂಡಿರ್ಬೇಕಲ್ಲ. ಆಯ್ತು ಸರ್, ನನ್ಗೆ ಅವರು ಪ್ರತಿದಿನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಈಗ ಮೊದಲನೇ ವಿಚಾರ ಏನು, ಗಂಡ ಹೆಂಗ್ ಕುಡಿದು ಬರ್ತಾನೆ ಅಥವಾ ಅವನು ಗೌರವಾನ್ವಿತವಾಗಿ ನಡೆಸ್ಕೊಳ್ಳಲ್ಲ ಅಥವಾ ನನಗೆ ಏನೋ ಒಂದು ವೈಫಲ್ಯ ಇದೆ, ದೈಹಿಕವಾಗಿ ಒಂದು ವೈಫಲ್ಯ ಭಗವಂತ ಕೊಟ್ಬಿಟ್ಟಿದ್ದಾನೆ, ಅದನ್ನ ಅರ್ಥ ಮಾಡಿಕೊಂಡು ನಾನು ಏನು ಸುಮ್ಮನೆ ಸೋಂಬೇರಿ ಥರ ಕೂತವಳಲ್ಲ, ನಾನು ನನ್ನ ಕೈಲಾದಷ್ಟು ಮಾಡ್ತೀನಿ. ಬಟ್ ಅದಕ್ಕೆ ಮೀರಿದ್ದು ಏನಿಲ್ಲ ನರಕ ಆಗ್ತಿರೋದು ಅಂದರೆ ಇದನ್ನು ಚಟಗಳು, ಅದ ತಿದ್ದುಕೊಳ್ಳಲ್ಲ, ಆತ ನಿನಗೆ ಬರೋ ಅಲ್ಪ ಸ್ವಲ್ಪ ಹಣವನ್ನು ಕುಡಿಯೋದಕ್ಕೆ ಎತ್ಕೊಳ್ಳುತ್ತಾನೆ. ಹೀಗೆ ಇದು ಬದಲಾಗುವುದೇ ಇಲ್ಲ ಅಂತ ಒಂದು ವೇಳೆ ನಿನಗೆ ಅನಿಸಿದ್ರೆ ಖಂಡಿತ ನೀನು ಸಪ್ರೇಟ್ ಇರು. ಆದರೆ ಸಪ್ರೇಟ್ ಇರೋದು ಸುಲಭನ ಇಲ್ಲ. ನಾನು ಹೇಳೋದು ಕೇಳಿಸ್ಕೋ, ಆಮೇಲೆ ಮಾತಾಡೋ. ಬದಲಾವಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲ ಆಯ್ತವ ಏನಾಗಲ್ಲ ಅಂತ ಅನ್ನಿಸ್ತಾ ನೀನು ಅಲ್ಲಿಂದ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕು ಅನ್ನೋ ವಿಚಾರವೇ ಜೀವನದ ಅತ್ಯಂತ ಕಠಿಣ ನಿರ್ಧಾರ. ಸುಮ್ಮನೆ ತಗೊಳ್ಳೋದ್ರಾಗಲ್ಲ. ನಾನು ಹಾಗೆ ಹೊರಗಡೆ ಬರುವ ಮುನ್ನ ಎಲ್ಲಿರಬೇಕು, ಏನು ಮಾಡಬೇಕು, ಹೆಂಗ್ ನನ್ನ ದುಡಿಮೆ ಏನು, ನನ್ನ ಬದುಕು ನಡೆಯುತ್ತಾ, ಇದೆಲ್ಲವನ್ನು ಎದುರಿಸೋ ಶಕ್ತಿ ನನಗಿದೆಯಾ ಅಥವಾ ಸಮಾಜದ ತೆಗಳಿಕೆಗಳನ್ನು ದೂಷಣೆಗಳನ್ನು ಎದುರಿಸೋ ಶಕ್ತಿ ನನಗಿದೆಯಾ, ನನಗೆ ಅಂತ ದುಡಿಮೆ ಇದೆಯಾ, ನನಗೆಂದು ಒಂದು ಕೆಲಸ ಇದೆಯಾ, ಯಾರು ಹಂಗಿಗೂ ಬೀಳ್ದಂಗೆ ನನ್ನ ಬದುಕೋ ಶಕ್ತಿ ಇದೆಯಾ, ಅದೆಲ್ಲ ನೋಡಿಕೊಂಡು ತಯಾರಿ ಮಾಡಿಕೊಂಡು ನಾನು ಆಮೇಲೆ ಕಾಲು ಕೇಳಬೇಕು. ಈಗ ಆಲ್ರೆಡಿ ಬಂದುಬಿಟ್ಟಿದೀಯಾ, ಗಂಡ ದೂರ ಇದ್ದ, ನೀನು ದೂರ ಇದೀಯ, ನೀನು ತವ್ರ ಮನೇಲಿ ಇದೆಯಾ? ಅಮ್ಮನ ಮನೆಯವ್ರು ಏನಂತಾರೆ ಏನಂತಾರವ ಅಮ್ಮನ ಮನೆಯವ್ರು ಏನಂತಾರೆ? ಅಮ್ಮ ಏನಂತಾರೆ ಸರ್, ಗಂಡ ಚೆನ್ನಾಗಿಲ್ಲ ಅಂದ್ರೆ ಬೇಡ, ಎಲ್ಲರೂ ಕೆಲ್ಸಕ್ಕೆ ಕಟ್ಟು, ನಿಂದ ಏನಾದ್ರು ಮಾಡ್ಕೋ, ಬೇಕಾದ್ರೆ ನಾನು ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ ನಿನ್ಗೆ, RCI ಅಂದ್ರೆ RCI ಮಾಡಕ್ಕೆ 15,000 ರೂಪಾಯಿ ಖರ್ಚು ಆಗ್ತದ ಅಂತ ಹೇಳ್ತಾ ಇದಾರೆ ಸರ್ ಅವರು. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ, ಎಲ್ಲಾದ್ರೂ ಕೆಲ್ಸಕ್ಕೆ ಕಟ್ಟು, ಗಂಡ ಸರಿ ಅಂದ್ರೆ ಬೇಡ ಅಂತ ಅಂತಾರೆ. ಅದು ಏನು RCI ಅಂತ ಏನು ಹೇಳ್ತಿ, ಅದು ಸಿಕ್ಕಿ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಸಿಗುತ್ತಂತೆ ಸರ್, ಅದು RCI ಅಂದ್ರೆ CRE ಪ್ರೋಗ್ರಾಮ್ ಮಾಡ್ಕೋಬೇಕಾಗಿತ್ತು ಸರ್, ನನಗೆ CRE ಪ್ರೋಗ್ರಾಮ್ ಮಾಡ್ಕೊಳಕ್ ಆಗ್ಲಿಲ್ಲ ಸರ್ ನನಗೆ. ಇವಾಗ ದುಡ್ಡು ಕೊಟ್ರೆ ಒಂದು 15,000-20,000 ರೂಪಾಯಿ ಮಾಡ್ಕೊಡ್ತೀನಿ ಅಂತ ನಮ್ಮ ಅಣ್ಣನ ಹೇಳಿದ್ದಾರೆ ಸರ್. ಅಂದ್ರೆ ಅದು ನಮ್ಮ ಅಣ್ಣನ ತಿಳಿಸ್ತಾ ಇದ್ದಾರೆ, ಇನ್ನು ಅದ್ಯಾಕೋ ಇನ್ನೂ ಬಂದಿಲ್ಲ ಸರ್, ಅದು ಇವರು ಇನ್ನು 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 ಮಾಹಿತಿ ಕೊಟ್ಟಿಲ್ಲ ಸರ್ ಅವರಿಗೆ. ಓಕೆ, ಅಲ್ಲಿವರೆಗೂ ಬೇರೆ ಏನಾದ್ರೂ ಮಾಡ್ತೀರಾ ಕೆಲಸನ? ಅಲ್ಲಿವರೆಗೂ ಏನು ಮಾಡಕ್ ಆಗ್ತಾ ಇಲ್ಲ ಸರ್. RCI ಆದ್ರೆ ಏನಾರು ಸ್ಕೂಲಲ್ಲಿ ತಗೋತಾರೆ, ಎಲ್ಲರೂ ಸ್ಕೂಲಲ್ಲಿ ಹೋಗಿ ಪಾಠ ಮಾಡಿದ್ವು, ಮಕ್ಳಿಗೆ ಏನಾದ್ರು ಬ್ರೈಲ್ ಲಿಪಿ ಅಂತ ಕಲಿಸ್ತಾರೆ, ಬ್ರೈಲ್ ಲಿಪಿ ಆದ್ರೂ ನಾವು ಏನಾದ್ರು ಕಲಿಸಬಹುದು ಸರ್. ಬಟ್ ಇನ್ ನಿಮ್ಮ ಅತ್ತೆ ಬದುಕಿದಾರೆ ಇನ್ನು? ಇಲ್ಲ ಸರ್, ಇನ್ನೂ ಬಂದಿಲ್ಲ ಸರ್, ಅದಕ್ಕೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ನಿಮ್ಮ ಅತ್ತೆ ಇನ್ನೂ ಬದುಕಿದಾರೆ ಅಂದೆ? ಸರ್ ಇನ್ನೂ ಬದುಕಿದ್ದಾರೆ, ಅವ್ರಿನ್ನೂ ವಯಸ್ಸಾಗಿದೆ ಸರ್.
ಅವರು ಈಗ ನೀವು ಬೇರೆ ಇರೋದ್ರ ಬಗ್ಗೆ, ಮಗ ಸೊಸೆ ಬೇರೆ ಇರೋದ್ರ ಬಗ್ಗೆ ಏನಾದ್ರೂ ನಿಮ್ ಜೊತೆ ಮಾತಾಡಿದ್ರ? ಆಯ್ತವ್ವ, ನಾನ್ ಮಾತಾಡೋದ್ ಕೇಳಿಸ್ತಾ ಇದೀಯಾ? ನೀವು ಈಗ ಬೇರೆ ಇದ್ದೀರಲ್ವಾ, ಆಗ ನಿಮ್ ಮತ್ತೆ ಬಂದು ಇಲ್ಲವ ನನ್ನ ಮಗನ ಜೊತೆ ಬದುಕು ಅಂತ ಏನಾದ್ರೂ ಹೇಳಿದ್ರ ಅಂದೆ. ಸರ್ ಅವ್ರು ಏನು ಹೇಳ್ತಾನೆ ಇಲ್ಲ ಸರ್, ಅವ್ರಿಗೆ ಕರ್ಲಿಕ್ಕ ಅವ್ರು ಏನು ಇನ್ನೂ ಚಾಚಿ ಕಲಿಸ್ತಾ ಇದಾರೆ ಸರ್. ಒಟ್ಟ ನೀವು ಕುಡಿಯೋದು ಬಿಡು, ಹೋಗಿ ಸೊಸೆನ್ ಕರ್ಕೊಂಬಾ ಅಂತ ಅವ್ರು ಏನು ಹೇಳ್ತಾ ಇಲ್ಲ ಸರ್. ನಾವು ಇಷ್ಟು ದುಡ್ಡು ಕೊಟ್ರು ಮಂದಿ ಮುಂದೆ ಏನ ಹೇಳ್ತಾರೆ, ನನ್ನ ಮಗ ಎಲ್ಲ ಅಕ್ಕಿ ತಂದು ಕೊಟ್ಟಿದ್ದಾನೆ, ನನ್ನ ಮಗ ಎಲ್ಲ ಜೋಳ ತಂದು ಕೊಟ್ಟಿದ್ದಾನೆ, ಇವಳು ಏನು ಕೊಟ್ಟಿಲ್ಲ ಅನ್ನೋದ್ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಸರ್. ನಾನು ಇಷ್ಟು ಮನೆ ದುಡ್ಡು 70-80 ಸಾವಿರ ರೂಪಾಯಿ ಕೊಟ್ಟಿನಿ ಸರ್ ಇದ್ದಾಗ. ಈಗ ಎಷ್ಟು ಕಟ್ತೀರ ತಿಂಗಳಿಗೆ ಸರ್? LIC ಎಷ್ಟು ಕಟ್ತೀಯವ ತಿಂಗಳಿಗೆ? ಇವಾಗ ನಾನು LIC ನಮ್ಮ ಅಣ್ಣ ಕಟ್ತಾ ಇದಾರೆ ಸರ್ ಇವಾಗ, ಯಾಕೆಂದ್ರೆ ನಾನು ಮನೆಯಲ್ಲಿ ಇದ್ದೀನಿ ಇವಾಗ. ಅವಾಗ ನಾನು ಏನಿಲ್ಲ ಅಂದ್ರೆ 60,000 ರೂಪಾಯಿ ಕಟ್ಟಿದೆ ಸರ್ ಎಲ್ಲ. ನಾ ದುಡ್ದಿದ್ದಾಗ ಇತ್ತು, ನಾನು ಒಂದ್ ಏನೇನು 2-3 ವರ್ಷ ಕಟ್ಟಿದೆ, ಒಂದ್ 60,000 ರೂಪಾಯಿ ಆಗಿತ್ತು ಸರ್. ಈಗ ಅದನ್ನು ಸುಡಕ್ಕೆ LIC ಚೇಂಜ್ ಮಾಡು ಅಂತ ಇದಾರೆ ಸರ್. ಈಗ ಅದನ್ನು ಸುಡಕ್ಕೆ ಬಿಡ್ತಾ ಇಲ್ಲ ಅವ್ರೀಗ. ಏನ್ ಚೇಂಜ್ ಮಾಡು? LIC ಅಂದ್ರೆ ಗಂಡ ಹೆಂಡತಿ ಹೆಸರು ಮೇಲೆ ಮಾಡ್ಕೊ LIC. ನಮ್ಮ ಮತ್ತೆ ಅದಕ್ಕೆ ಕಿರ್ಕಿರಿ ಕೊಡ್ತಾ ಇದಾರೆ ಸರ್. ನಿಮ್ಮ ಅಣ್ಣ ಕಟ್ಕೊಂಡು ಹೋಗ್ತಿರೋದಾ? ಹಾ ಸರ್, ನಮ್ಮ ಅಣ್ಣ ನನ್ನ ಹೆಸರು ಮೇಲೆ ಮಾಡಿದ್ರು ಸರ್ ಅವ್ರು LIC. ಅದನ್ನ ಅವ್ರ ಹೆಸರಿಗೆ ಮಾಡೋಕ್ ಹೋಗ್ಬೇಡ. ಈಗ ಹಣ ಕೊಟ್ಟು ತಪ್ಪು ಮಾಡ್ಬಿಟ್ಟಿದೀಯವ. ಆಯ್ತು, ನೀನು ಏನೋ ನಂಬಿಕೆಯಲ್ಲಿ ಕೊಟ್ಟೆ, ಹೆಂಗಾದ್ರೂ ಗಂಡ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಅಂತ. ಅವತ್ತಿಗದ್ ಸರಿ ಇತ್ತು, ಇವತ್ ಕಾಲ ಕೆಟ್ಟಿದೆ. ಅದೇ ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚಂದ, ಸ್ವಲ್ಪ ಚಂದ ಕೆಟ್ಟರೆ ಎಲ್ಲರೂ ವಿಕಾರ. ಪಾತ್ರ ಸಾಮಾನು ಕೊಟ್ಟಿದ್ರೆ ಇನ್ನೂ ಬಾಂಡೆ ತಗೊಂಡ್ ಬಾ, ಇನ್ನೂ ಬಾಂಡೆ ತಗೊಂಡ್ ಬಾ, ಕಿರ್ಕೋ ಕೊಡ್ತಾರೆ ಸರ್. ಎಷ್ಟದ್ ಬಾಂಡೆ ಕೊಡ್ಬೇಕು ಸರ್ ನಮ್ಮ ಮನೆಯಲ್ಲಿ? ಅವ್ರ ಮನೆಯಿಂದ ಹೋಗಿ ಎತ್ಕೊಂಡ್ ಬಾ, ಇನ್ನು ಎತ್ಕೊಂಡ್ ಬಾ ಅಂತಾರೆ ಸರ್. ಅಯ್ಯೋ, ಹಾ ಸರ್. ಅಲ್ಲ, ಇದೆಲ್ಲ ನಿಮ್ ಕಡೆ ಇನ್ನೂ ಇದೆಯಾ? ಇಲ್ಲ ಸರ್, ಅಲ್ಲ, ನನ್ನ ಮದುವೆ ಟೈಮ್ ಏನ್ ತಿರುಗಿ ಸಾಮಾನು ಕೊಡ್ತಾರಲ್ಲ ಸರ್ ಅಷ್ಟೇ. ಆದ್ರೆ ಇವ್ರು ಇನ್ನೂ ನಮ್ಮ ಅತ್ತೆ ಬೇಡದು ಕಾಡೋದು ಮಾಡ್ತಾರೆ ಸರ್. ಪಾತ್ರ ಸಾಮಾನು ಎಲ್ಲ ಕೊಡ್ತಾರ? ಹಾ ಸರ್, ಪಾತ್ರ ಸಾಮಾನು ಎಲ್ಲ ಕೊಡ್ತಾರ ಸರ್. ಏನ್ ಬೇಕಿದೆ ಎಲ್ಲ ಕೊಡ್ತಾರೆ ಸರ್. ಎಲ್ಲ ಸಂಸಾರ ಕೊಡ್ತಾರ ಸರ್ ನಮ್ ಕಡೆಗೆಲ್ಲ. ಒಂದ್ ರಾಜಾರಾಣಿ ಕಬೋರ್ಡ್ ಎಲ್ಲ ಕೊಟ್ಟರು ಸದಕ್ಕೆ ನನ್ಗೆ ಒಂದಿನ ಕೈ ಹಾಕಿ ಕೊಟ್ಟಿಲ್ಲ, ಮತ್ ಅದ್ರ ಕೀಸದಕ್ಕೆ ನನ್ಗೆ ಕೊಟ್ಟಿಲ್ಲ ಸರ್ ಅವ್ರು. ನಾ ಹೆಂಗಿದೆ ಅಂತ ಒಂದಿನ ಮುತ್ ನೋಡಿಲ್ಲ ಸರ್ ಅದನ್ನ. ದೇವ್ರೆ, ಎಲ್ಲ ಆಯ್ತಪ್ಪ. ಈಗ ಒಂದು ತೀರ್ಪನ್ನ ನೀನ್ ಗಮನವಿಟ್ಟು ಕೇಳಿಸ್ಕೋ. ಇಲ್ಲಿ ಈತನ ಜೊತೆ ಇರೋದು ಒಂದೇನವ, ಈತ ಚಟಕಿ ದಾಸನಾಗಿದ್ದಾನೆ, ದುಡ್ದಿದ್ದ ಹಣವನ್ನ ಎಲ್ಲಿ ಹೋಯ್ತು, ಎಷ್ಟು ಬಂತು, ಎಷ್ಟು ಹೋಯ್ತು, ಇದು ಯಾವ್ದನ್ನು ಲೆಕ್ಕ ಕೊಡಲ್ಲ. ನೀನಂದ್ರೆ ಅವ್ರಿಗೆ ಲೆಕ್ಕನೇ ಇಲ್ಲ, ಅಥವಾ ಅವ್ರ ತಾಯಿ ಮಾತು ಕೇಳಲ್ಲ, ಅಥವಾ ಅವ್ರ ತಾಯಿಯೂ ಕೂಡ ನಿನ್ನ ಪರ, ಇದು ಯಾವ ಪರಿಸ್ಥಿತಿಯೂ ನಿನ್ನ ಪರ ಇಲ್ಲದ ಈ ಪರಿಸ್ಥಿತಿಯಲ್ಲಿ ಆಯ್ತು, ನೀನು ಸ್ವಲ್ಪ ಸಪ್ರೇಟೇ ಇರು. ಆದರೆ ಗಂಡನ ವಿಚಾರ ಬಿಡು, ಅದು ಆಯಿತು, ಅದು ಅದ್ರ ಪಾಡಿಗೆ ಅದು ಅದೇನೋ ಮೆರೀಲಿ, ನಿನಗೆ ಅದು ಬೇಡ. ಆದರೆ ನೀನೀಗ ತಾಯಿ ಮನೆಯನ್ನು ವಿಶ್ವಾಸಕ್ಕೆ ತಗೊಂಡು, ಅಥವಾ ಅಣ್ಣನ ವಿಶ್ವಾಸವನ್ನು ಗಳಿಸ್ಕೊಂಡು, ಆಯಿತು ಅವರು ನಿನ್ನ ಪರವಾಗಿದ್ದಾರೆ, ಬೇಡವ ನೀನು ಏನೋ ಒಂದು ಕೆಲಸ ಮಾಡು, ನಾವು ನಿನ್ನ ಜೊತೆ ಇದ್ದೀವಿ, ಈ ಪರಿಸ್ಥಿತಿಯನ್ನು ನೀನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು, ಅದನ್ನ ಉಪಯೋಗಿಸ್ಕೊಳ್ಬೇಕು. ಸರ್, ನನ್ನ ಜೀವನದಲ್ಲಿ ಯಾರು ಇಲ್ಲ ಅಂತ ಅನಿಸ್ತಿದೆ ಸರ್. ನಾನು ತುಂಬ ದುಃಖ ಆಗ್ತಿದೆ, ಯಾರ ಹತ್ರ ಹೇಳ್ಕೊಳ್ಬೇಕು ಸರ್? ಒಂದು ನನ್ಗೆ ಗೊತ್ತಾಗ್ತಿಲ್ಲ ಸರ್. ಬೇಡವ, ಯಾರ ಹತ್ರ ಹೇಳ್ಕೊಳ್ಳೋದು ಬೇಡ, ಸರಿಯಾಗಿ ನಿರ್ಧಾರ ತಗೋ ಅಷ್ಟೇ, ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್, ನನ್ನ ತಾವ್ರ ಮನೆಯವ್ರು ಹೇಳಕ್ ಬಂದ್ರೆ, ನಮ್ಮ ಅಣ್ಣಗ್ರ ಅಂದೆ ಮಕ್ಕಳು, ಬೋಳಿ ಮಕ್ಕಳು, ಬೋಸಿದಿ ಮಕ್ಕಳು ಎಲ್ಲ ನಮ್ಮ ಮಾಡಿದವ್ರಿಗೆ, ನನ್ನ ತಮ್ಮದರಿಗೆಲ್ಲ ಬೈತಾರೆ ಸರ್. ಯಾರು? ನನ್ನ ಗಂಡ ಸರ್. ಅಲ್ವ, ಆತ ಬೈತಾನೆ, ಆತ ಕೆಟ್ಟ ಆತ್ಮ, ದುರಾತ್ಮ. ಅದು ಸರ್ ಮನೆಗೆ ಬರ್ತಾರೆ ಸರ್, 9 ಗಂಟೆ, ಬೆಳಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬಂದು ಎರಡು ತಿಂಗಳ ಅದಂತ ಕಷ್ಟ ಸುಖ ಏನು ಅಂತ ಒಂದಿನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಸರ್. ನನಗೆ ಹುಡುಗಿಯರ ಜೊತೆನೆ ಮಾತಾಡ್ತಾರೆ ಸರ್, ಹುಡುಗಿಯರು ಸಹಸ ಹುಡುಗಿಯರು ಸಹಸ ಮಾತಾಡ್ತಾರೆ ಸರ್. ನನಗೆ ಸದಕ್ಕೆ ರಾಂಡಿ ಬೋಳಿ ಏನ್ ಕೆಲಸ, ನಿಮ್ಮ ಅವ್ವ ನಿಮ್ಮ ಅಪ್ಪ ತಾಯಿ ಬಂದಂಗೆಲ್ಲ ಮಾತಾಡ್ತಾರೆ, ಎಷ್ಟು ಆಸೆ ಆತರ ಮಾತಾಡ್ತಾರೆ ಸರ್ ನನಗೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಆಯ್ತವ, ಈಗ ಆತ ನಿನ್ ಮನೆಯವ್ರಿಗೆ ಏನು ಬೈತಾನೆ, ಅದು ಈಗ ಏನು ಮಾಡೋಕ್ಕಾಗುತ್ತವ, ಅವ್ರವ್ರ ಸಂಸ್ಕಾರಗಳು ಹಂಗಿರ್ತವೆ. ಈಗ ನೀನು ಅದನ್ನ ಚಲವಾಗುತ್ತವೋ, ನೀನು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡುವ. ಆಯಿತು, ನನಗೆ ಅರ್ಥವಾಗುತ್ತೆ ನೀನು ಯಾವ ಪರಿಸ್ಥಿತಿಯಲ್ಲಿದ್ದೀಯ ಅಂತ. ಬಟ್ ವಿದ್ಯೆ ಇದೆ, ಯಾರಿಲ್ಲದೆ ಹೋದರೂ ದುಡ್ಕೊಂಡು ತಿಂತೀನಿ ಅನ್ನೋ ಹಠ ಛಲ ಇದೆ, ಜೊತೆಗೆ ತವರು ಮನೆಯ ಬೆಂಬಲ ಇದೆ.
ಹೌದು, ನೀನು ಯಾರ ಬಳಿನೂ ಹೋಗಬೇಡ, ಗಂಡನ್ನು ಬಿಡು, ಆಯ್ತು ಅವನೇನಾದರೂ ಬೈಲಿ. ನೀನೀಗ ನೋಡಿ ತಾಯಿ, ಭಗವಂತ ಯಾಕೋ ಹುಟ್ಟಿದಾಗಲಿಂದಲೇ ನನಗಿಂಥದ್ದೊಂದು ದೋಷವನ್ನು ಅಥವಾ ಇಂಥದ್ದೊಂದು ಹೀನತೆಯನ್ನು ಕೊಟ್ಟಿದ್ದಾನೆ ಎಂದಾಗ, ನಾನು ಯಾವತ್ತೂ ಒಂದು ಇವತ್ತು ವಯಸ್ಸಿದ್ದ ಸಮಯದಲ್ಲಾಗಿರ್ಬೋದು, ನಾಳೆ ವಯಸ್ಸಾದ ಸಮಯದಲ್ಲಾಗಿರ್ಬೋದು, ಈ ಎರಡೂ ಪರಿಸ್ಥಿತಿಯಲ್ಲೂ ನಾನು ಯಾರ ಕಾಲ್ಗಡಿನು ಅಂದರೆ ಈ ಬದುಕಲ್ಲಿ ನಿಜವಾದ ದೊಡ್ಡ ನರಕ ಯಾವುದು ಅಂದರೆ ಇನ್ನೊಬ್ಬರ ಅಧೀನವಾಗಿ ಬದುಕುವುದು. ಇನ್ನೊಬ್ಬ ಅಂದರೆ ಪರಾಧೀನತೆ ಇದೆಯಲ್ಲ, ಅಥವಾ ಪರರಿಗೆ ವಶವಾಗಿ ಬದುಕುವುದು ಇದೆಯಲ್ಲ, ಇದು ಕಲಿಯುಗದ ಅತ್ಯಂತ ಜೀವಂತವಾಗಿದ್ದಾಗಲೇ ಒಬ್ಬ ಮನುಷ್ಯ ನರಕ ಕಾಣುವುದು, ಇನ್ನೊಬ್ಬರ ಅಡಿಯಾಳಾಗಿ ಬದುಕದ. ಅಡಿಯಾಳು ಅಂದರೆ ನೀವು ಇನ್ನೊಬ್ಬರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡುವುದು, ಅದು ನರಕ ಅಂತ ಅಲ್ಲ. ನಾಳೆ ಏನೋ ಹುಷಾರು ತಪ್ಪಿ ಅಯ್ಯೋ ಅಣ್ಣ 1 ರೂಪಾಯಿ ಕೊಡು, ಅಯ್ಯೋ ಅಮ್ಮ 10 ರೂಪಾಯಿ ಕೊಡು ಅಂದರೆ, ಚೆನ್ನಾಗಿದ್ದ ಸಮಯದಲ್ಲಿ ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹತ್ಕೊಂಡು ಕೂತ್ಕೊಂಡು, ನಾಳೆ ದಿನ ಬಿದ್ದಂಥ ಸಮಯದಲ್ಲಿ ನಿನಗೆ, ಯಾಕಂದರೆ ಭಗವಂತ ಯಾಕೋ ಇಂಥದ್ದೊಂದು ಹೀನತೆಯನ್ನು ಇಂಥದ್ದೊಂದು ದೃಷ್ಟಿಹೀನತೆಯನ್ನು ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನೀನು ಗಂಡನ್ನು ಇನ್ಯಾರನ್ನು ನೆನಪು ಮಾಡಿಕೊಂಡು ಬೈಕೊಂಡು ದೂಷಿಸಿಕೊಂಡು ಕೂತ್ಕೊಂಡ್ರಾಗಲ್ಲ, ದುಡಿಬೇಕು. ಪ್ರತಿ ಕ್ಷಣ ಪ್ರೀಶಿಯಸ್, ಪ್ರತಿ ಕ್ಷಣ ನಿನ್ನ ಪಾಲಿಗೆ ಹೊಸ ಹೊಸ ಜನ್ಮ ಇದ್ದಂಗೆ. ಹಾಗಾಗಿ ಇಲ್ಲಿ ತವರು ಮನೆಯಲ್ಲೇ ಇದ್ದುಕೊಂಡು ನಿನಗೆಲ್ಲಿ ಸರಿ ಆ ಕೆಲಸ ಸಿಗೋವರೆಗೂ, ಇವ್ರು ಯಾರೋ ಪ್ರೋಗ್ರಾಮಿ ಕರೀತಾವ್ರಲ್ಲ, ಹೋಗು. 1 ರೂಪಾಯಿ ಬಂದರೂ ಅದು ಲೆಕ್ಕನೇ, ಹೌದಲ್ಲವ? ಈಗ ಈತನ ಜೊತೆ ಹೋಗಿ ಹೊಡೆದಾಡಿ ಕಿತ್ತಾಡಿ ಅವ್ರು ನಿಮ್ಮ ಅಣ್ಣನ ಬೈದು ಅವನು ಇನ್ನೇನು ಒಂದು ಇನ್ನೇನು ಮಾಡಿ ಇದ್ಯಾವುದು ಆಗುವುದು ಬೇಡ. ಇಲ್ಲಿ ಆತ ಹೆಂಡತಿ ಬೇಕಾ, ಗೌರವಾನ್ವಿತವಾಗಿ ಬಂದು ಕರ್ಕೊಂಡು ಹೋಗ್ಲಿ. ಆದ್ರೆ ಒಂದು ಅವನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗದೆ ಹೋದ್ರು ನಿನ್ಗೆ ಒಂದು ನಿನ್ನ ಹಣೆ ಬರ ಅಂತೂ ಒಂದು ಫಿಕ್ಸ್ ಆಗಿದೆ, ನೀನ್ ದುಡಿಬೇಕು. ನೀನ್ ಯಾರನ್ನು ನಂಬ್ಕೊಂಡು ಅದು ಮತ್ತೆ ನಿನಗೆ ಬಂದ ಹಣವನ್ನ ಸುಮ್ಮನೆ ಗಂಡ ಅಂದ್ರೆ ನೀನ್ ಹಣ ಕೊಟ್ಟು ಮಾತ್ರ ಗಂಡ ನೋಡ್ಕೊಳ್ಳೋದಾದ್ರೆ ಗಂಡ ಹೆಂಗಾಗ್ತಾನೆ? ಮತ್ತೆ ನೀನ್ 2 ಸಾರಿ ಹಣ ಕೊಡ್ಬೇಕಾದ್ರೂ ನಿನ್ ತಲೆಯಲ್ಲಿ ಇದೇ ಇದ್ದಿದ್ದು, ಹಿಂಗಾದ್ರೂ ಚೆನ್ನಾಗಿ ನೋಡ್ಕೊಳ್ತಲ್ಲ ಅಂತ. ಮೊನ್ನೆ ಕರೆನ್ಸಿ ಖಾಲಿ ಆಗಿದೆ, ಕರೆನ್ಸಿ ಹಾಕು, 1500 ರೂಪಾಯಿ ಖರ್ಚಿಗೆ ರೊಕ್ಕ ಇಲ್ಲ, ಕೊಡು ಅಂದ್ರೆ ಕಟ್ಟು ಕಟ್ಟು ರೊಕ್ಕ ಕೊಡಲಿಲ್ಲ ಸರ್, ಒಂದು ಆಸ್ಪತ್ರೆ ತೋರಿಸಲಿಲ್ಲ ಸರ್, ನನ್ನ ಅಷ್ಟು ಕಾಡಿದ್ದಾರೆ ಸರ್, ಇಲ್ಲಿ ಬಂದ್ಬಿಡಕ್ ನನಗೆ. ಆಯ್ತವ್ವ, ನೀನು ಅವರ ವಿಚಾರವಾಗಿ ಹೆಚ್ಚು ಗಮನ ಕೊಡಬೇಡ. ಸಿ ಆತಂದು ಏನು ಸರಿನೋ ಏನು ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನಿನಗೆ ನಾನು ಹೇಳೋದವ್ವ, ಯಾಕೋ ನೊಂದಿರಂಗಿದ್ದೀಯ, ನಿನ್ನ ತವ್ರ ಮನೆ ಬೆಂಬಲ ತಗೋ, ನಿನ್ನ ತವ್ರ ಮನೆಗೂ ನೀನು ಭಾರ ಆಗಬೇಡ. ಆಯ್ತಾ ಸರ್, ಯಾರು ಬೆಂಬಲ ಕೊಡ್ತಾ ಇಲ್ಲ ಸರ್, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಯ್ತವ್ವ, ಈಗ ಅವ್ರು ಯಾರು ಕೆಲಸ ಕೊಡಿಸ್ತೀನಿ ಅಂದವ್ರೆ ಮತ್ತೆ ನೀನು ಏನು ತವ್ರ ಮನೆಗೆ ಒಂದಷ್ಟು ಹಣ ಇಸ್ಕೊಂಡು ಏನೋ ಒಂದು ಕೋರ್ಸ್ ಮಾಡಬೇಕು ಅಂದಲ್ಲವ, ಅದನ್ನು ಮಾಡ್ಕೋ. ಇನ್ನು ನಿಮ್ಮ ಅಣ್ಣನಿಗೂ ನಿಮ್ಮ ತಾಯಿಗೂ ಹೇಳ್ಬಿಡು, ನನ್ನ ದುಡಿಮೆ ಶುರುವಾಗ್ಲಿಕ್ಕೆ ಇನ್ನೂ ಒಂದು 4-5 ತಿಂಗಳು ಆಗ್ಬೋದೋ ಏನೋ, ಅಷ್ಟೊತ್ವರೆಗೂ ನನ್ನನ್ನು ಸ್ವಲ್ಪ ತಡ್ಕೊಳ್ಳಿ, ಆಮೇಲೆ ನಾನು ದುಡಿತೀನಿ, ಮನೆಗೆ ಅಷ್ಟೋ ಇಷ್ಟೋ ಕೊಡ್ತೀನಿ, ನನ್ನ ಬದುಕು ನಾನು ನೋಡ್ಕೊಳ್ತೀನಿ, ನಾನು ಖಂಡಿತ ಯಾರಿಗೂ ಭಾರ ಆಗಲ್ಲ. ಆದರೆ ಜೀವ ಇರಬೇಕು, ನಾನು ಬದುಕಿದ್ರೆ ನಾನು ಇಂಥ ದುಡಿತೀನಿ, ಬಟ್ ಗಂಡ ಯಾಕೋ ಕುಡ್ಕೊಂಡು ಬರ್ತಾನೆ, ಅವನು ಯಾವಾಗ ರಾಕ್ಷಸ ಆಗ್ತಾನೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿದ್ದರೆ ಒಂದು ತಡೆಯಪ್ಪ, ತವ್ರ ಮನೆಗೂ ನಾನು ಭಾರ ಆಗಬಾರ್ದು ಅನ್ನೋ ಎಚ್ಚರಿಕೆ ಇರುತ್ತೆ, ಮತ್ತೆ ಒಂದು ಜೀವ ಭದ್ರತೆ. ಸರ್ ರಾತ್ರಿ ಕುಡ್ಕೊಂಡು ಬಂದು ನಿನಗೆ ಎಲ್ಲಿ ಹೊಡೆದ್ರೆ ಸಾಯ್ತೀಯ, ಎಲ್ಲಿ ಹೊಡೆದ್ರೆ ಸಾಯ್ತೀಯ ಅಂತ ಎದಿ ಹೊಡಿಯೋದು. ಒಂದಿನ ಒಂದ್ಸರಿ ಮೆಲ್ಕಿ ಹೊಡೆದ್ ಬಿಟ್ಟಿದ್ದಾರೆ ಸರ್, ಒಂದಿನ ಪ್ರಜ್ಞೆ ಇಲ್ಲದೆ ಬಿಟ್ಟು ಬಿಟ್ಟಿದ್ದೀನಿ ಸರ್, ಆಮೇಲೆ ನಾನೇ ಎದ್ದು ನೀರು ಕುಡಿದಿನಿ ಸರ್, ಹತ್ತು ತಾತ್ಯರು ಕೊಡ್ತಾರೆ ಸರ್ ನನಗೆ. ಯಾವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಇಲ್ಲ ಸರ್, ಯಾವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಯಾರು ಇಲ್ಲ ಸರ್, ಯಾರು ಕಂಪ್ಲೇಂಟ್ ಕೊಡ್ಬೇಕು ಸರ್, ನಮ್ಮ ಜೊತೆ ಯಾರು ಇಲ್ಲ. ಅರ್ಜಿ ಅಲ್ಲವಾ, ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಯಾರೋ ಬೇಕಿಲ್ಲ, ನೀನು ಹೋಗಿ ನಿನ್ನ ಸಮಸ್ಯೆ ಹೇಳ್ಕೋ. ಅದೇ ಸರ್, ಇವಾಗ ಅದೇ ಮಾಡೋಣ ಅನ್ಕೊಂಡಿದೀವಿ ಸರ್, ಇವಾಗ ನಾವು ಅದು ಅದೊಂದು ಮಾಡು, ಜೊತೆಗೆ ನಿನ್ನ ತವ್ರ ಮನೆಯಲ್ಲೇ ಇದ್ದುಕೊಂಡು ನೀನೊಂದು ಕೆಲಸ ಹುಡುಕೊಂಡು, ಜೊತೆಗೆ ತವ್ರ ಮನೆ ಇದೆ ಅಂದುಕೊಂಡು ನೀನು ಅವ್ರಿಗೂ ಭಾರ ಆಗಂಗಿಲ್ಲ. ಇಲ್ಲ ಇಲ್ಲ ಸರ್, ಯಾರಿಗೆ ಭಾರ ಆಗಲ್ಲ ಸರ್. ಆಯ್ತಾ, ನಿನ್ನ ಗಂಡ ನಾಳೆ ದಿನ ಬಂದು ಕರೆದ್ರೂ ಕೂಡ ನಿನ್ನ ಕೆಲಸ ನೀನು ಬಿಡಬೇಡ. ಆತನ ಜೊತೆ ಹೋಗಿರ್ತೀಯೋ, ಆತನ್ನೇ ಇಲ್ಲಿ ಇರಿಸ್ಕೊಳ್ತೀಯೋ, ಇನ್ನು ಅಲ್ಲೆಲ್ಲೋ ನಿನಗೂ ಹತ್ರ ಆಗೋತಾರ, ಗಂಡನಿಗೂ ಹತ್ರ ಆಗೋತಾರ, ಎಲ್ಲೋ ಒಂದು ಮನೆ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಆದರೆ ಈತನಿಗೋಸ್ಕರ ನಿನ್ನ ಕೆಲಸವನ್ನು, ನಿನ್ನ ದುಡಿಮೆಯನ್ನು ನಿಲ್ಲಿಸಿ ಮನೇಲಿ ಕೂತ್ಕೊಳ್ತೀನಿ ಅಂದರೆ ನಾಳೆ ಬೇಡ್ಕೊಂಡು ತಿನ್ಬೇಕಾಗುತ್ತೆ ನೀನು.
ಎಲ್ಲ ಚೆನ್ನಾಗಿದ್ದಾಗಲಿ ಕಷ್ಟನೋ ಸುಖನೋ ಒಂದೊಂದು ರೂಪಾಯಿ ಬಂದರೂ ಕೂಡ ಅದನ್ನು ಅದೇ ಹನಿ ಹನಿ ಸೇರಿದರೆ ಹಳ್ಳ ಅನ್ನೋ ಹಾಗೆ ಹನಿ ಹನಿ ಸೇರಿ ಅಥವಾ ನದಿ ನದಿಗಳು ಸೇರಿ ಸಮುದ್ರ ಅನ್ನೋ ಹಾಗೆ ಒಂದೊಂದು ರೂಪಾಯಿ ಸೇರಿನೇ ಒಂದಷ್ಟು ದೊಡ್ಡ ಮೊತ್ತದ ಹಣ ಆಗುವುದು ಹೌದಲ್ಲವಾ. ಹಾಗಾಗಿ ಎಲ್ಲ ಚೆನ್ನಾಗಿ ಕೈಕಾಲ ಏನು ಕಣ್ಣು ಆಯ್ತು ಭಗವಂತ ಕಣ್ಣು ಬಾಲ್ಯದಲ್ಲಿ ಕಿತ್ಕೊಂಡ್ಬಿಟ್ಟಿದ್ದ ಸ್ವಲ್ಪ ಕೈಕಾಲ ಆಡೋ ಸಮಯದಲ್ಲಿ ಅವ್ರಿವ್ರ ಕೈಕಾಲು ಹಿಡಿದು ಅಥವಾ ಏನೋ ಒಂದು ಮಾಡಿ ಕೆಲ ಅದಕ್ಕೆ ಬದುಕು ನಡಿಬೇಕು ಅಂದ್ರೆ ಬಾಗಬೇಕು ಕೆಲವೊಮ್ಮೆ. ನಂಗೆ ದಯವಿಟ್ಟು ಇದೊಂದು ಸಹಾಯ ಮಾಡಿ ಅಥವಾ ಒಂದು ಕೆಲಸ ಕೊಡಿಸಿ ಅಥವಾ ಏನೋ ಎಲ್ಲೋ ಹಾಡ್ತಿರೋ ಇನ್ನೇನೋ ಮಾಡ್ತಿರೋ ಇನ್ನೇನೋ ಮಾಡ್ತಿರೋ. ಬಟ್ ನನಗನ್ಸುತ್ತೆ ನಿಮ್ಮ ಗಂಡನ ಈ ದುರ್ನಡತೆ ಇದೆಯಲ್ಲ ಇದರಿಂದ ನೀವು ದೂರವಾಗಿದ್ದುಕೊಂಡು ನಿಮ್ಮ ಬದುಕನ್ನ ಕಟ್ಕೊಳ್ಳೋದೇ ಉತ್ತಮ. ಆಯ್ತಾ, ಅಂಥದ್ದೊಂದು ನಿರ್ಧಾರ ತಗೊಳ್ಳಿ. ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇವರ ಬೆಂಬಲವನ್ನ ತುಂಬಾ ಸಲುಗೆಯಿಂದ ತಗೊಳ್ಬೇಡಿ. ಅದು ಮನೆ ಮಗಳಾಗಿ ಅಲ್ಲ, ನೀನೊಬ್ಳು ಅಲ್ಲ ಅತಿಥಿ ಅಷ್ಟೇ. ಈಗ ಅದೇ ಭಾವನೆಯಲ್ಲೇ ಇರಬೇಕು. ನಿನ್ ತವ್ರ ಮನೆಗೂ ಕಷ್ಟಗಳ ಕಾಲದಲ್ಲಿ ನೀನು ಉಪಕಾರ ಮಾಡಬೇಕು. ಹೌದು ಸರ್, ನಮ್ಮ ಅವರಿಗೆ ದಮ್ಮ ಇದೆ ಸರ್, ಅವ್ರಿಗೆ ಓಡಾಡಕ್ಕಾಗಲ್ಲ, ನಮ್ಮ ಅಮ್ಮ ಮನೇಲೆ ಇರ್ತಾರೆ, ತುಂಬಾ ದಮ್ಮ ಸರ್ ಅವ್ರಿಗೂ. ಅವರು ಹಿಂಗ ಹಿಂಗೇನೋ ಮಂದಿ ಮನೆ ಇರ್ತಲ್ಲ ಸರ್, ಅಂದ್ರೆ ಜನಗಳ ಮನೆ ಹಿಂಗ್ ದೊಡ್ಡ ದೊಡ್ಡ ಮನೆಗಳು ಮುಸುರಿ ತಿಕ್ಕದು ಅಡಿಗೆ ಮಾಡೋದು ಎಲ್ಲ ಕೆಲಸ ಮಾಡಕ್ ಹೋಗ್ತಾರೆ ಸರ್ ಅಮ್ಮ. ಆಯ್ತು ಬಾ, ಆ ಪರಿಸ್ಥಿತಿ ಏನೇ ಇರ್ಲಿ, ಇಲ್ಲಿ ನೀನ್ ಇಲ್ಲೇ ಇದ್ದುಕೊಂಡು ನಿನ್ನ ಮನೆಯನ್ನು ಬೆಳಗು. ಬಟ್ ನಿನ್ ಗಂಡ ಬಂದು ಕರೆದಾಗ ಹೋಗದೆ ಇರೋದು ತಪ್ಪಾಗ್ಬಿಡುತ್ತೆ. ಅಂದ್ರೆ ಕರೆದಾಗ ಅಂದ್ರೆ ಆಯ್ತವಾ ನಾನು ಇನ್ನು ಮುಂದೆ ಕುಡಿಯೋದು ಬಿಡ್ತೀನಿ, ಅಥವಾ ಆ ಥರ ರಾಕ್ಷಸರ ಥರ ಆಡೋದು ಬಿಡ್ತೀನಿ, ಅಲ್ಲಿ ಗುದ್ದುದ್ರೆ ಸಾಯ್ತೀಯ ಇಲ್ಲಿ ಗುದ್ದುದ್ರೆ ಸಾಯ್ತೀಯ ಅನ್ನೋ ಈ ವಿಕೃತತನವನ್ನು ಬಿಡ್ತೀನಿ, ಅದು ಬಿಟ್ಟು ನಿನ್ನ ಕೆಲಸಕ್ಕೂ ಹತ್ರ ಆಗಬೇಕು ನನ್ನ ಕೆಲಸಕ್ಕೂ ಹತ್ರ ಆಗಬೇಕು ಅಂಥ ಜಾಗದಲ್ಲಿ ನಾವು ಮನೆ ಮಾಡ್ಕೊಂಡು ಇರೋಣ ಅಂದಾಗ ನೀನು ಇಲ್ಲ ನನ್ನ ತವ್ರ ಮನೇಲಿ ಇರ್ತೀನಿ ಅನ್ನಂಗಿಲ್ಲ, ನೀನು ಹೋಗಬೇಕು. ಇಲ್ಲ ನಾನು ಕುಡಿತ ಬಿಡಲ್ಲ, ನಾನು ಚಟ ಬಿಡಲ್ಲ, ನಾನು ವಿಕೃತತೆ ಬಿಡಲ್ಲ, ನಾನು ದುಷ್ಟತನ ನಾನು ಬಿಡಲ್ಲ, ಹಂಗೆ ನಾನು ಹಂಗೆ ಇರ್ತೀನಿ ಅನ್ನೋ ಬೇಡ, ಅವನು ಹಂಗೆ ಹೋಗ್ಬಿಡ್ಲಿ. ನೀನು ಕೂಡ ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಏನು ಮಾತು ಮೃದುವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು ಮಾತು, ಪಟ 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 ಮಾತಾಡೋದಲ್ಲ. ಸಮಾಧಾನವಾಗಿ ಏನು ಕೋರ್ಸ್ ಕಲಿಬೇಕು ಅದನ್ನು ಕಲ್ತುಕೊಂಡು ನೋಡು. ತಾಯಿ, ನಿನಗೆ ಸಿಕ್ಕಿರುವ ಈ ದೃಷ್ಟಿಹೀನತೆ ಅದೊಂದು ಶಾಪ ಅಂದುಕೊಳ್ಬೇಡ. ನೀನು ನಿರ್ಧಾರ ಮಾಡಿ ನಾಲ್ಕು ಅಂದ್ರೆ ಕಣ್ಣಿರುವವರು ಮಾಡ್ಕೊಳ್ತಿರೋ ಅನಾಹುತಗಳು ಒಂದ ಎರಡಲ್ಲ ಇವತ್ತು. ಅಂಥದ್ರಲ್ಲಿ ನೀನು ಯಾರೋ ದೊಡ್ಡವರು ಮದುವೆ ಮಾಡಿದ್ರು ನೀನು ಚೆನ್ನಾಗಿರ್ಬೋದು ಅಂತ ಓದೆ ಒಪ್ಕೊಂಡೆ, ಅವರು ಸುಳ್ಳು ಹೇಳಿದ್ರು, ಆ ಸುಳ್ಳು ಅಂದ್ರೆ ಮದುವೆ ಆದ್ಮೇಲೆ ಗೊತ್ತಾಯ್ತು ಚಟಗಳೇ ಇಲ್ಲ ಇಲ್ಲ ಅಂತ ಹೇಳಿದ ಮನೆಯಲ್ಲಿ ಮನಸ್ಸಲ್ಲಿ ಅಥವಾ ಅವನ ಹೃದಯದಲ್ಲಿ ಅಥವಾ ಅವನ ಬದುಕಲ್ಲಿ ಚಟವನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅಲ್ಲಿ ನೀನ್ ಹೇಳಿದ ಸತ್ಯ ಆಗಿದ್ದಿದ್ರೆ ಅವನ್ ಚಟ ಏನು ಚಟವನ್ನ ಬಿಟ್ಟು ಬೇರೆ ಇಲ್ಲ. ಅಲ್ಲಿ ಇದ್ದಾಗ ನಿಮ್ಗೊಂದಷ್ಟು ಹಣ ಬಂತು, ಅಷ್ಟೀಗ ಆಲ್ರೆಡಿ ಅತ್ತೆ ಹೆಂಗೆ ಗಂಡ ಹೆಂಗೆ ಅಂತ ಗೊತ್ತಿತ್ತು, ಆದ್ರೂ ನೀವು ತಗೊಂಡೋಗಿ ಅವ್ರ ಹತ್ರ ಕೊಟ್ರಿ. ಎರಡನೇ ಸಾರಿ ಕೂಡ ತಗೊಂಡೋಗಿ ಕೊಟ್ರಿ. ಆಯ್ತು ನೋಡವ್ವ, ಯಾವಾಗ ನನಗೆ ದೃಷ್ಟಿಹೀನ ಇರುವ ಹೆಣ್ಣು ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರೋದು ಇಷ್ಟವಿಲ್ವ, ಮದುವೆಗೆ ಮುಂಚೆ ಬಗುಳ್ಬೇಕಾಯ್ತು ಅದನ್ನ. ಹಿಂಗ್ ಮಾಡಿದ್ರೆ ಅದು ಅಮಾನವೀಯತೆ ಆಗ್ಬಿಡುತ್ತೆ. ಯಾರನ್ನೂ ನಂಬ್ಕೊಳ್ಬೇಡವ, ಯಾರ್ಯಾರು ಆಗಲ್ಲ. ನೀನು ಬೈಕೊಂಡು ಕೂತ್ಕೊಂಡ್ರೆ ಹಾಳಾಗೋದು ನಿಂದೇ ಜೀವನ. ಅಯ್ಯೋ ನಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ತವ್ರ ಮನೆ ಬೆಂಬಲ ಇದೆ, ತವ್ರ ಮನೆಯವರು ಇಲ್ಲಿ ಇದ್ದುಕೊಂಡು ನಿನ್ ಬಂದ ನಿನ್ನ ಅನ್ನನೇ ಇಲ್ಲಿದ್ದು ಬಿಡು ನಾವು ಅನ್ನ ಹಾಕ್ತೀವಿ ಅಂತ ಅವ್ರು ಹೇಳಬಾರ್ದು. ಇಲ್ಲಿದ್ದುಕೋ, ಆಶ್ರಯ ಮಾತ್ರ ಇಲ್ಲಿದ್ದು, ದುಡಿಮೆ ಮಾತ್ರ ನಿಂದು. ಹಂಗೆ ಅಂದ್ರೆ ಅವ್ರು ಹೇಳ್ಬಹುದು, ಅಯ್ಯೋ ಮನೆ ಮಕ್ಕಳಲ್ವ ಅಂದ್ಕೊಂಡು ಇಲ್ಲೇ ಇದ್ಬಿಡವ ನಾವು ನೋಡ್ಕೊಳ್ತೀವಿ ಅಂತ ಅವ್ರು ಹೇಳ್ಬಹುದು. ಬಟ್ ನಿನ್ನ ಮನ್ಸಿಗೆ ನೀನು ಅಂದ್ಕೊಳ್ಬೇಕು ಅವ್ರ ಆಶ್ರಯ ಮಾತ್ರ ಕೊಟ್ಟಿದ್ದಾರೆ, ದುಡಿಮೆ ನಂದಾಗಬೇಕು. ಮೊದ್ಲು ತವ್ರ ಮನೇಲಿ ಹೆಂಗೋ ಇದ್ನಲ್ಲ ಆರಾಮಾಗಿ ಹಂಗಿರಂಗಿಲ್ಲ ಇಲ್ಲಿ ನಾನು. ನೀನೇನೇ ಇನ್ನೂ 10 ವರ್ಷ ಅಲ್ಲಿ ಇದ್ರು ಕೂಡ ಗಂಡ ಬಿಟ್ಟು ಬಂದಿರೋ ಒಂದು ಹೆಣ್ಮಗಳು ಅಂತಲೇ ಹೊರತು ಮನೆ ಮಗಳು ಅಂತ ಯಾರು ಹೇಳಲ್ಲ. ಹಾಗಿದ್ದಾಗ ಏ ಆಡಕ್ ಹೋಗ್ತೀಯೋ ಇನ್ನೇನ್ಕ ಹೋಗ್ತೀಯೋ, ದುಡಿಮೆಯನ್ನ ಕಟ್ಟುನಿಟ್ಟಾಗಿ ತಂದು ಮಡ್ಕೊಳ್ಬೇಕು. ಚೆನ್ನಾಗಿ ತಿನ್ನುಣ್ಣು, ಚೆನ್ನಾಗಿ ಬದುಕು. ಏನು ಎಲ್ಲ ದುಡ್ದು ಚೆನ್ನಾಗಿ ದುಡ್ದಿದ್ರೆ ಏನು ಮಣ್ಣಿಗೆ ಹಾಕದೆ ನಮ್ಮನ್ನ ಆಕಾಶದಲ್ಲಿ ಉಳ್ತಾರ? ಚೆನ್ನಾಗಿ ದುಡಿದ್ರು ದುಡಿದೇ ಹೋದ್ರು ಮಣ್ಣಲ್ಲೇ ಉಳೋದು ಅಥವಾ ಮಣ್ಣಿಗೆ ಹೋಗೋದು.
ಆದ್ರೆ ನಾನ್ ಮಾತಾಡ್ತಿರೋದೇನು, ನಾಳೆ ಬಿದ್ದಂತ ಕಾಲಕ್ಕೆ ತವ್ರ ಮನೆಯವ್ರಿಗೂ ಇನ್ಯಾರಿಗೂ ಭಾರ ಆಗೋದು ಬೇಡ. ಹಾಗಾಗಿ ನಿನ್ನ ಅಣ್ಣ ಪಾಪ ಅವ್ರು ಹೇಳಿದ್ದಾರೆ, ಅಯ್ಯೋ ನನ್ನ ತಂಗಿದು ಒಂಚೂರೇನೋ ಮನ್ಸು ನಿರಾಳ ಆಗ್ಬೋದೇನೋ ಈ ಕಾರ್ಯಕ್ರಮ ಅಂತ ಪಾಪ ಒಳ್ಳೇದಕ್ಕೆ ಹೇಳಿದ್ದಾರೆ ನಿಮಗೂ. ಮೈಸೂರಿಗೆ ಅಲ್ಲಿ ಒಯ್ದು ಕರ್ಕೊಂಡ್ ಹೋಗಿ ಸೇರಿಸಿದವ್ರೆ ಸರ್ ನಮ್ಮ ಅಣ್ಣ ಮತ್ತೆ ನಮ್ ತಮ್ಮ ಸರ್, ಅವ್ರ ಬೆಂಬಲದಿಂದನೇ ಅವ್ರ ಆಶೀರ್ವಾದ ಸರ್ ನಾನು ಇಷ್ಟೊಂದು ಇಲ್ಲಿಗೆ ಬಂದಿದೀನಿ ಸರ್. ಆದ್ರೆ ನನ್ ಲಗ್ನ ಮಾಡ್ಕೊಟ್ರೋ ನನ್ನ ಗಂಡನ ಮನೇಲಿ ಅದು ಕಷ್ಟ ಆಗ್ತಿದೆ ಸರ್. ಈಗ ಚೆನ್ನಾಗಿರೋರ್ ಬದುಕು ಇದಕ್ಕಿಂತ ಕೆಟ್ಟದಾಗಿದೆ. ಇವಾಗ ಕಾರ್ಯಕ್ರಮ ಕೇಳಿ ನೋಡು, ವಿಷಯ ಅದಲ್ಲ. ಅಂದ್ರೆ ಏನೋ ಕೆಲವೊಮ್ಮೆ ಹಣೆ ಬರಹ ಕೆಟ್ಟು ರಾಜರಾಜನ ಮಗಳಿಗೂ ಇಂಥ ಕಾಟಗಳು ತಪ್ಪಿದ್ದಲ್ಲ. ಈಗ ಗಾಂಧಾರಿ ಅನ್ನೋಳು ರಾಜನ ಮಗಳೇ, ಗಾಂಧಾರ ದೇಶದ ಹೆಣ್ಮಗಳು, ಬಟ್ ಅವಳು ಬಂದು ಈ ಕುರು ವಂಶದಲ್ಲಿ ಕುರುಡಿಯಾಗಿ ಬದುಕಬೇಕಾಯ್ತು. ಅಯ್ಯೋ ನನ್ನ ಗಂಡನ ಮನೇಲಿ ಹಿಂಗ ಆಗ್ಬಿಡ್ತು. ಅಂದ್ರೆ ಅವರವ್ರ ಪಾಲಿಗೆ ಏನು ಬಂತು, ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸ್ವೀಕರಿಸಬೇಕು. ಹಾಗಂತ ದುಷ್ಟತನವನ್ನ ಸಹಿಸಿಕೊಂಡು ಪ್ರಾಣವನ್ನ ಆಹುತಿ ಕೊಟ್ಕೊಂಡು ಹೋಗು ಅಂತ ಹೇಳಲ್ಲ. ಏ ಸರಿ, ಯಾಕೋ ಕತ್ಲು ತುಂಬಿಕೊಂಡ್ಬಿಡ್ತು ಗಂಡ ಅನ್ನೋನು, ಯಾಕೋ ಕತ್ಲಾಗ್ಬಿಟ್ಟ ಅಂದಾಗ ಬೆಳಕು ಎಲ್ಲಿ ಸಿಗುತ್ತೋ ನನ್ನಲ್ಲಿ ಹೋಗ್ಬೇಕು. ಅವ್ರ ಮನೇಲಿ ಬೆಳಕು ಬಂದಿದೆಯಾ? ಅಲ್ಲಿದ್ದುಕೊಂಡು ನಾಲ್ಕು ಕಾಸು ದುಡ್ಕೊಂಡು ಅವ್ರಿಗೂ ಭಾರ ಆಗದಂಗೆ ಅವ್ರನ್ನು ನಗಸ್ತಾ ಅವ್ರಿಗೂ ಕಷ್ಟದಲ್ಲಿ ನೆರವಾಗ್ತಾ ನೋಡಿ, ಯಾಕೋ ಕಣ್ಣು ಚೆನ್ನಾಗಿರೋಳು, ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾರೆ ನಿಮ್ಮ ಅಕ್ಕ, ಇನ್ನೊಬ್ರು ಯಾರೋ ಹಂಗೆ ಹೊರಟೆ ಹೋದ್ರು, ನಿಮ್ಮ ಅಣ್ಣ ಏನು ಕುಡಿದು ಕುಡಿದು. ಈಗ ನೀವು ಇರೋ ಮೂರು ಜನರ ಸಮಸ್ಯೆಯು ಕೂಡ ಸಮಸ್ಯೆ ಅಂತ ಹೇಳಲ್ಲ, ಬಟ್ ಬಾಲ್ಯ ಭಗವಂತ ನಿಮ್ಮ ಮೂವರಿಗೂ ಒಂದೇ ಹೀನತೆಯನ್ನು ಕೊಟ್ಟಿದ್ದಾನೆ. ಮದುವೆ ಆಗಿತ್ತು ಸರ್, ಅದ್ರ ಮಗೆ ಮದುವೆ ಆಗಿದೆ ಆಯ್ತು. ಅದೇನಾದ್ರೂ ಆಗಿರ್ಲಿ, ನಾನು ಹೇಳ್ತಿರೋದು ನೀವು ಮೂವರೂ ಕೂಡ ಸ್ವಲ್ಪ ನಿಮ್ದೇ ಆದ ಸೇಮ್ ಒಂದೇ ತರನಾದ ಸಮಸ್ಯೆಯನ್ನು ಹೊಂದಿದ್ದೀರಿ. ನೀವು ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಈ ಎಲ್ಲಿ ಅವ್ ನಿಮ್ಮ ಅಣ್ಣನಿಗೆ ಮದುವೆ ಆಗಲಿ ಅಥವಾ ಇನ್ಯ ಆದಷ್ಟು ಒಟ್ಟಿಗೆ ಇರೋ ಪ್ರಯತ್ನ ಮಾಡಿ. ಒಟ್ಟಿಗೆ ಇರೋದು ಅಂದ್ರೆ ಒಂದೇ ಮನೆಯಲ್ಲಿ ಅಂತಲ್ಲ, ಪರಸ್ಪರ ನಿಮ್ಮ ಕಷ್ಟಗಳು ನಿಮಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಗುಣವಂತನ ಗುಣಗಳು ಗುಣ ಇರುವವನಿಗೆ ಅರ್ಥವಾಗುವುದಂತೆ. ಅಂದ್ರೆ ಒಬ್ಬ ಒಳ್ಳೆಯವನ ಒಳ್ಳೆತನ ಇನ್ನೊಬ್ಬ ಒಳ್ಳೆಯವನಿಗೆ ಮಾತ್ರ ಗೊತ್ತಾಗುವುದು, ಹಾಗೆ ಕಣ್ಣಿಲ್ಲದವರ ನೋವು ಇನ್ನೊಬ್ಬ ಕಣ್ಣಿಲ್ಲದವರಿಗೆ ಗೊತ್ತಾಗುವುದು. ನಿಮ್ಮ ಸಮಸ್ಯೆ ನಿಮ್ಮ ಅಣ್ಣಂದಿರಿಗಿಂತ ಇನ್ ಯಾರಿಗೂ ಚೆನ್ನಾಗಿ ಅರ್ಥವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮದೇ ಆಯ್ತು. ಅವ್ರು ಏನಾದ್ರೂ ಮಾಡಿ, ನಾನು ಮಾತಾಡ್ತಿರೋದು ಅವ್ರ ವ್ಯವಹಾರ ಅವ್ರ ಸ್ಥಾನಮಾನದ ಬಗ್ಗೆ ಮಾತಾಡ್ತಿಲ್ಲ. ನಿಮ್ಮ ಸಮಸ್ಯೆಗಳು ಒಂದೇ ಆಗಿರ್ಬೇಕಾದ್ರೆ ಈಗ ನಿಮ್ಮ ಗಂಡ ನಿಮ್ಮ ಅಣ್ಣಂದಿರನ್ನ ಕೆಟ್ಟದಾಗಿ ಬಳಸಿಬಿಟ್ಟ ಬೈದು ಬಿಟ್ಟ ಅದಕ್ಕಾದ ಅನುಭವಿಸ್ಕೊಳ್ತ, ನಂಗಂದು ಮಾತ್ರ ನಿಮ್ಮ ಅಣ್ಣ ತಮ್ಮದಿರಿಗೆ ಏನ್ ಶಾಪ ತಟ್ಟಲ್ಲ ಅಥವಾ ಅದರಿಂದ ಅವ್ರಿಗೇನು ಆಗಲ್ಲ. ಆದ್ರೆ ನೀವು ಅದನ್ನು ಕೊರಕೊಂಡು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಮನೆ ವಾಸ್ತುಗೃಹದಲ್ಲಿ ಅಂಥವ್ರ ಬಗ್ಗೆ ಮಾತೇ ಆಡಬಾರ್ದು. ಅಣ್ಣ ನನಗೆ ಇಲ್ಲೊಂಚೂರು ಜಾಗ ಕೊಡಿ, ನಾನು ದುಡಿತೀನಿ, ಏನು ನನ್ನ ಪಾಡು ಅಣಪಾಡು, ನಾನು ಎಲ್ಲೋ ಕೋರ್ಸ್ ಮಾಡ್ತೀನಿ ಅಥವಾ ಆಡ್ಲಿಕ್ಕೆ ಹೋಗ್ತೀನಿ, ಎಲ್ಲೋ ಯಾರಿಗೂ ಭಾರ ಆಗದಂಗೆ ನನಗೊಂದು ಸ್ವಲ್ಪ ಸಮಯ ಕೊಡಿ, ನಾನು ಒಂದು ಕಡೆ ನೆಲೆ ಊರ್ತೀನಿ. ಅವರು ಒಂದು ಎಲ್ ಐ ಸಿ ಅಂತ ಏನೋ ಮಾಡಿಸಿ ನಿನ್ನ ಕಾಳಜಿಗೋಸ್ಕರನೇ ಮಾಡ್ತಿದ್ದಾರೆ, ಬಟ್ ಗಂಡ ಹಿಂಗಾದ್ರೂ ಅನ್ನೋ ಮಾತ್ರಕ್ಕೆ ನನ್ನ ಜೀವ ಕಳ್ಕೊಳ್ಳಿಲ್ಲ. ನಾನು ಹೊರಗಡೆ ಬಂದೆ, ತವ್ರ ಮನೆ ಬೆಂಬಲ ಸಿಕ್ತು, ನಾನು ದುಡ್ದೆ, ನಾನು ಬದುಕದೆ, ನಾಳೆ ನಿನ್ನ ಕತೆ ನಾಲ್ಕು ಜನ ನಿನ್ನಂತಿ ದೃಷ್ಟಿಹೀನರಿಗೆ ಒಂದು ಮೋಟಿವೇಟ್ ಮಾಡೋ ಒಂದು ಕತೆ ಆಗಬೇಕು. ಇಲ್ಲ ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ ಅಂತ ಹೋದ್ರೆ ನೂರಲ್ಲಿ ನೀನು ಒಬ್ಳು, ಕೋಟಿ ಜನ ಬರ್ತಾರೆ ಕೋಟಿ ಜನ ಸಾಯ್ತಾರೆ, ಅದರಲ್ಲಿ ನೀನು ಒಬ್ಳು ಆಗ್ತೀಯ, ಬಟ್ ನಾನು ವಿಶೇಷ ಆಗಬೇಕು ಅಂದಾಗ ಇಂಥ ಪರಿಸ್ಥಿತಿಗಳಲ್ಲಿ ಸೂಕ್ತ ನಿರ್ಧಾರ ತಗೊಳ್ಬೇಕು. ಅಲ್ಲಿ ಸಂಬಂಧಗಳು ಮಮಕಾರಗಳನ್ನು ನೋಡಬಾರ್ದು. ಧರ್ಮ ಏನು ಹೇಳುತ್ತೋ ನಾನು ಅದನ್ನು ತಗೊಳ್ಬೇಕು. ನನ್ನ ಅತ್ತೆ ನನ್ನ ಗಂಡ ಈ ನಂದನ್ನು ಬಿಟ್ಟು ಕಣ್ಣಿಗೆ ಕಾಣ್ತಾ ಇರೋ ಸತ್ಯವನ್ನು ಒಪ್ಕೊಳ್ಬೇಕು ನಾನು. ಹೌದು ನನ್ನ ಗಂಡ ಇರಬಹುದು, ಆದರೆ ಆತನಿಗೆ ಹಣದ ಮೇಲಿರುವ ಮೋಹ, ಚಟಗಳ ಮೇಲಿರುವ ಆಸೆ, ಅದು ಹೆಂಡತಿ ಮೇಲೆ ಇಲ್ಲ, ಮನೆ ಮೇಲೆ ಇಲ್ಲ. ಹೀಗಿರ್ಬೇಕಾದ್ರೆ ನಾನು ಹೋಗಿ ಈಗ ನಾನು ಆತನನ್ನು ದೂರ್ತಾ ಇಲ್ಲ, ಆತನ ಹಳೆಯವೇ ಒಳ್ಳೆಯವನಾಗಿ ಬಂದು ನೀನನ್ನು ಕರ್ಕೊಂಡು ಹೋಗಿ ಬದುಕುತ್ತಾನ, ನೀನು ಹೋಗಬೇಕು. ಆದ್ರೆ ಎಲ್ಲಿವರೆಗೂ ನನಗೆ ಚಟಕ್ಕೆ ಅಥವಾ ಚಟದ ಮುಂದೆ ನನಗೆ ಹೆಣತಿ ಏನೂ ಅಲ್ಲ ಅನ್ನೋ ಭಾವನೆ ಆತನಿಗಿರುತ್ತೋ, ನೀನು ಯಾಕೆ ನಿನ್ನ ಜೀವನ ವ್ಯರ್ಥ ಮಾಡ್ಕೊಳ್ತೀಯ? ನೋಡವ್ವ, ಇಲ್ಲಿ ಯಾರು ಯಾರಿಗೋಸ್ಕರನು ಹುಟ್ಟು ಬಂದಿಲ್ಲ, ಏನೋ ಒಂದು ಕಾರಣಕ್ಕೆ ಋಣಾನುಬಂಧ ಮದುವೆ ಅಂತ ಹಾಕ್ತೀವಿ. ಆದರೆ ಆ ಮದುವೆ ನಮ್ಮ ಜೀವನಕ್ಕೆ ನೆಮ್ಮದಿ ಕೊಡಬೇಕೇ ಹೊರತು ನಮ್ಮ ನೆಮ್ಮದಿ ಕಿತ್ಕೊಳ್ತಿದೆ ಅಂದರೆ ಆ ಮದುವೆ ತಂದು ನಾನೇನು ಮಾಡಲಿ?
ನಿಜ ಸರ್, ನಿಜ ನಿಜ. ಒಂದು ಮದುವೆ ಅಂದ್ರೆ ಒಂದು ಗಂಡ ಹೆಂಡತಿ ಸಂಬಂಧವಾಗಲಿ, ಒಂದು ಸ್ನೇಹವಾಗಲಿ, ಅಥವಾ ಯಾವುದೇ ರೀತಿ ಸಂಬಂಧವಾಗಲಿ, ನಮ್ಮ ಬದುಕನ್ನ ಅರಳಿಸ್ಬೇಕೇ ಹೊರತು ಅದು ಮುದುಡೋ ಹಾಗೆ ಮಾಡುತ್ತೆ ಅಂದ್ರೆ ನಾನು ಅದನ್ನ ಇಟ್ಕೊಂಡು ಸಮಾಜ ಏನು ಅಂದ್ಬಿಡುತ್ತೆ, ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ, ಅರೆ ನನ್ನ ಬದುಕನ್ನ ಅದು ಮುದುಡಿಸ್ತಾ ಇದೆ, ಸಮಾಜ ಹೇಳುತ್ತೆ ಅಂದ್ಕೊಂಡು ನಾನು ಮುದುಡಿ ಹೋಗೋಕೆ ಬಂದಿಲ್ಲ ನಾನಿಲ್ಲಿ. ಯಾಕಂದ್ರೆ ಮುದುಡ್ತಾ ಇರೋದು ನನ್ನ ಬದುಕು, ಸಮಾಜದ ಮಾತು ಕಟ್ಟಿಕೊಂಡು ಹೋದ್ರೆ ನನ್ನ ಬದುಕು ನಾನು ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವ ಸಂಬಂಧ ನನ್ನ ಬದುಕನ್ನು ಅರಳಿಸುವ ಬದಲು ಕೆರಳಿಸ್ತಾ ಇದೆ, ದುಃಖ ಪಡಿಸ್ತಾ ಇದೆ, ಹಾಳು ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ ಎಂದಾಗ ಅದು ಯಾವುದೇ ತಂದೆ ಮಗಳ ಸಂಬಂಧ ಆಗಲಿ, ತಾಯಿ ಮಗಳ ಸಂಬಂಧ ಆಗಲಿ, ಅಕ್ಕ ತಂಗಿ ಸಂಬಂಧ ಆಗಲಿ, ಗಂಡ ಹೆಂಡತಿ ಸಂಬಂಧ ಆಗಲಿ, ಯಾವುದೇ ಸಂಬಂಧ ಆಗಲಿ, ನನ್ನ ಬದುಕು ಅರಳುವ ಬದಲು ಮುದುಡ್ತಾ ಇದೆ ಎಂದಾಗ ನಾನು ಅಂಥವರಿಂದ ದೂರ ಇರಬೇಕು. ಅಂದರೆ ಇದು ಧರ್ಮ, ಅಂದರೆ ಧರ್ಮ ಪಾಲಿಸಬೇಕು ಅಂದ ಕೆಲವೊಮ್ಮೆ ಸಂಬಂಧಗಳನ್ನು ನಿಕೃಷ್ಟವಾಗಿ ಅಥವಾ ದೂರ ಮಾಡ್ಕೊಳ್ಬೇಕಾಗುತ್ತೆ, ಅನಿವಾರ್ಯ. ಸತ್ಯ ಬೇಕು ಅಂದರೆ ಸಂಬಂಧ ದೂರ ಇಡಬೇಕು, ಸಂಬಂಧ ಬೇಕು ಅಂದರೆ ಸತ್ಯ ದೂರ ಇಡಬೇಕು ಕೆಲವೊಮ್ಮೆ. ಹಾಗಾಗಿ ನೀನೀಗ ಸತ್ಯ ಒಪ್ಕೊ, ಹೌದು ಆತ ಕುಡಿದು ಬರ್ತಾನೆ ಅಥವಾ ಆತ ಬೇಜವಾಬ್ದಾರಿ ಮನುಷ್ಯ, ಓಲಿ ದುಡ್ಕೊಂಬರೋದು ಬೇಡ, ಇರೋ ದುಡ್ಡನ್ನು ಕಿತ್ಕೊಂಡು ಕುಡಿಯೋಕೆ ಆಗ್ತಾನೆ ಅಂದ್ರೆ ನಾನು ನಾಳೆ ಏನು ಮಣ್ತಿನ್ಲ ನಾನು. ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಿನ್ಗೆ ಅವ್ರದ್ದು ಅಂತ ಏನೂ ಬೇಡ. ನಿನಗೆ ನೆಮ್ಮದಿ ಇರಬೇಕು ಅಂದ್ರೆ ನಿನ್ನ ನೀನು ದುಡ್ಕೊ. ನಾಳೆ ಕೆಟ್ಟು ಒಂದು ದಿವಸ ಬಂದು ಇಲ್ಲ ಕಣೆ ಬಾರೆ ಸಾಕ್ತೀನಿ ಅಂದ್ರೆ ಆಯ್ತು, ಅವತ್ತೇನು ಹೋಗು. ಆದ್ರೆ ಈಗ ನಿನಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಮಾಡಿಕೊಂಡು ನಾಲ್ಕು ಕಾಸು, ಅದು ದಿವಸಕ್ಕೆ 50 ದುಡಿತೀಯೋ, 100 ದುಡಿತೀಯೋ, 5,000 ದುಡಿತೀಯೋ ತಾಯಿ, ನಿಂದು ಅಂತ ದುಡಿಮೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀನು ಬದುಕು ಚಂದವಾಗೇ ಇರುತ್ತೆ. ಯಾವತ್ತು ನಾಲ್ಕಾರು ಜನ ಮುಂದೆ ಕೈ ಚಾಚೋ ದಿನ ಬರ್ತಾವೆ ಅವತ್ತು ಬದುಕು ಅಸಹನೀಯ ಅನ್ಸ್ಬಿಡುತ್ತೆ, ಯಾಕೆ ಬದುಕಬೇಕಪ್ಪ ಅನ್ಸ್ಬಿಡುತ್ತೆ ಅಲ್ವಾ. ಈಗ ನನ್ನ ಎಟಿಎಮಲ್ಲಿ ದುಡ್ಡಿದ್ರೆ ಸಡನ್ನಾಗಿ ಹೋಗಿ ಡ್ರಾ ಮಾಡಿಕೊಂಡು ಎಟಿಎಮಲ್ಲಿ ದುಡ್ಡು ತಂದ್ಬಿಡ್ಬೋದು. ತರಬೇಕು ಅಂದ್ರೆ ದುಡ್ಡು ಇರ್ಬೇಕಲ್ಲ, ಅಲ್ಲಿ ದುಡ್ಡು ಇರಬೇಕು ಅಂದ್ರೆ ನಾನು ಡೆಪಾಸಿಟ್ ಮಾಡಿರ್ಬೇಕು, ಡೆಪಾಸಿಟ್ ಮಾಡ್ಬೇಕಂದ್ರೆ ನಾನು ದುಡಿಬೇಕು, ದುಡಿಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಹಾಗಾಗಿ ಒಂದು ಕೆಲಸ, ಸರಿಯಾದ ಒಂದು ಕೆಲಸ ಮಾಡಿಕೊಂಡು, ಈಗೆಲ್ಲೋ ಹಾಡ್ತೀಯೋ ಇನ್ನೇನೋ ಮಾಡ್ತೀಯೋ ಅದು ಸದ್ಯಕ್ಕೆ, ಏನು ಒಂದು ಕೆಲಸ ಸಿಗೋವರೆಗೂ ಅದು ಇದು ಮಾಡು, ಸಂಪಾದನೆ ಮಾಡು. ಬಟ್ ನೀನೇನು ಶಿಕ್ಷಕಿಯಿಂದಲ್ಲ ಅಥವಾ ಅದೇನು ಕೋರ್ಸ್ ಮಾಡಬೇಕು 15,000 ಆಗು, ಅದನ್ನು ಮಾಡ್ಕೋ. ಒಂದು ಜಾಬ್ ಅಂತ ಹುಡುಕು, ನಿಂದು ಅಂತ ಒಂದು ಚಿಕ್ಕ ಸ್ಯಾಲ್ರಿನೋ ದೊಡ್ಡ ಸ್ಯಾಲ್ರಿನೋ ನಿಂದು ಅಂತ ಒಂದಿದ್ರೆ ಗಂಡನು ಕೂಡ ನಿನ್ನ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ತಾನೆ. ಹ್ಮ್, ಅಷ್ಟು ಮಾಡು. ಸದ್ಯಕ್ಕೆ ಯಾವ ಗೊಂದಲವೂ ಬೇಡ, ಇರೋ ಜಾಗದಲ್ಲೇ ಇರು, ಅಲ್ಲಿಂದ ಒಂದು ಕೆಲಸ ಹುಡುಕು. ಕೇವಲ ಮನೆ ನಿನ್ಗೆ ಆಶ್ರಯ ಕೊಟ್ಟಿದೆ ಹೊರತು ಬಿಡು ನಾನು ಇಲ್ಲಿ ಹೆಂಗೆ ಚೆನ್ನಾಗಿದ್ದೀನಿ ನಾನು ಇನ್ನೂ ನಿಧಾನಕ್ಕೆ ಕೆಲಸ ಹುಡ್ಕೋಣ ಅನ್ನೋ ತಾತ್ಸಾರದ ಬುದ್ಧಿ ಬೇಡ. ಇಲ್ಲಪ್ಪ ಕೆಲಸ ಸಿಗದೆ ಹೋದ್ರೆ ಇಲ್ಲೂ ನನ್ನನ್ನು ಇಟ್ಕೊಳ್ಳಲ್ಲ ಅನ್ನೋ ಭಾವನೆಯಲ್ಲಿ ನೀನಿರಬೇಕು. ಮನೆಯವ್ರು ಹಂಗಂತ ಹೇಳಿಲ್ಲ ಓಡಿಸ್ತೀನಿ ಅಂತ, ನೀನು ಹಂಗಿರಬೇಕು. ಯಾಕಂದ್ರೆ ಸಾಧಿಸುವವನು ಹಂಗೆ ಇರಬೇಕು, ಅವನ ಮನಸ್ಥಿತಿನೇ ಹಂಗಿರಬೇಕು. ಇಲ್ಲ ಬಿಡಪ್ಪ ಹೆಂಗದವ್ರ ಮನೆಯವ್ರು ಕರ್ಕೊಂಡಿದ್ದಾರೆ ಇನ್ನೊಂಚೂರು ನಿಧಾನಕ್ಕೆ ಹುಡ್ಕೋಣ ಈಗೊಂದು ಸ್ವಲ್ಪ ಆರಾಮಾಗಿರೋಣ ಅಂದ್ರೆ ಅಂತ ವಯಸ್ಸಲ್ಲ ನಿಂದೀಗ. ಹ್ಮ್, ಅಷ್ಟು ಮಾಡವ್ವ. ಗಂಡನ ವಿಚಾರವಾಗಿ ತಲೆ ಕೆಡಿಸ್ಕೊಂಬೇಡ. ನಿನ್ ತಮ್ಮಂದಿರನು ಅಣ್ಣಂದಿರನ್ನ ಏನು ಅಂದ್ಬಿಟ್ಟ ಅದು ಅವ್ರ ಬಾಯಲ್ಲಿ ಇನ್ನೇನ್ ನಿರೀಕ್ಷೆ ಮಾಡ್ಬೋದವ ನೀನು? ಅರೆ ನಿನ್ನ ಅಣ್ಣಂದಿರು, ನಿನ್ನ ತಾಯಿ ಆಶೀರ್ವಾದ, ನಿನ್ನ ಮನೆತನ ಅಥವಾ ನಿನ್ನ ತವ್ರ ಮನೆ, ಅದ್ ನಿನ್ನ ಬೆಂಬಲಕ್ಕೆ ಇದೆಯವ. ಜೊತೆಗೆ ಅದೆಲ್ಲದಕ್ಕೂ ಮೀರಿ ಅಂಥದ್ದೇನೋ ಒಂದು ವಿಕಲಚೇತನ ಅಥವಾ ಅಂಥದ್ದೇನೋ ಒಂದು ಹೀನತೆ, ದೃಷ್ಟಿಹೀನತೆ ಇದ್ದರೂ ಕೂಡ ನಿನ್ನ ಮಾತಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಅದು ಅದನ್ನು ಬಳಸ್ಕೋ. ಮಾತು ಗಟ್ಟಿಯಾಗಿ ಇರಲಿ, ಆದರೆ ಆ ಮಾತು ಅಂದರೆ ಸ್ವಲ್ಪ ಶಬ್ದಗಳಲ್ಲಿ ಅಥವಾ ಧ್ವನಿಯ ಏನು ಒಂದೇ ಸಾರಿ ಮಾತಾಡ್ತೀಯ ಫೈನ್, ಬಳಸೋ ಪದಗಳು, ಹೇಳುವ ರೀತಿ ಎಲ್ಲವೂ ಸ್ವಲ್ಪ ಸಮಾಧಾನವಾಗಿರಲಿ ಆಯ್ತಾ. ಇನ್ನೂ ಒಳ್ಳೇದಾಗಲಿ, ನಮ್ಮ ಆಶೀರ್ವಾದ ಅನ್ನೋದಕ್ಕಿಂತ ಭಗವಂತ ನಿನ್ನ ಒಂದು ಕೊಟ್ಟು ಒಂದು ಕಿತ್ಕೊಂಡಿರ್ತಾನಲ್ಲಿ ಅಂತಾರಲ್ಲ, ಹಂಗೆ ಕಣ್ಣು ಕಿತ್ಕೊಂಡು ನಿನಗೆ ಭಾಳ ದೊಡ್ಡ ಭಯಂಕರವಾದ ಆತ್ಮವಿಶ್ವಾಸ ಕೊಟ್ಬಿಟ್ಟಿದ್ದಾನೆ. ನೀನು ಚೆನ್ನಾಗಿ ಬದುಕಬೇಕು, ಬದುಕು ಒಳ್ಳೇದಾಗಲಿ. ಗಂಡನಿಗೂ ನಾನು ಕೆಟ್ಟದ್ದು ಆಶೀರ್ವಾದ ಅಥವಾ ಆರೈಸುವುದಿಲ್ಲ, ಅದನ್ನೂ ಒಳ್ಳೇದಾಗಲಿ. ಬಟ್ ಏನಂದರೆ ಕೆಟ್ಟ ಚಟಗಳಿಂದ ನಿಮ್ಮಂಥ ಒಳ್ಳೆಯವ್ರಿಗೆ ಅದು ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಹಾರೈಕೆ. ಹಾಗಾಗಿ ಏನವ್ವ ಒಲವು ಮುಡಿದಾಗ ಒಂದ್ ಸಾಂಗ್ ಹೇಳ್ತೀನಿ ಸರ್. ಹೇಳವ್ವ ಹೇಳ, ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳು. ಹೇಳವ ಹೇಳವ್ವ ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ,
ಜ್ಞಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜ್ಞಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಹಿರಿಯರಲ್ಲಿ ಗೌರವವು ನಿಮಗಿರಬೇಕು, ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು, ಯಾರಲ್ಲೂ ದ್ವೇಷ ಇರಬಾರದು, ಜನರೊಡನೆ ಸ್ನೇಹ ಪ್ರೇಮ ತುಂಬಿರಬೇಕು, ಬಡವರನ್ನ ಪ್ರೀತಿಸುವ ಗುಣವಿರಬೇಕು, ಯಾರಲ್ಲೂ ನೋವು ತರಬಾರದು, ಸುಳ್ಳ ನುಡಿ ಆಡದಿರಿ, ಕೆಟ್ಟವರ ಸೇರದಿರಿ, ಪಾಲುವ ನೀತಿಯ ಕಲಿಯಿರಿ, ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜ್ಞಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಧೂಮಪಾನ ಮಾಡುವುದು ಗೌರವವಲ್ಲ, ಮಧುಪಾನ ದೇಹಕ್ಕೆ ಒಳ್ಳೆಯದಲ್ಲ, ಈ ಪಾಠಕ್ಕೋ ನೀ ಕಲಿತಿಲ್ಲ, ಅತಿಯಾದ ಚೆಲ್ಲಾಟ ಸರಿಯೇನಲ್ಲ, ಹೆಣ್ಣುಗಳು ನಿನ್ನಾಟದ ಗೊಂಬೆಗಳಲ್ಲ, ಈ ನಿಜವು ಏಕೆ ನೀ ಅರಿತಿಲ್ಲ, ಸೊಳ್ಳೆಯಂತೆ ನೋಡದಿರು, ಚಂದ್ರನಂತೆ ಆಡದಿರು, ಬದುಕಿನ ರೀತಿಯ ಅರಿತುಕೋ, ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜ್ಞಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು, ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜ್ಞಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಅದ್ಭುತ ಅದ್ಭುತ, ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿ, ನಿಮ್ಮ ಆಶೀರ್ವಾದ ಸರ್. ಅಯ್ಯೋ ನಿಮ್ಮ ಶರೀರ ಅದ್ಭುತ, ಖಂಡಿತ ಚೆನ್ನಾಗಿದೆ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡ ಹಾಡಲ್ಲಿ ಅಂತ ದೊಡ್ಡ ಅರ್ಥವಿದೆ, ಒಳ್ಳೆ ತತ್ವ ಪದ ಇದ್ದಂಗಿದೆ ಇದು. ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರ ಸರ್, ಅದೇ ಚೆನ್ನಾಗಿ ಹೇಳ್ತಾರಲ್ಲ, ಚೆನ್ನಾಗಿ ಹೇಳ್ತಿರಲ್ಲ ಸರ್, ನನ್ಗೆ ಅದು ಬಹಳ ಇಷ್ಟ ಸರ್ ನನ್ಗೆ. ಅಯ್ಯೋ ನಿಮ್ಮಂಗ್ ಖಂಡಿತ ನಂಗೆ ಹಾಡ್ಲಿಕ್ಕೆ ಬರಲ್ಲ, ಬಟ್ ನಾನೇನು ನನ್ನ ಸಂತೋಷಕ್ಕೆ ಹಾಡ್ಕೊಳ್ತೀನಿ. ಬಟ್ ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಒಂದು ನಿಮ್ಮ ಹಾಡಿನ ಆಯ್ಕೆ ಈ ಕಾರ್ಯಕ್ರಮಕ್ಕೆ ತಕ್ಕನಂಗಿತ್ತು, ಒಂದೊಳ್ಳೆ ನೀತಿ ಇತ್ತು, ಆ್ಯಂಡ್ ನಿಮ್ಮ ಶರೀರ ಅರ್ಥಾತ್ ನಿಮ್ಮ ಧ್ವನಿ ತುಂಬ ಇಂಪಾಗಿದೆ. ಸರ್ ಎಲ್ಲ ನಿಮ್ಮಂತ ಆಶೀರ್ವಾದ ಸರ್ ನನಗೆ. ಇಲ್ಲವ ತುಂಬ ಚೆನ್ನಾಗಿದೆ, ಒಳ್ಳೇದಾಗ್ಲಿ, ಬಹಳ ಸಂತೋಷ. ಏನೋ ಹೇಳಲಿಕ್ಕೆ ಬಂದ್ರೆ ಹೇಳವ ಸರ್. ನೀವು ಕಣ್ಣಿನಲ್ಲಿ ಕಣ್ಣನಿತ್ತು ನೋಡಬಾರ್ದ, ತುಂಬಾ ಚೆನ್ನಾಗಿ ಆಡ್ತಿದ್ರಿ. ಆಮೇಲೆ ನಾ ಕಾಣ ಲೋಕವನ್ನು ಕಾಣೋರು ಯಾರು ಅಂತ ಆಡ್ತಿರ್ಲ ಸರ್, ತುಂಬಾ ಇಷ್ಟ ಆಯ್ತು ಸರ್ ನನ್ಗೆ. ಓಕೆ, ನಿಮ್ಗೆ ಹಾಡು ಬರುತ್ತಾ? ಇಲ್ಲ ಸರ್ ಬರಲ್ಲ, ನಾನು ಕಲಿಬೇಕು ಸರ್. ಸಂತೋಷ ಸರ್ ನಿಮ್ಗೆ, ನಿಮ್ ವಾಯ್ಸು, ನೀವು ಚೆನ್ನಾಗಿ ಆಡೋದು ಮತ್ತೆ ನೀವು ಮಾತಾಡೋದು ತುಂಬಾ ಇಷ್ಟ ಸರ್ ನನಗೆ. ನಿಮ್ ಕಾರ್ಯಕ್ರಮ ಕೇಳಿ ನಾನು ನಿದ್ದೆ ಮಾಡ್ತೀನಿ ಸರ್, ನಂಗೆ ಅಲ್ಲಿವರೆಗೂ ನಿದ್ದೆನೆ ಮಾಡಲ್ಲ ಸರ್ ನಾನು. ದಿನ ಸರ್ ಏನೋ ನಮ್ಮ ಮನೇಲಿ ಕುತ್ಕೊಂಡು ನೀವು ಬಂದು ಮಾತಾಡ್ತಿರೇನೋ, ನಂಗೆ ಒಂಥರ ಏನೋ ಒಂಥರ ಮನಸ್ಸು ಒಂಥರ ರಿಲ್ಯಾಕ್ಸ್ ಆಗ್ತದೆ ಸರ್. ಸತ್ಯನವ, ನಾವು
ಕೋಟಿ ದುಡಿಬಹುದು, ಲಕ್ಷ ದುಡಿಬಹುದು, ಏನೆಲ್ಲ ಸಂಪಾದಿಸಬಹುದು, ಅಂತಿಮವಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ ಎಲ್ಲಿ ಅಂತ ಬದುಕಲ್ಲಿ ನಾವು ಕಂಡುಕೊಂಡೇ ಇರುವುದಿಲ್ಲ. ನಮ್ಮ ಅಮ್ಮನ ಕೇಳ್ತಾರೆ, ನಮ್ಮ ಅಣ್ಣನೇ ಅನ್ನೋ ಸರ್ ಇದಕ್ಕೆಲ್ಲ ಸ್ಫೂರ್ತಿ ಕೊಟ್ಟಿರೋ ಸರ್ ನನಗೆ. ಹೌದು, ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಅಣ್ಣನ ವ್ಯಕ್ತಿತ್ವದ ಬಗ್ಗೆ ನನ್ಗೆ ಬಹಳ ಖುಷಿ ಅನ್ನಿಸ್ತು. ನೋಡಿ, ಅವರು ಕೂಡ ಸಂಗೀತ ಹೇಳ್ಕೊಡೋರ? ಹಾ ಸರ್, ಅವರು ಸಂಗೀತ ಹೇಳ್ಕೊಡ್ತಾರೆ, ಮತ್ತೆ ಕೀಬೋರ್ಡ್ ಬಾರಿಸ್ತಾರೆ ಎಲ್ಲ, ಅವರು ಎಲ್ಲ ಚೆನ್ನಾಗಿ ಎಲ್ಲ ಹಾಡುಗಳೆಲ್ಲ ಹೇಳ್ತಾರೆ ಸರ್, ಅವರು ಪುರಾಣ ಪ್ರವಚನ ಎಲ್ಲ ಮಾಡ್ತಾರೆ ಸರ್ ಅವರು. ತಬಲಾ ಎಲ್ಲ ಬಾರಿಸ್ತಾರೆ ಸರ್ ಅವರು. ಯಾರ ಪಕ್ಕದಲ್ಲಿ ಹೇಳ್ತಿರೋದು ಸರ್? ಅಮ್ಮನ ಜೊತೆ ಒಂದ್ ಸ್ವಲ್ಪ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಆರಾಮಿ ನೋಡ್ರಿ, ನೀವ್ರಿ? ಓ ಚೆನ್ನಾಗಿದ್ದೀನವ್ವಾ. ನೋಡಿ ಪಾಪ, ನೀವು ಮಗಳಿಗೆ ಎಂತ ಧೈರ್ಯ ಕೊಟ್ಟಿದ್ದೀರಿ ನೋಡ್ರಿ. ಯಾರ ಅಪ್ಪರ್ ಕರ್ಸ್ಯಾರ ನೋಡ್ರಿ, ಮೂರು ಮಕ್ಕಳಿಗೆ, ನಮ್ಮೂರು ಕಡ್ಕಾಣ ಮಕ್ಕಳಾರ ನೋಡ್ರಿ. ನಮ್ಮ ಇಬ್ಬರು ಚಲೋ ಇದ್ರೆ ಮಕ್ಕಳು, ಒಬ್ಬ ತೀರ ಆದ್ರಿ ದೀಡ್ ವರ್ಷ ಆಯ್ತ್ರಿ ಅವನಿಂದ ಆಗಿ, ನಾವೊಂದೇ ಒಳ ಬಿದ್ದಿನ್ರಿ. ಆಯ್ತು ಆಯ್ತು, ಈಗ ಇರೋ ಮಕ್ಕಳು ಕೂಡ ತಲೆ ತಗ್ಸುವಂತ ಕೆಲ್ಸ ಏನು ಮಾಡಿಲ್ಲ ಅಲ್ವಾ? ಹೌದಲ್ವಾ? ಏನಿಲ್ರಿ, ಇಟ್ಟಾಳ ನೋಡ್ರಿ ಅಕ್ಕಿ, ಹಂಗ ಸಾಲಿ ಡಿಗ್ರಿ ಆಗ್ಯದ್ರಿ ಅವ್ರಿಗೆ. ಈ ಸಾಲಿ ಕಲ್ತೀವ್ರಿ ಎಲ್ಲ, ಮೈಸೂರ, ಬೆಂಗಳೂರ, ಗುಲ್ಬರ್ಗ ಎಲ್ಲ ಸಾಲಿ ಕಲ್ಸ್ಯಾರ್ರಿ. ಯಾರ ಅಪ್ಪ ಅವ್ರು ಮೂರು ಮಂದಿಗ್ರಿ? ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಮೂರು ಮಂದಿಗ್ರಿ ಸಂಗೀತ ಕಲ್ಸ್ಯಾರಿ, ಮೂರು ಮಂದಿ ಸಂಗೀತ ಕಲ್ತಾರ, ಭಜನೆ ಮಾಡ್ತಾರ, ಅವ್ರು ತಬಲಾ ಬಾರಿಸ್ತಾರ, ಅವ್ರು ಗದನಾಗಿದ್ದವ್ರಿ, ಅವ ಪುತ್ರ ಇದ್ದವ್ರಿ, ಅವಂಗ ಇದು ನೌಕರಿ ಬಂದವ್ರಿ, ಅವನು ಕಾರ್ಯಕ್ರಮ ಮಾಡ್ತಾನ್ರಿ, ದೊಡ್ಡ ದೊಡ್ಡ ಪದ ಹಾಡ್ತಾನ್ರಿ ಮಂಗಳೂರಾಗ್ರಿ. ಸಂತೋಷನವ್ವ, ನೋಡಿ ಮಕ್ಕಳಿಗೆ ಅವ್ರ ಏನ್ ನಡೀತಾರೋ ಎಷ್ಟ್ ಹೆಂಗಿರ್ತಾರೋ ಗೊತ್ತಿಲ್ಲ ತಾಯಿ, ಆದ್ರೆ ಸಂಗೀತ ಅವ್ರಿಗೊಂದು ಸಂಸ್ಕಾರ ಕೊಟ್ಟಿದೆ ಕಣವ. ನೋಡ್ರಿ ನೋಡಿ, ಈ ಭಜನೆ, ಈ ಹಾಡು ಅಥವಾ ದೇವರ ಗೀತೆಗಳು ಅಥವಾ ಅಂದ್ರೆ ಭಗವಂತ ಅವರಲ್ಲಿ ಕಣ್ಣು ಕಿತ್ಕೊಂಡ್ರು ಕೂಡ ಒಂದೊಳ್ಳೆ ಸಂಗೀತ ಪ್ರಜ್ಞೆಯನ್ನಂತೂ ಬೆಳೆಸಿದ್ದಾನೆ. ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ, ಯಾರು ನಿಮ್ಮ ಮನೆ ಮುಂದೆ ಬಂದು ಜಗಳ ಮಾಡುತ್ತಾರ, ಅವ್ರೇನು ಕೆಟ್ಟದ್ದು ಮಾಡಿಲ್ಲ. ಅವ್ರವ್ರ ಬದುಕನ್ನು ನೋಡ್ಕೊಳ್ತಾರೆ. ಒಬ್ಬ ತಾಯಿಯಾಗಿ ನಿಮ್ಮ ಜೀವ ಇರೋವರೆಗೂ, ಅವ್ರ ಜೊತೆ ಇದ್ದು ಅವ್ರಿಗೂ ಮಾರ್ಗದರ್ಶನ ನೀಡಿ ಎಲ್ಲರೂ ಟೈಮ್ ಬಂದಾಗ ಎಲ್ಲರೂ ಹೊರಡ್ಲೇಬೇಕಲ್ಲವ. ಹಾಗೆ ಹೋಗುವ ಮುನ್ನ ಸ್ವಲ್ಪ ಏನೋ ಬದುಕಲ್ಲಿ ಕೆಟ್ಟಂತಹ ಅಥವಾ ಬದುಕಲ್ಲಿ ತೊಂದರೆಗೊಳಗಾದಂತಹ ಮಗಳಿಗೆ ನೀವು ತುಂಬಿದ ಧೈರ್ಯ ಇದೆಯಲ್ಲ, ಅದು ಬಹಳ ಮುಖ್ಯ. ಎಂತೆಂಥವ್ರು ತೊಂದರೆಗೊಳಗಾಗ್ತವ್ರವ, ಎಂತ ಶ್ರೀಮಂತರ ಮನೆ, ಎಂತ ಚೆನ್ನಾಗಿರೋ, ಎಲ್ಲವೂ ಚೆನ್ನಾಗಿರೋ ಹೆಣ್ಮಕ್ಳುಗಳು ಕೂಡ ಅವ್ರವ್ರು ಮಾಡ್ಕೊಂಡು ಕಾಲೇಜು ಟೈಮಲ್ಲಿ, ಓದೋ ಟೈಮಲ್ಲಿ ಮಾಡ್ಕೊಂಡು ಎಡಬಟ್ಟುಗಳಿಂದ ಇವತ್ತು ನರಳುತ್ತಾ ಇದ್ದಾರೆ. ನಾನು ಅದ ನೋಡ್ರಿ, ನನ್ನ ಮಕ್ಕಳಿಗೆ ಯಾರು ಇನ್ನೋರಿಗೆ ರೀ, ನಮ್ ಗಂಡ ಹೆಡ್ತಿ ನಮ್ಮ ಮಕ್ಳಿಗೆ ಯಾರು ಅತ್ ಬೈದಿಲ್ರಿ. ಇವಳೆ ನೋಡ್ರಿ, ಯಾವತ್ತು ನಮ್ಮ ಮಕ್ಕಳಿಗೆ ನಮಗೆ ಬೈದ ಶುರು ಮಾಡ್ರಿ. ಈಗ ಬರೇ ರಂಡಿ ಮಕ್ಕಳು, ಸುಳೆ ಮಕ್ಕಳು, ಅವ್ರು ಚೊಲಾ ಇಲ್ಲ, ನಮ್ಮವ್ವ ನಮ್ಮಪ್ಪ ಚೊಲಾರ ಹಂಗಂದ ಅಂದ ಮಾತ್ರ ನೋಡಿ ತಾಯಿ, ಯಾರೋ ಒಬ್ಬ ಪುಣ್ಯಾತ್ಮನಿಂದ ಅಂತದ್ದೊಂದು ಮಾತು ಬಂದ್ರೆ ನೀವು ಅಳ್ಬೇಕು, ಅಯ್ಯೋ ಎಂತ ಒಳ್ಳೆ ಮನುಷ್ಯ ನಮ್ಮನ್ ಹಿಂಗ ಅಂದ್ಬಿಟ್ನಲ್ಲ ಅಂತ. ಆದ್ರೆ ಅಂದಿರೋದು ಪುಣ್ಯಾತ್ಮ ಅಲ್ವಲ್ಲ, ಕೇಳಿಸ್ಕೊಳ್ಳವ. ಅಂಥವ್ರಿಂದ ದೇಹಕ್ಕೆ ಸುರಪಾನವನ್ನ ಮದ್ಯಪಾನವನ್ನ ತುಂಬಿಕೊಂಡು ನಶೆಯಲ್ಲಿ ಇದ್ದವ್ರು ಇನ್ನೇನ್ ಮಾತಾಡ್ತಾರವ್ವ ನೋಡ್ರಿ. ಹೌದಲ್ವಾ? ನೀವು ಈ ಬಿಡಪ್ಪ ಅವನಂದ ಮಾತ್ರ ನಾವ್ ಹಂಗಾದ್ವಾ, ಭಗವಂತ ನೋಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನೀವೇನು ಮಾಡಬೇಕು ಮಗಳೇ? ನೋಡವ್ವ, ನಿಂದು ದುಡಿಯೋ ವಯಸ್ಸು ಆಯ್ತು, ಭಗವಂತ ಏನು ಕಣ್ಣು ಕಿತ್ಕೊಂಡಿರ್ಬೋದು, ಆದ್ರೆ ವಿಶ್ವಾಸ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ಮಾತನಾಡ್ತೀಯ ಏನು ಸಂಗೀತ ಅಥವಾ ಏನು ಮಾಡ್ತಿದೀಯ ಮಾಡು, ನನ್ನ ಮನೆಯಲ್ಲಿ ಬಂದಿರು, ಊಟ ಮಾಡು, ನಿನ್ ದುಡಿಮೆ ನೀನ್ ನೋಡ್ಕೊ, ನಿನ್ ನಾಲ್ಕ ಸಂಪಾದನೆ ಮಾಡ್ಕೊ, ನಮ್ಗೇನು ಕೊಡಬೇಡ, ನಿನ್ ಬದುಕು ನೋಡ್ಕೊ. ನಾಳೆ ಯಾವತ್ತೋ ಒಂದಿವ್ಸ ಗಂಡ ಬಂದ ಅವತ್ತು ನೋಡ್ಕೊಳಿವಂತೆ, ಹೋಗೋದು ಬಿಡೋದು ಅದು ಆಮೇಲಿನ ಮಾತು. ಈಗ ಹೊಟ್ಟೆಗಿಟ್ಟುಡಿಕೊಂಡ್ರೆ ಸಾಕಾಗಿದೆ. ಗಂಡ ಮಕ್ಕಳು ಸಂಬಂಧ ಸಂಬಂಧಿಕರು ಸಮಾಜ ಇವೆಲ್ಲ ಆಮೇಲೆ, ಮೊದಲು ಹೊಟ್ಟೆ ಅನ್ನ, ಅನ್ನವೇ ಪ್ರಾಣ, ಅಥವಾ ಪ್ರಾಣ ಉಳಿಬೇಕು ಅಂದ್ರೆ ಅನ್ನ ಬೇಕಲ್ಲ. ಅನ್ನಕ್ಕೆ ದಾರಿ ಮಾಡ್ಕೊ ಮಗಳೇ, ಮಿಕ್ಕಿದ್ದೆಲ್ಲ ಆಮೇಲೆ ಸರಿ ಹೋಗುತ್ತೆ. ಎಲ್ಲ ನೋಡ್ರಿ, ಒಂದೂರ ಅಕ್ಕ ಬಳಗು ಕೊಟ್ಟಾರಿ ಎಲ್ಲ ಮಾಡಿ, ಮತ್ತ ಬರೇ ಅವ್ವ ಅಪ್ಪನೇ ಅಂತಂದ್ರಿ, ಬರೀ ಹೇಳ್ತನದೇ ಇಲ್ರಿ. ಈ ಬಂದ್ ಮತ್ ಮೂರು ತಿಂಗಳ ಆಯ್ತು ನನ್ನ ಬಳಿ ಮಗಳು ಬಂದು, ಒಂದಿನ ಫೋನ್ ಮಾಡಲ್ಲ, ಏನು ಏನು ಇಲ್ಲ ನೋಡ್ರಿ. ಕರ್ಕೊಂಡು ಹಟಾರಿ, ನೀವ್ ಬಂದ್ ಕರ್ಕೊಂಡು ಹೋಗತ್ ನಾವ್ ಹೊಟ್ಟೆಲ್ ನೋಡ್ರಿ ಮಗಳಿಗೆ. ನೋಡುವ, ನಾನು ಹೇಳೋದು ಕೇಳಿಸ್ಕೊಳ್ಳುವ, ಅವ್ನು ಫೋನ್ ಮಾಡಲಿ. ನನಗನ್ಸುತ್ತೆ ನಿಮ್ಮ ಮಗಳು ಹೋದ್ರೆ ಆಕೆ ಅರೆಜೀವವಾಗಿ ಸಿಗ್ತಾಳೆ ನಿಮಗೆ. ಅದೇ ಜೀವ ನೋಡ್ರಿ, ಇಲ್ಲೇ ಇದ್ರೋ ಹೆಂಗೋ ಬದಿಕೊಳ್ತಾಳೆ, ಇಲ್ಲ ಅಲ್ಲಿ ಹೋದ್ರೆ ಅಂದ್ರೆ ಅರ್ಧಂಬರ್ಧ ಜೀವ ಆಗಿ ಬರ್ತಾಳೆ ಅಷ್ಟೇ.
ಹೋಗುವುದು ಬೇಡ, ಏನು ಬೇಡ, ನಿನ್ನ ಮನೇಲಿ ಆದ್ರೆ ಆಶ್ರಯ ಕೊಡು, ಇಲ್ಲ ಹೋಗವ ಎಲ್ಲೋ ಬರೀಕು ಅಂತ ಕಳಿಸು. ಯಾರಿಗೂ ಭಾರ ಆಗಲ್ಲ, ಆಕೆ ನೋಡ್ಕೊಳ್ತಾಳೆ, ಜಸ್ಟ್ ಒಂದ್ ಧೈರ್ಯ ಕೊಡಿ ಅಷ್ಟೇ. ಅಕ್ಕಿ ಇರದ್ರಿ, ಇರದ ಮೂರೇ ತಿಂಗಳ ಗಂಡು ಮಾಡ್ಯಾಗ್ರಿ, ಇದ್ದಿದ್ದು ರೊಕ್ಕ ತೋಡ್ರಿ, ಇಷ್ಟು ನಾವು ಬಾಂಡೆ ಕುಂಡೆ ರಾಜರಡಿ ಕಪಾಟ ಕಾಟ ಗಾಜಿ ಎಲ್ಲ ಕೊಟ್ಟಿಲ್ರಿ. ಸಂಸಾರ ಕೊಟ್ರು ಮಗಳಿಗೆ ಇನ್ನಾದ್ರು ಇನ್ನ ಒಂದ್ ಚೀಲ ಬಾಂಡೆ ಕೊಡುವ ಅಂತಾಳ್ರಿ ಅಕ್ಕಿ. ಹಾಕ್ತಿದ್ದ ಅಕ್ಕಿ ನೀನು ಮಾಡತ್ತಾಡ್ರಿ. ಆಗ್ರಿ ಆಯ್ತು ತಾಯಿ, ಇದೆಲ್ಲ ಕೇಳಾಯ್ತು, ನಾನು ಹೇಳದ್ ಕೇಳಿಸ್ಕೊ. ನೀವೇನೇನು ಕೊಟ್ರಿ ಅನ್ನೋ ಕಾರಣಕ್ಕೆ ಸಂಸಾರಗಳು ಚೆನ್ನಾಗಿರಲ್ಲ. ಬದುಕು ಬಾಳಬೇಕಾದವರಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ನೀವು ಕಪಾಟ್ ಕೊಟ್ರಿ, ಬೀರ್ ಕೊಟ್ರಿ, ಫ್ರಿಡ್ಜ್ ಕೊಟ್ರಿ, ಇವೆಲ್ಲ ಸಂಸಾರ ಕಾಯಲ್ಲ. ಆಸೆ ಬುರುಕರಿಗೆ ನೀವೇನು ಕೊಟ್ರೆ ತಾನೇ ತೃಪ್ತಿ ಪಡಿಸೋಕಾಗುತ್ತೆ ಅಲ್ವಾ? ಅದೆಲ್ಲ ಬಿಟ್ಬಿಡು, ಅದನ್ನ ಕೊಟ್ರೆ ಚೆನ್ನಾಗಿರ್ತಾರೆ, ಅದನ್ನ ತಾಂಬೋಗು, ಇದನ್ನ ತಾಂಬೋಗು, ಹಿಂಗೆ ಏನೋ ತಾಂಬೋಗು ಅಂತ ಕಳಿಸೋರು ಮಕ್ಕಳನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳ. ಅವ್ರಿಗೆ ವಸ್ತುವಿನ ಮೇಲಿರೋ ಪ್ರೀತಿ ವ್ಯಕ್ತಿಗಳ ಮೇಲೆ ಇರೋದಿಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡವ, ಅದು ಬರಲ್ಲ, ಅದಾದ್ರೂ ಅದ್ರ ಕತೆ ಮುಗೀತು. ಈಗ ಮನೆಗೆ ಮಗಳಿಗೆ ಆಯ್ತು, ಮಗಳಿಗೆ ಒಳ್ಳೇದಾಗುತ್ತೆ, ಆಕೆಗೂ ಒಂದ್ ಕೆಲ್ಸ ಅಂತ ಸಿಗುತ್ತೆ, ಆಕೆನು ದುಡಿಮೆ ಶುರು ಮಾಡ್ತಾಳೆ, ಅದ್ರ ಬಗ್ಗೆ ಏನು ಭಯ ಬೇಡ. ಮಗಳಿಗೆ ಒಳ್ಳೇದಾಗ್ಲಿ, ನನ್ನ ಸಂಪೂರ್ಣ ಹಾರೈಕೆ, ಕೃಷ್ಣನ ಅನುಗ್ರಹ ಇರ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ತಾಯಿ. ನೋಡಿ ಕತೆಗಳು ಹೇಗೇಗಿದ್ದಾವೆ. ಎಲ್ಲ ಚೆನ್ನಾಗಿರೋದೊಂದು ಕತೆ. ಪಾಪ ಹುಟ್ಟಿನಿಂದ ಯಾವ ಪೂರ್ವಜನ್ಮದ ಪ್ರಾರಬ್ಧವೋ ಕಣ್ಣು ಕಳ್ಕೊಂಡ್ರು, ಹೇಗೋ ಅಲ್ಲೂಡಾಡಿ ಇಲ್ಲೂಡಾಡಿ ಶಿಕ್ಷಣ ಪಡ್ಕೊಂಡ್ರು, ಅಷ್ಟೋ ಇಷ್ಟೋ ಏನೋ ಒಂದು ವಿದ್ಯೆ ಪಡ್ಕೊಂಡ್ರು. ಒಂದು ಹೆಣ್ಣಿನ ಬದುಕು ನೋಡಿ, ಆಕೆ ಡಿಗ್ರಿ ಪಡ್ಕೊಳ್ಳಿ, ಐ ಎ ಎಸ್ ಮಾಡಲಿ, ಏನೇ ಮಾಡಲಿ, ಕಟ್ಟಿಕೊಂಡು ಗಂಡ ಅನ್ನೋ ವಿಚಾರ ಸ್ವಲ್ಪ ಕೆಟ್ಟು ಹೋಗ್ಬಿಟ್ರೆ ಏನಿದ್ರೂ ವ್ಯರ್ಥ ಅನಿಸ್ಬಿಡುತ್ತೆ. ಈಕೆ ಈ ಹೆಣ್ಣಿನ ಬದುಕು ಹಂಗೆ ಆಗ್ಬಿಟ್ಟಿದೆ. ಬಾಳ ಸಂಗಾತಿ ಅನ್ನೋದೇ ಹಾಗೆ, ಜೊತೆಗಿರಬೇಕಾದ ಜೀವ ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಬರೀ ಹಣಕ್ಕೆ ಬೆಲೆ ಕೊಟ್ಟುಕೊಂಡು ಮನೇಲಿರೋ ಫ್ರಿಡ್ಜನ್ ಪ್ರೀತಿ ಮಾಡಿದಷ್ಟು ಹೆಂಡತಿ ಪ್ರೀತಿ ಮಾಡಲ್ಲ ಅಂದರೆ ಹೆಂಡತಿ ಅಲ್ಲಿ ಇದ್ದೇನು ಪ್ರಯೋಜನ? ಮತ್ತೆ ಹೋಗು ನಿಮ್ಮ ಮನೇಲಿ ಇನ್ನಷ್ಟು ತಂಬೋಗು, ಅದನ್ನ ತಂಬೋಗು, ಇದನ್ನ ತಂಬೋಗು, ಇದಕ್ಕೆ ಇರೋದು ಹೆಂಡತಿ. ನಿಮ್ಮನೆಗೆ ಹೆಣ್ಣು ಕೊಡೋದಲ್ಲದೆ ನಿಮ್ಮನೆ ಕಪಾಟುಗಳನ್ನೆಲ್ಲ ತುಂಬಿಸೋ ಕೆಲಸ ಅವ್ರು ಮಾಡಬೇಕಾ? ನಾಚಿಕೆ ಹಾಕ್ಬೇಕು ಬಿಡವ, ಇಂಥವರೆಲ್ಲ ಸಂಸಾರಕ್ಕಲ್ಲ ಇವರು. ಬನ್ನ ಬದುಕು, ಇಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಕುಡ್ಕೊಂಡಿರ್ತೀನಿ ಬಿಡು. ಎಲ್ಲ ಒಳಗಡೆ ವ್ಯವಸ್ಥೆಗಳು ಕರಳುಗಳೆಲ್ಲ ಸುಟ್ಟು ಹೋಗಿ ಅವತ್ತು ಯಾರು ನೋಡ್ಕೊಳ್ತಾರೆ? ಈ ಚಟಗಳನ್ನು ನಂಬಿಕೊಂಡು ನನಗೆ ಹೆಂಡತಿ ಮಕ್ಳು ಯಾರೂ ಬೇಡ ಅನ್ನೋರನ್ನು ಬಿಟ್ಬಿಡ್ಬೇಕು, ಬರ್ತಾರೆ ಅವ್ರು ಒಂದು ದಿವಸ ಬೀದಿಗೆ. ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಹಣ ಕೊಡೋದು ಅಥವಾ ಅವನು ಹೇಳಿದ್ನೆಲ್ಲ ತಗೊಂಡೋಗಿ ತವ್ರ ಮನೆಯವರನ್ನು ಪೀಡಿಸಿ ತಗೊಂಡೋಗಿ ಕೊಡೋದು ಇವೆಲ್ಲ ಬಿಟ್ಟುಬಿಟ್ಟು ಒಂದು ಕೆಲಸ ಹುಡ್ಕೊಂಡು ಜೀವನ ಮಾಡುವ. ಹೀಗೆ ಎಷ್ಟೋ ಜನ ಈ ನೋವುಗಳಿಂದ ಹೊರಗಡೆ ಬಂದು, ಈ ಮೋಸಗಳಿಂದ ಹೊರಗಡೆ ಬಂದು ಅವರವ್ರ ಬದುಕನ್ನು ಕಟ್ಟಿಕೊಂಡು, ಮೊದಲೆಲ್ಲ ಒಂದು ಕಾಲ ಇತ್ತು ಅಯ್ಯೋ ಬಿಟ್ಬಿಟ್ರೆ ಸಮಾಜ ಆಡ್ಕೊಳ್ಳುತ್ತೆ, ಅವರೇನಂತಾರೆ ಇವರೇನಂತಾರೆ, ವಯಸ್ಸಾದ ಕಾಲದಲ್ಲಿ ಅಯ್ಯೋ ನನಗೆ ಯಾರಪ್ಪ. ವಯಸ್ಸಾಗೋದು ಆ ಕಾಲ ಬರುತ್ತೋ ಇಲ್ವೋ, ಅಲ್ಲಿವರೆಗೂ ನೀವು ಇರ್ತೀರೋ ಇಲ್ವೋ, ಹಾಗಾಗಿ ನಾಳೆ ಭವಿಷ್ಯದಲ್ಲಿ ಯಾರೋ ಒಬ್ರು ಬೇಕಲ್ವಾ ಅಂತ ಯೋಚನೆ ಮಾಡಿಕೊಂಡು ಇವತ್ತು ನರಕ ಅನುಭವಿಸೋದ್ರಲ್ಲಿ ಅರ್ಥವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾರು ಏನಾದರೂ ಅನ್ಲಿ, ಧರ್ಮ ಬಿಡಬೇಡಿ. ಈಗ ಒಂದು ವೇಳೆ ಆ ಹುಡುಗ ನಾಳೆನೇ ಸರಿ ಹೋಗಿ ಬಂದು ಇಲ್ಲಪ್ಪ ನಾನು ಬದುಕ್ತೀನಿ, ಚೆನ್ನಾಗಿ ಬದುಕ್ತೀನಿ ಹೆಂಡತಿ ಜೊತೆ ಅನ್ನೋದಿದ್ರೆ ಆಯಿತು, ನೀನು ತೀರಾ ಬಾಗಬೇಡ ನೋಡಪ್ಪ, ಆಯಿತು ನಾನು ನಿನ್ನ ಜೊತೆ ಬರ್ತೀನಿ, ನಾನೊಂದು ಕೆಲಸಕ್ಕೆ ಹೋಗ್ತೀನಿ, ನನ್ನ ಪಾಡಿ ನನ್ನ ಜಾಬ್ ಮಾಡ್ತೀನಿ, ನೀನು ತನ್ನ ನನ್ನ ಕೊಡು ಅಥವಾ ನಾನು ತನ್ನ ನಿನಗೆ ಕೊಡ್ತೀನಿ, ಇಬ್ಬರು ಸಂಸಾರ ನಡೆಸ್ಕೊಂಡು ಹೋಗೋಣ, ನಿನ್ನ ತವ್ರ ಮನೆಯಲ್ಲೂ ಬೇಡ, ನಿನ್ನ ಅಮ್ಮನ ಮನೆಯಲ್ಲೂ ಬೇಡ, ನನ್ನ ತವ್ರ ಮನೆ ಹತ್ರನೂ ಬೇಡ, ಎಲ್ಲೋ ಒಂದು ಕಡೆ ಬೇರೆ ಕಡೆ ಮನೆ ಮಾಡೋಣ, ನಾವು ಬದುಕೋಣ, ಹಿಂಗಿದ್ರೆ ಬದುಕು.
ಇಲ್ಲ ನನ್ನ ಚಟ ಬಿಡೋದೇ ಇಲ್ಲ, ನಾನು ಇರೋದೇ ಹಿಂಗೆ ಅನ್ನೋರನ್ನೇ ಬಿಟ್ಬಿಟ್ಟು ನಿನ್ನ ಬುಜ್ಜುವನ್ನು ನೀನು ನೋಡ್ಕೊಳ್ಳವ. ನಾಲ್ಕು ಜನ ನಾಳೆ ನಿನ್ನಂತೆ ದೃಷ್ಟಿಹೀನ ಹೆಣ್ಣು ಮಕ್ಕಳಿಗೆ ನಿನ್ನ ಕತೆ ಉದಾಹರಣೆ ಆಗಬೇಕು. ಎಲ್ಲ ಚೆನ್ನಾಗಿರೋ ಹೆಣ್ಣು ಮಕ್ಕಳನ್ನು ನಾಲ್ಕು ದಿನ ಬಳಸ್ಕೊಂಡು ಲೈಂಗಿಕ ಸುಖವನ್ನು ತೀರಿಸ್ಕೊಂಡು ಬಿಟ್ಟು ಹೋಗೋ ನೀಚ ಲೋಪರ್ಗಳ ಕಾಲ ಆಗ್ಬಿಟ್ಟಿದೆ ಇದು. ಅಂಥದ್ರಲ್ಲಿ ಕಣ್ಣಿಲ್ಲದೆ ಇರೋ ನಿನ್ನನ್ನು ಎಷ್ಟು ದೇವತೆ ಥರ ನೋಡ್ಕೊಳ್ಬೇಕಾದವರು ಅದೇ ಹೇಳ್ತಾರಲ್ಲ, ಚೆನ್ನಾಗಿರೋರ ಬದುಕೆ ಹಿಂಗಾಯ್ತು, ಇನ್ನು ನಿನ್ನ ಬದುಕು ಇನ್ನೂ ಕಷ್ಟ ಆಗ್ಬಿಡುತ್ತೆ ತಾಯಿ. ಎಲ್ಲರ ಹಣೆ ಬರೋನು ಇಷ್ಟೇ, ನಿಮ್ಮ ಬದುಕನ್ನು ನೀವು ಜೋಪಾನ ಮಾಡ್ಕೊಳ್ಳವ. ಶುಭವಾಗಲಿ.